ನಮಸ್ಕಾರ ಈವರೆಗೆ ನಾವು 1 ರಿಂದ 9 ರ ವರೆಗಿನ ಅಂಕಿಗಳನ್ನು ಬರೆಯೋದು ಹೇಗೆ ಅಂತ ನೋಡಿದೀವಿ ಈ ವಿಡಿಯೋದಲ್ಲಿ 10 ರ ಗುಂಪುಗಳಾಗಿಸುವುದು ಮತ್ತು ಸ್ಥಾನಬಲೆಯ ಕಲ್ಪನೆಯನ್ನು ಮಕ್ಕಳಿಗೆ ಹೇಗೆ ಕಲಿಸಬಹುದು ಅನ್ನೋದನ್ನ ನೋಡೋಣ ಎನ್ಸಿಇಆರ್ಟಿ ಅಲ್ಲಿ ಪ್ರಸ್ತಾಪಿಸಿದಂತೆ ಸ್ಥಾನಬಲೆಯ ಬಗ್ಗೆ ಮಕ್ಕಳ ಕಲಿಕಾ ಸಾಮರ್ಥ್ಯ ಏನಿರುತ್ತದೆ ಅಂತ ನೋಡೋಣ ಗಣಿತದ ಮೂಲ ಕ್ರಿಯೆಗಳನ್ನು ಮಾಡುವಲ್ಲಿ ದಶಮಾಂಶ ಪದ್ಧತಿ ತುಂಬಾ ಅವಶ್ಯಕ ಈ ದಶಮಾಂಶ ಪದ್ಧತಿಯ ಕಲಿಕೆಗೆ ಸ್ಥಾನಬೆಲೆಯ ಕಲ್ಪನೆ ಅನ್ನೋದು ಕೋರ್ ಅಂದ್ರೆ ತಿರುಳು ಇದ್ದಂತೆ ಹಾಗಾಗಿ ಸ್ಥಾನಬೆಲೆ ಪಾಠವನ್ನು ಚೆನ್ನಾಗಿ ಸಾಕಷ್ಟು ಸಮಯ ಬಳಸಿ ಮಾಡಬೇಕು ಅಂತ ಹೇಳಬಹುದು ಎರಡನೇ ತರಗತಿ 1 ಮತ್ತು ಎರಡನೇ ತರಗತಿಯ ಮಕ್ಕಳು 1 ರಿಂದ 99 ರವರೆಗೆ ಬರೆಯುವುದನ್ನು ಓದುವುದನ್ನು ಕಲಿತಿರಬೇಕು ಹಾಗೆ 3ನೇ ತರಗತಿಯವರು 3 ಅಂಕಿ ಸಂಖ್ಯೆಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿರಬೇಕು 4 ಮತ್ತು 5ನೇ ತರಗತಿಯಲ್ಲಿ 4 ಮತ್ತು 5 ಅಂಕಿ ಸಂಖ್ಯೆಗಳನ್ನು ನಿರರ್ಗಳವಾಗಿ ಓದೋದು ಬರೆಯೋದು ಮತ್ತು ಮೂಲ ಕ್ರಿಯೆಗಳನ್ನು ಮಾಡೋದು ತಿಳಿದಿರಬೇಕು ಅಂತ ಎನ್ಸಿಆರ್ಟಿ ಹೇಳುತ್ತೆ ಈಗ ಸ್ಥಾನಬೆಲೆಯನ್ನು ಕಲಿತಾ ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಬಳಸಿ ಮಕ್ಕಳಿಗೆ ಚೆನ್ನಾಗಿ ರೂಢಿ ಆದಾಗ ಏನಾಗುತ್ತೆ ಅಂದ್ರೆ ಅದು ಅಮೂರ್ತತೆಯತ್ತ ಹೋಗಿರ್ತಾರೆ ಎಲ್ಲಿವರೆಗೆ ಅಂದ್ರೆ ಸಂಖ್ಯೆಗಳನ್ನು ಅಂಕಿಗಳನ್ನು ನೋಡಿದಾಗ ಅವರು ಬರಿ ಅಮೂರ್ತ ಕಲ್ಪನೆಯಲ್ಲೇ ಕಳೆದು ಹೋಗೋ ಸಾಧ್ಯತೆ ಇದೆ 4ನೇ ಮತ್ತು 5ನೇ ತರಗತಿಯ ಮಕ್ಕಳಿಗೆ ಎಷ್ಟು ದೊಡ್ಡ ಸಂಖ್ಯೆ ಕೊಟ್ಟರೂ ಕೂಡ ಅದರ ಹಿಂದೆ ಒಂದು ಪ್ರಮಾಣ ಇದೆ ಅನ್ನೋ ತಿಳುವಳಿಕೆ ಇರಬೇಕು ಅದನ್ನ ಹೇಗೆ ಮಾಡೋದು ನಾವು ಇಲ್ಲಿ TLM ಗಳನ್ನು ಬಳಸಿಕೊಂಡು ಪಾಠ ಮಾಡಿದಾಗ ಪ್ರತಿಯೊಂದು ಸಂಖ್ಯೆಯ ಹಿಂದೆ ಒಂದು ಪ್ರಮಾಣ ಇದೆ ಅನ್ನೋ ಕಲ್ಪನೆ ಅವರಿಗೆ ನಿರಂತರವಾಗಿ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ನಾವು TLM ಬಳಸಿಕೊಂಡು ಪಾಠ ಮಾಡಬೇಕು ಹಾಗೆಯೇ ಸಂಖ್ಯೆಗಳ ವಿಸ್ತಾರ ರೂಪ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯೋದು ಆಗ ಅದರ ಬಗ್ಗೆ ತಿಳುವಳಿಕೆ ಹೆಚ್ಚಾಗುತ್ತೆ ಸ್ಥಾನಬೆಲೆ ಬಗ್ಗೆ ಎಷ್ಟು ಗೊತ್ತಿದೆ ಅಂತ ಗೊತ್ತಾಗುತ್ತೆ ಈ ಉದಾಹರಣೆಗೆ 3457 ಅಂತ ಒಂದು ಸಂಖ್ಯೆಯನ್ನು ಮಗು ನೋಡ್ತಾನೆ ಇದರಲ್ಲಿ 3 ಎನ್ನುವ ಒಂದು ಅಂಕಿ ಇದೆ 3457 ರಲ್ಲಿ 3 ಅಂತ ಇದೆಯಲ್ವಾ ಆ 3 ಅಂದ್ರೆ ಏನು ಆ 3 ರ ಹಿಂದೆ 3000 ಅನ್ನೋ ಪ್ರಮಾಣ ಇದೆ ಇದು ಮಕ್ಕಳಿಗೆ ಸದಾ ತಿಳಿದಿರಬೇಕು ಅದು ನಮ್ಮ ಉದ್ದೇಶ ಇದಲ್ಲದೆ ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಹೋಲಿಕೆ ಮಾಡೋದು ದೊಡ್ಡ ಸಂಖ್ಯೆಗಳನ್ನು ಎರಡು ಸಂಖ್ಯೆ ಅಥವಾ ಎರಡರಿಂದ ಜಾಸ್ತಿ ಸಂಖ್ಯೆಗಳನ್ನು ಹೋಲಿಕೆ ಮಾಡಿದಾಗ ಸ್ಥಾನಬೆಲೆಯ ಪರಿಕಲ್ಪನೆ ಚೆನ್ನಾಗಿ ಗೊತ್ತಿದ್ರೆ ಅವರು ತಪ್ಪುಗಳನ್ನು ಮಾಡೋ ಸಾಧ್ಯತೆ ಬಹಳ ಕಡಿಮೆ ಹಾಗೆ ಜಿಗಿತ ಎಣಿಕೆಯನ್ನು ಮಕ್ಕಳಿಗೆ ಕಲಿಸಬೇಕು ಸಂಖ್ಯಾ ವಿನ್ಯಾಸ ದೊಡ್ಡ ತರಗತಿಗೆ ಹೋದಷ್ಟು ಕೂಡ ಸಂಖ್ಯಾ ವಿನ್ಯಾಸಗಳು ಕ್ಲಿಷ್ಟಕರವಾದ್ದು ಅವರು ಕಲಿತಾ ಹೋಗ್ತಾರೆ ಮತ್ತು ಅವರೇ ಸಂಖ್ಯಾ ವಿನ್ಯಾಸವನ್ನು ಮಾಡ್ತಾ ಮೋಜಿನ ಗಣಿತವನ್ನು ಅವರೇ ಮಾಡ್ತಾ ಹೋಗ್ತಾರೆ ಅದಕ್ಕೆ ನಾವು ಪ್ರೋತ್ಸಾಹ ಕೊಡುವ ಹಾಗೆ ಇರಬೇಕು ಅಂಕಿ ಸಂಖ್ಯೆಗಳು ಮತ್ತು ಸ್ಥಾನಬೆಲೆಯ ಬೋಧನೆಯಲ್ಲಿ ನಾವು ಬಳಸುವ ಇನ್ನೊಂದು ಮುಖ್ಯ ಕಲಿಕೋಪಕರಣ TLM ಅಂದ್ರೆ ಬೇಸ್ 10 ರ ಬ್ಲಾಕ್ ಇದರಲ್ಲಿ ಹಳದಿ ಕ್ಯೂಬ್ಗಳಿದ್ದಾವೆ ನೀಲಿ ರಾಡ್ ಹಸಿರು ಪ್ಲೇಟ್ಗಳು ಹಸಿರು ತಟ್ಟೆಗಳು ಮತ್ತು ಕೆಂಪು ಚೌಕ ಘನ ಇದನ್ನು ಹೇಗೆ ಬಳಸೋದು ಅಂತ ಮುಂದೆ ನೋಡೋಣ ಇದು ಹಳದಿ ಕ್ಯೂಬ್ ನೀಲಿ ರಾಡ್ ಹಸಿರು ಪ್ಲೇಟ್ ಮತ್ತು ಕೆಂಪು ಚೌಕ ಘನ ಇದೇ ಪರಿಕಲ್ಪನೆಯನ್ನು ಹೇಳಿಕೊಡೋದಕ್ಕೆ ಇರುವಂಥ ಇನ್ನೊಂದು ಉಪಕರಣ ಅಬಕಸ್ ಅಲ್ಲಿ ಇದು ಅಬಕಸಿನ ಸ್ಟ್ಯಾಂಡ್ ಮತ್ತು ಸುರುಳಿಗಳು ಹಳದಿ ಬಣ್ಣದ ಸುರುಳಿಗಳಿದ್ದಾವೆ ನೀಲಿ ಬಣ್ಣದ ಸುರುಳಿಗಳಿದ್ದಾವೆ ಹಸಿರು ಬಣ್ಣ ಕೆಂಪು ಮತ್ತು ಬಿಳಿ ನೀವು ಇಲ್ಲೊಂದು ಗಮನಿಸಬಹುದು ಹಳದಿ ಕ್ಯೂಬ್ಗಳು ಹಾಗೂ ನೀಲಿ ರಾಡ್ಗಳು ಹಸಿರು ತಟ್ಟೆಗಳು ಮತ್ತು ಕೆಂಪು ಚೌಕ ಘನ ಇಲ್ಲಿ ಒಂದು ಬಣ್ಣದ ವಿನ್ಯಾಸ
ಇದೆ, ಅದನ್ನು ಈವಾಗ ಗಮನಿಸಿ ಮುಂದಕ್ಕೆ ಅದರ ಬಗ್ಗೆ ವಿವರಣೆ ಕೊಡೋಣ. ಇನ್ನೊಂದು ಟಿ ಎಲ್ ಎಂ, ಇನ್ನೊಂದು ಕಲಿಕೋಪಕರಣ, ಆಟಿಕೆ ಹಣ. ಇದರಲ್ಲಿ 2000 ಮುಖಬೆಲೆಯ ನೋಟುಗಳಿದ್ದಾವೆ. 1000, 10 ರೂಪಾಯಿಗಳು, 50, 1 ರೂಪಾಯಿ, ಹೀಗೆ ಬೇರೆ ಬೇರೆ ಮುಖಬೆಲೆಯ ಡಿನಾಮಿನೇಷನ್ನ ನೋಟುಗಳಿವೆ. ಇದರಲ್ಲಿ ನಾವು ಸ್ಥಾನ ಬೆಲೆಯನ್ನು ಹೇಳ್ಕೊಡ್ಬೇಕಿದ್ರೆ 5 ರೂಪಾಯಿ ಆಗಲಿ, 2 ರೂಪಾಯಿ, 50 ರೂಪಾಯಿ ಮತ್ತು 2000 ನೋಟುಗಳನ್ನು ಬಳಸೋದಿಲ್ಲ. ಇದನ್ನು ಈ ಪಾಠ ಮಾಡುವಾಗ ಎತ್ತಿ ಆ ಕಡೆ ಇಟ್ಬಿಡಿ, ಯಾಕಂದರೆ ಇದು ಬೇಡ ಮಕ್ಕಳಿಗೆ. ಬರೀ 1 ರೂಪಾಯಿ, 10 ರೂಪಾಯಿ, 100 ರೂಪಾಯಿ ಮತ್ತು 1000 ಮುಖಬೆಲೆಯ ನೋಟುಗಳು ನಾವು ಬಳಸ್ತೇವೆ. ನೀವು ಕೇಳ್ಬೋದು, 1000 ಇವಾಗ ಚಲಾವಣೆಯಲ್ಲಿ ಇಲ್ಲ ಅಲ್ವಾ, ಯಾಕೆ ನಾವು ಬಳಸ್ತೀವಿ? ಯಾಕಂದರೆ ಸ್ಥಾನ ಬೆಲೆಯ ಪರಿಕಲ್ಪನೆಯಲ್ಲಿ 1000ವನ್ನು ನಾವು ಹೇಳಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಇಲ್ಲಿ ಆಟಿಕೆ ಹಣದಲ್ಲಿ ಪಾಠ ಮಾಡುವಾಗ ಬಳಸ್ತೇವೆ. ಮಕ್ಕಳಿಗೂ ಕೂಡ ಇದನ್ನು ಹೇಳಿ, ಒಂದು ಕಾಲದಲ್ಲಿ 1000 ರೂಪಾಯಿ ಇತ್ತು ಮತ್ತು ನಮ್ಮ ಪಾಠಕ್ಕೆ ಇದರ ಅಗತ್ಯ ಇದೆ ಅಂತ ಹೇಳಿ. ಇನ್ನೊಂದು ಕಲಿಕೋಪಕರಣ, ಸ್ಥಾನ ಬೆಲೆ ಪಟ್ಟಿಗಳು. ಇದರಲ್ಲೂ ಕೂಡ ನೀವು ಬಣ್ಣಗಳನ್ನು ಗಮನಿಸಿದರೆ ಬೇಸ್ 10 ಬ್ಲಾಕಲ್ಲಿ ಹೇಗಿತ್ತು ಹಾಗೆ ಹಳದಿ, ನೀಲಿ, ಹಸಿರು ಮತ್ತು ಕೆಂಪು ಈ ರೀತಿಯಾಗಿ ಬಣ್ಣಗಳನ್ನು ಕಾಣ್ಬೋದು. ಇದನ್ನು ಹೇಗೆ ಬಳಸಿ ಪಾಠ ಮಾಡೋದು ಅಂತ ನೋಡೋಣ. ಇದರ ಥರನೇ ಇನ್ನೊಂದು ಡೈಸನ್ನು ಬಳಸ್ತೇವೆ ನಾವು. ಡೈಸ್ ಅಂದರೆ ದಾಳ. ಈ ದಾಳ ಕೂಡ ಒಂದು ವಿಶೇಷವಾದ ಕಲಿಕೋಪಕರಣ. ಇದರಲ್ಲೂ ಕೂಡ ಹಳದಿ ಇದೆ, ನೀಲಿ ಇದೆ, ಹಸಿರು ದಾಳಗಳಿವೆ, ಕೆಂಪು ದಾಳ ಮತ್ತು ಬಿಳಿ ದಾಳಗಳಿವೆ. ಇದರಲ್ಲೂ ಕೂಡ ಇರುವ ವಿಶೇಷತೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಬೋದು. ಇವೆಲ್ಲವುಗಳನ್ನು ನಾವು ಸ್ಥಾನ ಬೆಲೆ ಸೂಚಿ, ಪ್ಲೇಸ್ ವ್ಯಾಲ್ಯೂ ಮ್ಯಾಟ್ ಅಂತ ಏನು ಹೇಳ್ತೀವಿ ಅದನ್ನು ಬಳಸಿಕೊಂಡು ಮಾಡ್ತೀವಿ. ಇದರಲ್ಲಿ ಕೂಡ 1ರ ಸ್ಥಾನಕ್ಕೆ, 10ರ ಸ್ಥಾನಕ್ಕೆ, 100ರ ಸ್ಥಾನಕ್ಕೆ ಮತ್ತು 1000ರ ಸ್ಥಾನಕ್ಕೆ ಬೇರೆ ಬೇರೆ ಮನೆಗಳಿದ್ದಾವೆ. ಇದಕ್ಕೆ ಸ್ಥಾನ ಬೆಲೆ ಕೋಷ್ಟಕ ಅಂತ ಕೂಡ ಹೇಳ್ತಾರೆ, ಸ್ಥಾನ ಬೆಲೆ ಸೂಚಿ ಅಂತ ನಾವಿಲ್ಲಿ ಹೇಳ್ತೀವಿ. ಅದೇ ಅಲ್ಲಿ ಯಾವ ಬಣ್ಣಗಳು ಕಾಣಿಸ್ತು ಅದೇ ಇಲ್ಲಿ ಹಳದಿಗೆ ಹಳದಿ ಇದೆ, ನೀಲಿಗೆ ನೀಲಿ ಬಣ್ಣ, ಹಸಿರು ಬಣ್ಣ ಮತ್ತು ಕೆಂಪು ಬಣ್ಣ ಅದೇ ಬಣ್ಣಗಳನ್ನು ಇಲ್ಲಿ ಕೂಡ ಪ್ರತಿನಿಧಿಸಿದ್ದಾರೆ. ಈಗ ಇಲ್ಲಿವರೆಗೆ ಮಕ್ಕಳು 1ರಿಂದ 9ರವರೆಗೆ ಓದುವುದನ್ನು ಮತ್ತು ಬರೆಯುವುದನ್ನು ಕಲ್ತಿದ್ದಾರೆ. ಆದರೆ ಮೌಖಿಕ ಸಂಖ್ಯಾನಾಮಗಳನ್ನು 9ಕ್ಕಿಂತ ಹೆಚ್ಚು ಕಲಿಸಿದ್ದೀವಿ ನಾವು ಅಲ್ವಾ. ಎಲ್ಲಿವರೆಗೆ ಸಾಧ್ಯನೋ ಅಲ್ಲಿವರೆಗೂ ಕಲ್ತ್ಕೊಂಡಿದ್ದಾರೆ. ಈಗ ಅವರಿಗೊಂದು ಚಟುವಟಿಕೆ ಕೊಡೋಣ ನಾವು. ಮೊದಲಿಗೆ ಒಂದಿಷ್ಟು ಹಳದಿ ಕ್ಯೂಬ್ಗಳನ್ನು ಕೊಡ್ತೀನಿ. ಇದನ್ನು ಎಣಿಕೆ ಮಾಡಿ, 1, 2, 3, 4, 5. ಇಲ್ಲಿ 5 ಹಳದಿ ಕ್ಯೂಬ್ಗಳಿದ್ದಾವಲ್ಲ. ಇನ್ನೊಂದಿಷ್ಟು ಜಾಸ್ತಿ ಹಳದಿ ಕ್ಯೂಬ್ಗಳನ್ನು ಕೊಡ್ತೀನಿ. ಇದರಲ್ಲಿ ಇವಾಗ ನಾನು ಕೊಡೋವಾಗ 10ಕ್ಕಿಂತ ಜಾಸ್ತಿ ಕೊಡ್ತೀನಿ, ನೋಡೋಣ ಅವರಿಗೆ ಅಷ್ಟು ಎಣಿಕೆ ಮಾಡೋದು ಬರುತ್ತಾ ಅಂತ. ಎಷ್ಟಿದೆ ನೋಡೋಣ. 1, 2, 3, 4, 5, 6, 7, 8, 9, 10. 10ರಿಂದ ಮೇಲೇನೂ ಅವ್ರಿಗೆ ಎಣಿಕೆ ಮಾಡೋದು ಬರುತ್ತೆ. 11, 12, 13, 14, 15, 16 ಇದೆ. ತುಂಬ ಇದೆ ಅಲ್ವಾ. ಹಳದಿ ಕ್ಯೂಬ್ಗಳೆಷ್ಟಿದೆ? 16 ಹಳದಿ ಕ್ಯೂಬ್ಗಳಿವೆ. ಇವಾಗ ನಾನು ಇನ್ನೊಂದು ಮಾಡಿ ತೋರಿಸ್ಲಾ. ಇದನ್ನು ಇಟ್ಕೊಂಡು ಇದಕ್ಕೆ ನೀಲಿ ರಾಡ್ ಅಂತಾರೆ, ಆಯಿತಾ. ಈ ನೀಲಿ ರಾಡನ್ನು ಇಟ್ಕೊಂಡು ಮಕ್ಕಳಿಗೆ ಚಟುವಟಿಕೆ ಮಾಡಿಸೋಣ. ಇದ್ರ ಪಕ್ಕಕ್ಕೆ ಒಂದೊಂದಾಗಿ ಇದನ್ನು ಜೋಡಿಸ್ತಾ ಬರೋಣ. ಎಷ್ಟಿಡೋದಕ್ಕಾಗತ್ತೆ ನೋಡೋಣ. 1, 2, 3, 4, 5, 6, 7, 8, 9 ಮತ್ತು 10. ಸರಿ ಇದೆಯಾ ಉದ್ದ ಎಲ್ಲ? ಸರಿ ಇದೆಯಾ ನೋಡಿ, ಸುಮಾರಾಗಿ ಸರಿ ಇದೆಯಲ್ಲ. ಅಂದರೆ ಈ 10 ಹಳದಿ ಕ್ಯೂಬ್ಗಳನ್ನು ಸೇರಿಸಿದರೆ 1 ನೀಲಿ ರಾಡ್ ಆಗುತ್ತೆ, 1 ನೀಲಿ ಪಟ್ಟಿ ಆಗುತ್ತೆ ಅಲ್ವಾ. ಇದಕ್ಕೆ ನಾವು 10 ಅಂತ ಹೇಳ್ತೀವಿ.
ಇದು ಒಂದು ಬಿಡಿ ಮತ್ತು ಇದು ಒಂದು 10 ಈಗ ನಮ್ಮ ಹತ್ರ ಮೊದಲಿಗೆ ಎಷ್ಟು ಹಳದಿ ಕ್ಯೂಬ್ಗಳಿದ್ದವು 16 ಇತ್ತಲ್ವಾ ಅದಕ್ಕೆ ಇದು ತುಂಬಾ ಆಯ್ತು ನನಗೆ ಅದನ್ನ ನೋಡಿ ಲೆಕ್ಕ ಹಾಕಕ್ಕೆ ತುಂಬಾ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳಿ ಇದನ್ನ ಈ ರೀತಿಯಾಗಿ ಮಾಡಿ 10ರ ಒಂದು ಗುಂಪು ಮಾಡಿ 10ರ ಕಟ್ಟು ಮಾಡಿ ಇವುಗಳನ್ನು ಆ ಕಡೆ ಇಡ್ತೀನಿ ನಾನು ಬೇಡ ಅದರ ಬದಲಿಗೆ 10 ಬಿಡಿಗಳ ಬದಲಿಗೆ ಒಂದು 10 ಅನ್ನು ತಗೊಂಡೆ ಇವಾಗ ಎಷ್ಟು ಆಯ್ತು ನೋಡೋಣವಾ ಇದು ಒಂದು 10 11 12 13 14 15 16 ಅದೇ ಬಂತಲ್ವಾ ಆವಾಗ 16 ಇತ್ತು ಅಂತ ಎಣಿಕೆ ಮಾಡಿದ್ವಿ ಈಗ 10 ಅನ್ನು ನಾವು ಬದಲಾಯಿಸಿಕೊಂಡು 10 ಬಿಡಿಗಳನ್ನು ಕೊಟ್ಟು ಒಂದು 10ರ ಕಟ್ಟು ಮಾಡಿದಾಗಲೂ ಕೂಡ ನಮಗೆ ಅದೇ ಸಂಖ್ಯೆ ಬಂತು ಅಲ್ವಾ ಇದನ್ನು ಪರಿಚಯ ಮಾಡಿ ಇನ್ನೊಂದು ಟಿಎಲ್ಎಂ ಮೂಲಕ ತೋರಿಸೋಣ ಈಗ ಮಣಿಸರವನ್ನು ಬಳಸಿ 10ರ ಗುಂಪುಗಳಾಗಿ ಮಾಡೋದನ್ನ ನೋಡೋಣ ಈ ಮಣಿಸರದಲ್ಲಿ ಬಿಳಿ ಮತ್ತು ಕೆಂಪು ಮಣಿಗಳ ಗುಂಪುಗಳು ಇವೆ ಈಗಾಗಲೇ ಆದರೂ ಕೂಡ ಒಮ್ಮೆ ಅದನ್ನ ಮಕ್ಕಳ ಬಳಿ ಎಣಿಕೆ ಮಾಡಿ ತೋರಿಸೋಣ 1 2 3 4 5 6 7 8 9 10 10 ಆಯ್ತಲ್ವಾ 10 ಆದಾಗ ಒಂದು ಗಂಟು ಮಾಡೋದು ಇಲ್ಲ ಒಂದು ಕ್ಲಿಪ್ ಹಾಕೋದು ಈಗ ಇಲ್ಲಿವರೆಗೆ ಎಣಿಕೆ ಮಾಡೋದು ಅಂತ ಇಟ್ಕೊಳ್ಳೋಣ ಎಷ್ಟಿದೆ ಇಲ್ಲಿ 1 2 3 4 5 6 7 8 9 ಒಟ್ಟಿಗೆ ಇದರಲ್ಲಿ 10 ಮತ್ತು 9 19 ಇವೆ ಅಲ್ವಾ ಈಗ 23 ಇರ್ತಿದ್ರೆ ಏನಾಗ್ತಿತ್ತು 10 ಕ್ಕೆ ಇನ್ನೊಂದು ಗುಂಪು ಮಾಡಿ ಇನ್ನೊಂದು ಕ್ಲಿಪ್ಪಿನ ಮೂಲಕ ಕಟ್ಟಿ ಇಲ್ಲಿ 3 ಕ್ಕೆ ಆವಾಗ ನಾನು ಮಕ್ಕಳತ್ರ ಹೇಳ್ತಿದ್ದೆ ಈಗ 10 ರದ್ದು ಎಷ್ಟಿದಾವೆ 10 ರ ಗುಂಪು ಒಂದು ಗುಂಪಿದೆ 10 ಎರಡು ಗುಂಪಿದೆ ಎರಡು 10 ಗಳು ಮತ್ತು 3 10 23 ಆಯ್ತು ಅಂತ ಹೇಳ್ಕೊಳ್ತಿದ್ದೆ ಇಲ್ಲಿ ಇನ್ನು ನಾವು ಸ್ಥಾನ ಬೆಲೆಯನ್ನು ಹೇಳ್ಕೊಟ್ಟಿಲ್ಲ ಬರೀ ಎಣಿಕೆ ಎಣಿಕೆಯ ಮೂಲಕ ನಾವು ಕಲ್ತದ್ದನ್ನು 10 ರ ಗುಂಪುಗಳಾಗಿ ಮಾಡುವುದನ್ನು ಮಾತ್ರ ನಾವು ಇಲ್ಲಿ ಹೇಳ್ತಾ ಇದ್ದೇವೆ ಇದಾದ ಮೇಲೆ ಸ್ಥಾನ ಬೆಲೆಗೆ ಈ ಟಿಎಲ್ಎಂ ಅನ್ನು ನಾವು ಬಳಸೋದಿಲ್ಲ ಇಲ್ಲಿವರೆಗೆ ಮಾತ್ರ ಇದರ ಉಪಯೋಗ ಇದೆ ನಾವು ಆಗಲೇ ತಿಳಿದುಕೊಂಡ ರೀತಿಯಲ್ಲಿ ಹಳದಿ ಕ್ಯೂಬ್ಗಳು ಮತ್ತು ನೀಲಿ ರಾಡ್ಗಳನ್ನು ಬಳಸಿ ಕೆಲವು ಸಂಖ್ಯೆಗಳನ್ನು ತೋರಿಸೋಣ 18 18ನ್ನು 18 ಹಳದಿ ಕ್ಯೂಬ್ಗಳಾಗಿ ತೋರಿಸಿ 10ರ ಗುಂಪುಗಳಾಗಿ ಮಾಡಬಹುದು ಅಥವಾ 18 ಅಂತ ಕೂಡ ತೋರಿಸಬಹುದು 10 ಇದೆ 11 12 13 14 15 16 17 18 ಇದನ್ನ ಸ್ಥಾನ ಬೆಲೆ ಸೂಚಿಯಲ್ಲಿ ಪರಿಚಯಿಸಬಹುದು 18 ಅನ್ನು ಇದರ ಮೇಲೆ ಇಟ್ಟು ನೋಡೋಣ ಇಲ್ಲಿ ಹಳದಿ ಕ್ಯೂಬಿನ ಚಿತ್ರ ಮಾಡಿದ್ದಾರೆ ಅಲ್ಲಿ ಎಲ್ಲ ಕ್ಯೂಬ್ಗಳನ್ನು ಇಡ್ತೀನಿ 10ರ ನೀಲಿ ರಾಡಿನ ಚಿತ್ರ ಮಾಡಿದಲ್ಲಿ ನೀಲಿ ರಾಡನ್ನು ಇಡ್ತೀನಿ 1 10 ಇದೆ 8 ಬಿಡಿಗಳಿದ್ದಾವೆ ಇದಕ್ಕೆ ಬಿಡಿ ಅನ್ನೋದು 18 ಈ ರೀತಿಯಾಗಿ ಇಟ್ವಿ ಅಲ್ವಾ ಈಗ ಇನ್ನೊಂದು ಸಂಖ್ಯೆಯನ್ನು ಇಡೋಣ 21 ಎಂಬ ಸಂಖ್ಯೆಯನ್ನು ಇದರಲ್ಲಿ ಹೇಗೆ ತೋರಿಸ್ಬೋದು ಮೊದಲಿಗೆ ಮಕ್ಕಳಿಗೆ 21 ಕ್ಯೂಬ್ಗಳನ್ನು ಎಣಿಕೆ ಮಾಡೋದಕ್ಕೆ ಕೊಡಿ ಹಾಗೆ ನೀಲಿ ರಾಡ್ಗಳ ಜೊತೆಯಾಗಿ ಈ ರೀತಿಯಾಗಿ ಜೋಡಿಸೋದಕ್ಕೆ ಅವಕಾಶ ಕೊಡಿ ಆವಾಗ ಏನಾಗುತ್ತೆ 21ರಲ್ಲಿ ಎರಡು ನೀಲಿ ರಾಡ್ಗಳಿವೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಮತ್ತು ಒಂದು ಹಳದಿ ಕ್ಯೂಬ್ ಉಳಿದಿರುತ್ತೆ ಅಲ್ವಾ ಈ 21ನ್ನು ಎರಡು ನೀಲಿ ರಾಡ್ಗಳನ್ನು ಇಲ್ಲಿಟ್ಟು ಒಂದು ಕ್ಯೂಬನ್ನು ಇಲ್ಲಿಡುವಂಥದ್ದು ಒಂದರಿಂದ 9ರವರೆಗೆ ನಾವು ಬರೆಯೋದು ಹೇಗೆ ಅಂತ ಕಲ್ತ್ವಿ ಮಕ್ಕಳಿಗೆ
ಏಣಿಕೆ ಗೊತ್ತು ಅಂತಾನೂ ತಿಳಿದಿದೆ ನಮಗೆ. ಈಗ ಒಂದು ಪ್ರಶ್ನೆ, ಒಂದರಿಂದ ಒಂಬತ್ತರವರೆಗೆ ಅಂಕಿಗಳನ್ನು ನಾವು ಬರಿತೀವಲ್ಲ, ಅದನ್ನು ಯಾಕೆ ಹಾಗೆ ಬರಿತೀವಿ ನಾವು ಹೇಳ್ತೀರಾ? ನಾವು ಅದ್ರ ಬಗ್ಗೆ ಯೋಚನೆ ಮಾಡಿದೀವಾ? ಈಗ ಐದು, ಐದನ್ನು ಯಾಕೆ ಹೀಗೆ ಬರಿತೀವಿ, ಅದು ಯಾಕೆ ಐದು ಅಂತ ಕರಿತೀವಿ ಅದಕ್ಕೆ, ಹಾಗೆ ಎಂಟು ಯಾಕೆ ಹೀಗೆ ಬರಿತೀವಿ, ಯೋಚನೆ ಮಾಡಿದ್ದೀವ ನಾವು ಆ ಬಗ್ಗೆ? ಅದು ಹಾಗೆ ಅಲ್ವಾ, ನಮಗೆ ಹಾಗೆ ಹೇಳ್ಕೊಟ್ಟಿದ್ದಾರೆ, ನಮ್ಮ ಶಿಕ್ಷಕರು ಹಾಗೆ ಹೇಳ್ಕೊಟ್ಟಿದ್ದಾರೆ, ಅಪ್ಪ ಅಮ್ಮ ಎಲ್ಲ ಹೇಳಿದ್ದಾರೆ, ಆದ್ದರಿಂದ ಅದು ಹಾಗೆ ಅಲ್ವಾ? ಮತ್ತೆ ಬೇರೆ ಏನಾದರೂ ಸಮರ್ಪಕ ಉತ್ತರ ಕೊಡ್ಬೋದಾ? ಅದು ಸಂಕೇತ ಅಂತ ಹೇಳ್ತೀರಾ ಅಲ್ವಾ? ಒಂದರಿಂದ ಒಂಬತ್ತರವರೆಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀವಿ, ಏಳು ಎಂಟು ಒಂಬತ್ತು ಇವು ಸಂಕೇತಗಳು ಅಲ್ವಾ? ಅದು ಹಾಗೆ ಹಾಗೆ ಸೊನ್ನೆ ಕೂಡ ಇದೆ, ಸೊನ್ನೆ ಕೂಡ ಒಂದು ಸಂಕೇತ. ಈಗ ಎಣಿಕೆ ಹೇಳ್ಕೊಟ್ಟಿದ್ದೀವಿ, ಒಂಬತ್ತಾದ್ಮೇಲೆ ಹತ್ತು, ಹತ್ತಾದ್ಮೇಲೆ ಹನ್ನೊಂದು ಹನ್ನೆರಡು. ಈಗ ಹತ್ತಕ್ಕೆ ಯಾಕೆ ಒಂದು ಸೊನ್ನೆ ಅಂತ ಬರಿತೀವಿ? ಆ ಸಂಕೇತ ಇದನ್ನೇ ನಾವು ಪುನರ್ಬಳಕೆ ರೀಯೂಸ್ ಮಾಡ್ತಾ ಇದ್ದೀವಿ. ಯಾಕೆ? ಅದಕ್ಕಿನ್ನೇನೋ ಕೊಡ್ಬೋದಾಗಿತ್ತಲ್ವಾ, ಒಂದು ನಕ್ಷತ್ರ ಚಿತ್ರ ಕೊಡ್ಬೋದಾಗಿತ್ತು, ಇಲ್ಲ ಇನ್ನೇನೋ ಚಿತ್ರ ಕೊಡಬೇಕಿತ್ತು. ಯಾಕೆ ಅದಕ್ಕೆ ಒಂದು ಸೊನ್ನೆ ಅಂತ ಕೊಟ್ವಿ? ತುಂಬ ಉತ್ತರಗಳು ಬರ್ತವೆ. ಅದು ಹಾಗೆ ಒಂದು ಸೊನ್ನೆ, ಹತ್ತು ಅಂದರೆ ಹತ್ತು ಸ್ಥಾನ ಬೆಲೆ. ಹೌದು, ಸ್ಥಾನ ಬೆಲೆ ಹೌದು. ದಶಮಾಂಶ ಪದ್ಧತಿ ಅಂತ ಹೇಳ್ಬೋದು. ದಶಮಾಂಶ ಪದ್ಧತಿಯನ್ನು ಬಳಸೋ ಕಾರಣ ಹತ್ತನ್ನು ಒಂದು ಸೊನ್ನೆ ಅಂತ ಬರಿತೀವಿ ಅಲ್ವಾ? ಆದರೆ ಈ ದಶಮಾಂಶ ಪದ್ಧತಿ ಅನ್ನೋದನ್ನು ಪುಟಾಣಿ ಮಕ್ಕಳಿಗೆ ಹೇಳಿದರೆ ಅದು ದೊಡ್ಡ ಪದ ಆಗುತ್ತಲ್ವಾ? ಅವರು ಈ ಪದ್ಧತಿಯನ್ನೇ ಬಳಸ್ಕೊಂಡು ಮುಂದೆ ಲೆಕ್ಕಗಳನ್ನ ಕಲಿಬೇಕು ಮಾಡಬೇಕು ಎಲ್ಲ ಹೌದು. ಆದರೆ ಇಲ್ಲಿವರೆಗೆ ನಾವು ಬಾಯಿಪಾಠ ಕಲಿತು ಸಿಂಬಲ್ಸನ್ನು ಸಂಕೇತಗಳನ್ನು ಕಲ್ತ್ಕೊಂಡ್ವಿ. ಇಲ್ಲಿಂದ ಮುಂದೆ ಆ ಸಂಕೇತಗಳನ್ನೇ ಪುನರ್ಬಳಕೆ ಮಾಡ್ತಾ ಬರಿತಾ ಹೋಗಬೇಕು ಅನ್ನೋ ಕಲ್ಪನೆ ಅವರಿಗೆ ಬರಬೇಕು. ಮತ್ತು ಯಾಕೆ ಅದು ಹತ್ತರ ಗುಂಪಾಗಿ, ಹತ್ತು ಇಪ್ಪತ್ತು, ಈಗ ಹತ್ತಕ್ಕೆ ಒಂದು ಪುನರ್ಬಳಕೆ ಆಯಿತು, ಆಮೇಲೆ ಪುನಃ ಹನ್ನೊಂದು ಹನ್ನೆರಡು ಅದೇ ರೀತಿಯಾಗಿ ಮುಂದುವರಿತಾ ಹೋಗುತ್ತೆ, ಹತ್ತೊಂಬತ್ತಾದಮೇಲೆ ಇಪ್ಪತ್ತು ಎರಡು ಮತ್ತು ಸೊನ್ನೆ ಬರುತ್ತೆ ಅಲ್ವಾ? ಅದು ಯಾಕೆ ಹಾಗೆ? ಇದನ್ನು ಒಂದು ಕಥೆ ರೂಪದಲ್ಲಿ ಹೇಳಿದರೆ ಮಕ್ಕಳು ಚೆನ್ನಾಗಿ ಕಲ್ತ್ಕೊಳ್ತಾರೆ. ದಶಮಾಂಶ ಪದ್ಧತಿ ಅನ್ನೋದು ನಮಗೆಲ್ಲ ತಿಳಿದಿರೋ ವಿಷಯ, ಆದರೆ ಮಕ್ಕಳಿಗೆ ಪರಿಚಯ ಮಾಡುವಾಗ ಒಂದು ಕತೆ ಮೂಲಕ ಹೇಳೋಣವಾ? ನೋಡೋಣ, ಪ್ರಯತ್ನ ಮಾಡೋಣ. ಅವರು ಅದರಿಂದಾಗಿ ಮಾಡೋ ತಪ್ಪುಗಳನ್ನು ಕಡಿಮೆ ಮಾಡಿದರೆ ಅಥವಾ ಈ ಪರಿಕಲ್ಪನೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಗೆ ಅದೇ ಒಂದು ಖುಷಿ ಅಲ್ವಾ? ಕತೆ ಕೇಳೋಣವಾ? ಮಕ್ಕಳಿಗೆ ಹಬ್ಬಗಳು, ಹರಿದಿನಗಳು, ಜಾತ್ರೆಗಳು ಅಂದರೆ ಇಷ್ಟ. ಹಾಗಾಗಿ ಅವರಿಗೆ ಪರಿಚಿತವಾದ ಜಾತ್ರೆಗಳ ಮೂಲಕನೇ ಈ ಕಥೆನ ಹೇಳ್ತೀವಿ. ನಾನು ಸೂಕ್ಷ್ಮವಾಗಿ ಹೇಳ್ತೀನಿ, ಅದನ್ನು ನೀವು ತರಗತಿಯಲ್ಲಿ ವಿಸ್ತರಿಸಿ ಮಕ್ಕಳನ್ನು ಪ್ರಶ್ನೆಗಳನ್ನು ಕೇಳಿ ಪಾಲ್ಗೊಳ್ಳೋ ರೀತಿಯಲ್ಲಿ ಮಾಡಿ ಇನ್ನೂ ಚೆನ್ನಾಗಿ ಹೇಳಿ. ಒಂದಾನೊಂದು ಊರಿನಲ್ಲಿ ಒಂದು ದೊಡ್ಡ ಜಾತ್ರೆ ಆಗುತ್ತೆ. ಆ ಜಾತ್ರೆಗೆ ಹಳ್ಳಿ ಮಕ್ಕಳೆಲ್ಲ ಹೋಗ್ತಾರೆ, ಒಟ್ಟಿಗೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹೋಗ್ತಾರೆ. ಎಷ್ಟು ಜನ ಹೋಗ್ತಾರೆ ಹೇಳ್ತೀರಾ? ಹನ್ನೆರಡು ಜನ ಹೋಗ್ತಾರೆ ಅಂತ ಇಟ್ಕೊಳ್ಳೋಣ. ಹನ್ನೆರಡು ಜನ ಸ್ನೇಹಿತರೆಲ್ಲ ಸೇರಿಕೊಂಡು ಗುಂಪು ಕಟ್ಕೊಂಡು ಖುಷಿಯಾಗಿ ಜಾತ್ರೆಗೆ ಹೋಗ್ತಾರೆ. ಈಗ ಜಾತ್ರೆಯಲ್ಲಿ ಏನೇನು ನೋಡ್ತೀರಾ, ಏನೇನು ಮಾಡ್ತೀರಾ ಅನ್ನೋದನ್ನೆಲ್ಲ ಕೇಳಿ ಮಕ್ಕಳು ಖುಷಿಯಲ್ಲಿ ಪಾಲ್ಗೊಳ್ತಾರೆ. ಆಮೇಲೆ ಏನಾಯಿತು, ಜಾತ್ರೆ ಎಲ್ಲ ಮುಗೀತು, ಇದು ನಡೀತಾ ಇದೆ, ಸಾಯಂಕಾಲ ಆಯಿತು, ತಿಂಡಿ ತಿನಿಸು ಎಲ್ಲ ತೊಗೊಂಡ್ರು, ಆಟಿಕೆ ಎಲ್ಲ ತೊಗೊಂಡ್ರು, ವಾಪಸ್ ಬರೋ ಹೊತ್ತಿಗೆ ಊರಿದ್ದು ಬಸ್ ಹೋಗಿದೆ. ನಮ್ಮೂರಿಗೆ ಹೋಗೋ ಬಸ್ ತಪ್ಪಿತು ಅವರಿಗೆ, ಬೇರೆ ಯಾವ ವ್ಯವಸ್ಥೆನೂ ಇಲ್ಲ ಊರಿಗೆ ಹೋಗೋಕ್ಕೆ. ಏನು ಮಾಡ್ತಾರೆ ಈಗ ಪುಟ್ಪುಟಾಣಿ ಮಕ್ಕಳು, ಒಂದು ಆರನೇ ಕ್ಲಾಸು, ಏಳನೇ ಕ್ಲಾಸು, ಎಂಟನೇ ಕ್ಲಾಸ್ ಮಕ್ಕಳು ಏನು ಮಾಡ್ತಾರೆ? ಆಗ ಒಬ್ಬ ಹೇಳ್ತಾನೆ, ನಮ್ಮ ಒಬ್ಬರು ಪರಿಚಯದ ಅಂಕಲ್ ಮನೆ ಇದೆ, ಒಬ್ಬರು ಪರಿಚಯದವರಿದ್ದಾರೆ,
ಅವ್ರ ಮನೆ ಇದೆ, ಅವ್ರ ಬೀದಿ ಒಂದು ವಿಶೇಷವಾದ ಬೀದಿ, ಆ ಬೀದಿಲಿರೋ ಎಲ್ಲ ಮನೆಗಳು ಕೂಡ ನಮ್ಮ ಥರ ಬೇಕಾದರೆ ಹೋಗಿ ಅವರಲ್ಲಿ ಉಳ್ಕೋಬೋದು ಆ ರೀತಿಯಾಗಿ ಮನೆ ಕಟ್ಕೊಂಡಿದ್ದಾರೆ ಅವರು. ಒಂದು ಮನೆಯಲ್ಲಿ ಸುಮಾರು ಕೋಣೆಗಳು ಕೂಡ ಇದೆ ಅಂತ ನಮ್ಮಪ್ಪ ಹೇಳ್ತಾ ಇದ್ರು. ಹೋಗೋಣವಾ? ಸರಿ, ಹೋಗ್ತಾರೆ. ಅವರು ಆ ಬೀದಿಗೆ ಹೋಗಿ ಮೊದಲನೇ ಮನೆಗೆ ಹೋಗ್ತಾರೆ. ಮಕ್ಕಳೆಲ್ಲ ಹೋಗ್ತಾ ಒಟ್ಟಿಗೆ ಹೋಗ್ತಾರಾ, ಒಂದಷ್ಟು ಜನ ಗುಂಪು ಬೇಗ ಬೇಗ ಓಡ್ಕೊಂಡು ಹೋಗ್ತಾರೆ, ಇನ್ನೊಂದು ಸ್ವಲ್ಪ ಜನ ಮಾತಾಡ್ಕೊಂಡು ನಿಧಾನವಾಗಿ ಹೋಗ್ತಾರೆ, ಇನ್ನೊಂಚೂರು ಜನ ಇನ್ನೊಂಚೂರು ಏನೋ ತಿಂಡಿ ತಿನ್ಕೊಂಡು ಬರ್ತೀನಿ, ಆಮೇಲೆ ಇವ್ರ ಜೊತೆ ಓಡೋಡಿ ಹೋಗಿ ಸೇರ್ಕೊಂಡ್ರಾಯಿತು ಅಂತ ನಿಧಾನವಾಗಿ ಬರ್ತಾರಲ್ವಾ. ಹಾಗೆಯೇ ಮೊದಲಿಗೆ ಒಂದು 5 ಜನ ಮುಂದೆ ಓಡ್ಬಿಡ್ತಾರೆ. ಮುಂದೆ ಓಡಿಬಿಟ್ಟು ಆ ಮನೆಗೆ ಹೋಗಿ ಬಾಗಿಲು ತಟ್ತಾರೆ ಅಂತ ಒಂದು ಚಿತ್ರ ಮಾಡೋಣವಾ ಆ ಮನೆಯದು. ಈ ಮನೆಗೆ ಹೋಗಿ ಬಾಗಿಲು ತಟ್ತಾರೆ. ಆಗ ಆ ಮನೆಯಿಂದ ಒಬ್ಬ ಮಾಮ ಹೊರಗಡೆ ಬರ್ತಾರೆ. ಬಂದು ಏನಾಯಿತು, ಏನು ಬೇಕಿತ್ತು ಮಕ್ಕಳೇ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ಅವ್ರ ಮನೆಯಲ್ಲಿ ಬೋರ್ಡ್ ಹಾಕಿದ್ದಾರೆ ಬಿಡಿಯಪ್ಪ ಅಂತ. ಬಿಡಿಯಪ್ಪ ಅಂಕಲ್, ಬಿಡಿಯಪ್ಪ ಅಂಕಲ್, ನಮಗೆ ಊರಿಗೆ ಹೋಗೋ ಬಸ್ ತಪ್ಪು ಹೋಯಿತು, ನಿಮ್ಮ ಮನೆಯಲ್ಲಿ ತುಂಬ ಜಾಗ ಇದೆಯಂತೆ ಉಳ್ಕೊಳ್ಳೋಕ್ಕೆ, ನಮಗೊಂದು ಸ್ವಲ್ಪ ಜಾಗ ಕೊಡ್ತೀರಾ ಅಂತ ಕೇಳ್ತಾರೆ. ಅವನು ಹೇಳ್ತಾನೆ, ನೀವು ಎಷ್ಟು ಜನ ಇದ್ದೀರಾ, ಎಷ್ಟು ಜನ ಬಂದಿದ್ದಾರೆ? 5 ಜನ ಮಕ್ಕಳು ಬಂದಿದ್ದಾರೆ ಅಲ್ವಾ? 3, 4, 5 ಜನ ಬಂದಿದ್ದಾರಲ್ವಾ? ಈ 5 ಜನರಿಗೆ ನಮಗೆ ಜಾಗ ಬೇಕು ಈಗ ಅಂತ ಹೇಳ್ತಾರೆ. ಅವನು ಹೇಳ್ತಾನೆ, ನನ್ನ ಮನೇಲಿ 9 ಕೋಣೆ ಇದೆ, ಆದರೆ ಪ್ರತಿ ಕೋಣೆ ಕೂಡ ಪುಟ್ ಪುಟ್ಟದು ಪುಟಾಣಿ ಕೋಣೆಗಳು, ಒಂದು ಕೋಣೆಯಲ್ಲಿ ಒಬ್ಬರೇ ಉಳ್ಕೋಬೋದು, ಒಬ್ಬರಿಂದ ಜಾಸ್ತಿ ಇರೋಕ್ಕೆ ನಾನು ಬಿಡೋದಿಲ್ಲ, ನೀವೆಲ್ಲ ಒಬ್ಬೊಬ್ಬರೇ ಉಳ್ಕೋತೀರ ತಾನೆ? ಸರಿ ಅಂಕಲ್, ಪರವಾಗಿಲ್ಲ ಅಂತ ಹೇಳ್ತಾರೆ. ಹಾಗೇ ಅವನ ಮನೆ 9 ಕೋಣೆಯಲ್ಲಿ ಈ 5 ಜನರನ್ನು ಕೂರಿಸ್ತಾನೆ, ಬಿಡ್ತಾನೆ 5 ಜನರಿಗೆ. ಆಯಿತಾ? 1, 2, 3, 4, 5 ಜನ ಹೋಗ್ತಾರೆ. ಇವರೆಲ್ಲ ಅಲ್ಲಿ ಹೋಗಿ ಉಳ್ಕೋತಾರೆ. ಈಗೇನಾಗುತ್ತೆ, ಇದಾರಲ್ಲ ಇನ್ನೂ 12 ಜನರಲ್ಲಿ 5 ಜನ ಹೋದರು, ಇನ್ನೂ ಬರೋರಿದಾರಲ್ಲ, ಇನ್ನೊಂದು 4 ಜನ ಬರ್ತಾರೆ, ಓಡಿ ಓಡಿ ಬರ್ತಾರೆ, ಪುನಃ ಬಾಗಿಲು ತಟ್ತಾರೆ, ನಾವು ಇದ್ದೀವಿ ಅಂಕಲ್, ನಮಗೂ ಜಾಗ ಕೊಡಿ, ನೀವೆಷ್ಟು ಜನ ಇದ್ದೀರಾ? 1, 2, 3, 4 ಜನ ಇದ್ದೀರಾ? ನಮ್ಮ ಮನೇಲೂ 4 ಕೋಣೆ ಇದೆ, 1, 2, 3, 4 ಕೋಣೆ ಉಳ್ಕೊಂಡಿದೆ, ಆದ್ದರಿಂದ ನೀವು ಬನ್ನಿ, 9 ಕೋಣೆ ಇರೋದು ಒಬ್ಬೊಬ್ಬರೇ ಇರಬೇಕು ಅಂತ ಹೇಳಿ ಅವ್ರನ್ನೂ ಕೂಡ ಸೇರಿಸ್ಕೋತಾನೆ. 1, 2, 3, 4, ಇವಾಗ 9 ಕೋಣೆಯಲ್ಲಿ 9 ಮಕ್ಕಳು ಎಲ್ಲರೂ ಬಂದು ತುಂಬೋಯ್ತು ಮನೆ ಅಲ್ವಾ. ಈಗೇನಾಗುತ್ತೆ, ಇನ್ನೊಬ್ಬ ಬರ್ತಾನೆ, ಬಂದು ಬಾಗಿಲು ತಟ್ತಾನೆ. ಬಿಡಿಯಪ್ಪ ಅಂಕಲ್ ಬಂದು ಹೇಳ್ತಾನೆ, ಅಯ್ಯೋ ನೀನು ಲೇಟಾಗಿ ಬಂದಿಯಲ್ಲಪ್ಪ, 9 ಜನನೂ ಬಂದರು, ಇನ್ನೂ ನಮ್ಮ ಮನೇಲಿ ಕೋಣೆ ಇಲ್ಲ, ಖಾಲಿ ಕೋಣೆ ಇಲ್ಲ, ನೀನು ನಮ್ಮ ಪಕ್ಕದ ಮನೆಗೆ ಹೋಗು, ನಮ್ಮ ಅಣ್ಣ ಇದ್ದಾನೆ ಅಲ್ಲಿ, ಅವನು ದೊಡ್ಡ ಕೋಣೆ ಕಟ್ಟಿದ್ದಾನೆ, ಅವನಿಗೆ ಕೂಡ ದೊಡ್ಡ ಮನೆ ಇದೆ, ಹೀಗೆ ಕೊಡ್ತಾನೆ, ಅಲ್ಲಿ ಹೋಗಿ ಕೇಳು. ಸರಿ, ಇವನು ಹೋಗಿ ಅಲ್ಲಿ ಹೋಗಿ ಬಾಗಿಲು ತಟ್ತಾನೆ, ಏನು ಮಾಡೋದು, ಉಳ್ಕೋಬೇಕಲ್ವಾ. ಅಲ್ಲಿ ಹೋದರೆ ಅವ್ರ ಮನೇಲಿ, ಈ ಮನೆ ಮಾಮನ ಹೆಸರೇನು? ಬಿಡಿಯಪ್ಪ ಅಲ್ವಾ. ಬಿಡಿಯಪ್ಪ ಅಂಕಲ್ ಮನೆ ಪಕ್ಕದ ಒಂದು 10ಪ್ಪ, ಅವನ್ನ ಎಲ್ಲರೂ ಪ್ರೀತಿಯಲ್ಲಿ 10 ಅಂತಾರೆ. ಆಯಿತಾ? 10ಪ್ಪನ ಮನೆಗೆ ಹೋಗ್ತಾರೆ. ಇವನೊಬ್ಬ ಹೋಗಿ ಕೇಳ್ತಾನೆ, ನನಗೆ ಜಾಗ ಕೊಡ್ತೀರಾ? ನನ್ನ ಫ್ರೆಂಡ್ಸ್ ಎಲ್ಲ ಪಕ್ಕದ ಮನೇಲಿದ್ದಾರೆ, ನಾನೊಬ್ಬ ಉಳ್ಕೊಂಡಿದ್ದೀನಿ. ಓ ನೀನು ಇದೆಯಾ? ನಮ್ಮ ಮನೇಲಿ ದೊಡ್ಡ ದೊಡ್ಡ ರೂಮ್ ಇದೆ, 9 ಕೋಣೆ ಇದೆ, ದೊಡ್ಡ ದೊಡ್ಡ ಕೋಣೆ ಇದೆ, ಜಾಗ ಕೊಡ್ಬೋದು, ಎಷ್ಟು ಜನ ಇದ್ದೀರಾ? ನಾನೊಬ್ಬನೇ ಅಂಕಲ್. ಓ ಒಬ್ಬನೇನಾ? ಒಬ್ಬನಿಗೆಲ್ಲ ನಾನು ಕೋಣೆ ಕೊಡೋದಿಲ್ಲ. ನಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ಕೋಣೆ ಇದೆ, 1 ಕೋಣೆಯಲ್ಲಿ 10 ಜನರು ಇರಬೇಕು, 10ಕ್ಕಿಂತ ಒಬ್ಬ ಕಮ್ಮಿ ಇದ್ದರೂ ಕೂಡ ನಾನು ಕೋಣೆ ಕೊಡೋದಿಲ್ಲ, ಯಾಕಂದರೆ ಅದು ದೊಡ್ಡ ಕೋಣೆ, ಅದನ್ನು 10 ಜನರಿಗೆ ಮಾತ್ರ ಕೊಡ್ತೀನಿ. ನೀನು ಹೋಗಿ ನಿನ್ನ ಫ್ರೆಂಡ್ಸನ್ನು ಸೇರಿಸ್ಕೊಂಡು 10 ಜನ ಬನ್ನಿ, ಜಾಗ ಕೊಡ್ತೀನಿ ನಾನು ಉಳ್ಕೊಳ್ಳೋಕ್ಕೆ.
ಅವನೇನು ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಒಂಬತ್ತು ಫ್ರೆಂಡ್ಸ್ ಅಲ್ಲಿದಾರಲ್ವಾ, ನಾನು ಸೇರಿಕೊಂಡ್ರೆ ಹತ್ತು ಆಗ್ತೀನಲ್ವಾ, ಗೊತ್ತು ಅವನಿಗೆ ಒಂಬತ್ತು ಆದಮೇಲೆ ಹತ್ತು ಅಂತ. ಪುನಃ ಇಲ್ಲಿ ಹೋಗ್ತಾನೆ, ಇಲ್ಲಿ ಹೋಗಿ ಎಲ್ಲರ ಹತ್ರ ಕೇಳ್ತಾನೆ, ಬಂದರೋ ನನ್ನ ಜೊತೆಗೆ ಪಕ್ಕದ ಮನೆಗೆ ಬನ್ನಿ ಅಂತ. ಈಗ ಒಂಬತ್ತು ಜನ ಇಲ್ಲಿದ್ದರು, ಬಿಡಿಯಪ್ಪನ ಮನೇಲಿದ್ದರು, ಅವರೆಲ್ಲ ಹೊರಗಡೆ ಬಂದು ಒಟ್ಟಿಗೆ ಹತ್ತು ಜನ ಆಗಿ ಹತ್ತಪ್ಪನ ಮನೆಗೆ ಹೋಗ್ತಾರೆ. ಅವನು ಹೇಳ್ತಾನೆ, ಸರಿ ನೀವು ಹತ್ತು ಜನರಿಗೆ ನಾನು ಒಂದು ಕೋಣೆ ಕೊಡ್ತೀನಿ ನಮ್ಮ ಮನೇಲಿ, ಸರಿನಾ? ಸರಿ, ನಾವೆಲ್ಲ ಹತ್ತು ಜನ ಒಟ್ಟಿಗೆ ಇರ್ತೀವಿ, ಹಾಗೆ ಈ ಕೋಣೆಲಿ ಇರ್ತೀವಿ. ಗಮನಿಸಿ, ನಾವು ಇಲ್ಲಿ ಇನ್ನೂ ಹತ್ತು ಅಂತ ಬರೆದಿಲ್ಲ, ಈ ಕೋಣೆಲಿ ಇರ್ತಾರೆ ಅಂತ ಮಾತ್ರ ತೋರಿಸ್ತೀವಿ ಮಕ್ಕಳಿಗೆ, ಸರಿನಾ? ಹತ್ತು ಜನ ಸೇರಿ ಈ ಕೋಣೆಲಿ ಇರ್ತಾರೆ. ಈ ಹತ್ತರ ಮನೆಯಲ್ಲಿ ಎಷ್ಟು ಕೋಣೆ ತುಂಬಿದೆ? ಒಂದು ಕೋಣೆ ತುಂಬಿದೆಯಲ್ಲ, ನಾನು ಇಲ್ಲಿ ಬರೀತೀನಿ ಒಂದು. ಬಿಡಿ ಮನೆಯಲ್ಲಿ ಎಷ್ಟು ಕೋಣೆ ತುಂಬಿದೆ? ಯಾರೂ ಇಲ್ಲ, ಎಲ್ಲ ಕೋಣೆನೂ ಖಾಲಿ ಇದೆ, ಅಂದರೆ ಸೊನ್ನೆ ಅಲ್ವಾ. ಆದ್ದರಿಂದ ಹತ್ತು ಅನ್ನಂದರೆ ಹತ್ತಪ್ಪನ ಮನೆಯಲ್ಲಿ ಒಂದು ಕೋಣೆ ತುಂಬಿದೆ, ಬಿಡಿಯಪ್ಪನ ಮನೆಯಲ್ಲಿ ಯಾವುದೇ ಕೋಣೆ ತುಂಬಿಲ್ಲ, ಆದ್ದರಿಂದ ಇದಕ್ಕೆ ಹತ್ತು ಅಂತ ಹೇಳ್ತೀವಿ. ಹತ್ತನ್ನು ಹೀಗೆ ಬರಿತೀವಿ, ಬಿಡಿ ಸ್ಥಾನದಲ್ಲಿ ಸೊನ್ನೆ ಇದೆ, ಹತ್ತರ ಸ್ಥಾನದಲ್ಲಿ ಒಂದಿದೆ ಅನ್ನೋದನ್ನು ಈ ಕತೆ ಮೂಲಕ ಹೇಳೋ ರೀತಿ ಇದು, ಸರಿನಾ? ಈಗ ಇನ್ನಿಬ್ಬರು ಬರ್ತಾರೆ, ಕತೆ ಮುಂದುವರ್ಸೋಣ. ಇನ್ನಿಬ್ಬರು ಬರ್ತಾರೆ, ಅವ್ರನ್ನ ಎಲ್ಲಿ ಕೂರಿಸೋದು? ಬಿಡಿಯಪ್ಪನ ಮನೇಲಿ ಅಲ್ವಾ. ಬಿಡಿಯಪ್ಪನ ಮನೇಲಿ ಇವರಿಬ್ಬರನ್ನ ಕೂರಿಸ್ದಾವಾಗ ಈಗೇನಾಯಿತು? ಹತ್ತಪ್ಪನ ಮನೇಲಿ ಒಂದು ಕೋಣೆ ತುಂಬಿದೆ, ಬಿಡಿಯಪ್ಪನ ಮನೇಲಿ ಎರಡು ಕೋಣೆ ತುಂಬಿದೆ, ಆದ್ದರಿಂದ ಇದು ಹನ್ನೆರಡನ್ನು ಈ ರೀತಿಯಾಗಿ ಬರೆಯೋದು. ಇದನ್ನೇ ಮುಂದುವರೆಸಿ ನೂರಪ್ಪನ ಮನೆ ಮಾಡ್ಬೋದು. ನೂರಪ್ಪ ಅನ್ನಿ, ನೂರಜ್ಜಿ ಅನ್ನಿ, ಅದು ನಿಮ್ಮ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು, ನಿಮ್ಮ ಕ್ರಿಯಾತ್ಮಕತೆಗೆ, ಸೃಜನಶೀಲತೆಗೆ ಬಿಟ್ಟಿದ್ದು. ನೂರಜ್ಜಿ, ಸಾವಿರದ ತಾತ, ಈ ರೀತಿಯಾಗಿ ಇದನ್ನ ಮುಂದುವರ್ಸ್ಕೊಂಡು ಹೋಗಿ. ಒಂದು ಸತಿ ಅದರದ್ದು ಕಲ್ಪನೆ ಮಕ್ಕಳಿಗೆ ಬಂದಮೇಲೆ ಅವರೇ ಮಾಡ್ತಾರೆ ಅದನ್ನು, ಮುಂದಕ್ಕೆ ಮುಂದುವರ್ಸ್ಕೊಂಡು ಹೋಗ್ತಾರೆ. ಅಂತೂ ಇದರಲ್ಲಿ ಮುಖ್ಯ ಕಲ್ಪನೆ ಏನಂದರೆ, ಒಂದು ಮನೆಯಲ್ಲಿ ಒಂಬತ್ತು ಕೋಣೆ ಇದೆ, ಬಿಡಿಯಪ್ಪನ ಮನೆಯಲ್ಲಿ ಬಿಡಿ ಸ್ಥಾನದಲ್ಲಿ ಪ್ರತಿ ಕೋಣೆಯಲ್ಲಿ ಒಬ್ಬರೇ ಇರ್ಬೋದು, ಹತ್ತಪ್ಪನ ಮನೆಯಲ್ಲಿ ಪ್ರತಿ ಕೋಣೆಯಲ್ಲಿ ಹತ್ತು ಜನ ಇರಲೇಬೇಕು, ಒಂದು ಕಮ್ಮಿ ಇಲ್ಲ, ಒಂದು ಜಾಸ್ತಿ ಇಲ್ಲ, ಪ್ರತಿ ಕೋಣೆಯಲ್ಲಿ ಹತ್ತು ಜನ ಇರಬೇಕು. ಆ ರೀತಿಯ ಒಂಬತ್ತು ಕೋಣೆ ಇದೆ. ನೂರಜ್ಜಿ ಮನೆಯಲ್ಲಿ ಒಂದು ಕೋಣೆಯಲ್ಲಿ ನೂರು ಜನ ಇರಬೇಕು, ಅಷ್ಟು ದೊಡ್ಡ ಕೋಣೆ ಅದು, ನೂರು ಜನ ಇರಬೇಕು, ಒಂಬತ್ತೇ ಕೋಣೆ ಇರೋದು. ಅಲ್ಲಿ ಕೂಡ ಇಡೀ ಬೀದಿಯ ಎಲ್ಲ ಮನೆಗಳಲ್ಲಿ ಒಂಬತ್ತೇ ಕೋಣೆ ಇರೋದು, ಈ ರೀತಿಯಾಗಿ ಕತೆ. ಈಗ ಇದನ್ನು ಹೇಗೆ ತೋರಿಸ್ತೀವಿ ಅಂದರೆ, ಕತೆ ಹೇಳಿದ ಮೇಲೆ ಅದನ್ನು ನಾವು ಪ್ರತಿನಿಧಿಸುವಿಕೆ, ಪ್ರಾತಿನಿಧ್ಯಾತ್ಮಕವಾಗಿ ಹೇಗೆ ಬರಿತೀವಿ ಅಂತ ತೋರಿಸೋದು. ಈಗ ಇದು ಹತ್ತಪ್ಪನ ಮನೆ, ಮೊದಲಿದು ಬಿಡಿಯಪ್ಪನ ಮನೆ, ಆಮೇಲೆ ಹತ್ತಪ್ಪನ ಮನೆ, ನೂರರ ಮನೆ, ಹೀಗೆ ಸಾವಿರದ ಮನೆ ಕೂಡ ಬರುತ್ತೆ. ಈಗ ಎಷ್ಟು ಜನ ಇದ್ದರು? ಹನ್ನೆರಡು ಜನ ಇದ್ದರು. ಹನ್ನೆರಡು ಜನ ಅಂದರೆ ಹತ್ತರ ಮನೆಯಲ್ಲಿ, ಇಲ್ಲಿ ನೋಡಿ ಹತ್ತರ ಮನೆಯಲ್ಲಿ ಒಂದು ಕೋಣೆ ತುಂಬಿದೆ ಅಲ್ಲ, ಇವಾಗ ನಾವು ಹತ್ತು ಅಂತ ಬರೆಯೋದನ್ನು ಕಲ್ತ್ಕೊಂಡ್ವಿ, ಆದ್ದರಿಂದ ಪ್ರತಿ ಮನೆಯಲ್ಲಿ ಹತ್ತು ಜನ ಇರ್ಬೋದು ಅಂತ ಈ ರೀತಿಯಾಗಿ ತೋರಿಸೋದು. ಬಿಡಿ ಮನೆಯಲ್ಲಿ ಇಬ್ಬರಿದ್ದಾರೆ. ಈಗ ಇದರಲ್ಲಿ ಒಂದು ಕೋಣೆ ತುಂಬಿದೆ, ಇಲ್ಲಿ ಎರಡು ಕೋಣೆ ತುಂಬಿದೆ, ಆದ್ದರಿಂದ ಇದು ಹನ್ನೆರಡು, ಈ ರೀತಿಯಾಗಿ ಕಥೆಯನ್ನು ಹೇಳೋದು. ಇಲ್ಲಿ ಒಂದು ವಿಷಯ ಬರುತ್ತೆ, ಮಕ್ಕಳು ಕಥೆಯನ್ನು ಕಥೆಯಾಗಿ ತಿಳ್ಕೊಳ್ತಾರೆ, ಖುಷಿಯಾಗಿ ಮನನ ಮಾಡ್ಕೊಳ್ತಾರೆ, ನೆನ್ಪಿಟ್ಕೊಳ್ತಾರೆ ಅದನ್ನು, ಖುಷಿ ಖುಷಿಯಾಗಿ ಅದನ್ನು ನೆನ್ಪಿಟ್ಕೊಂಡು ಕಲಿತಾರೆ. ಆದರೆ ಕೆಲವೊಂದು ಸರ್ತಿ ನಮಗೇನಾಗುತ್ತೆ, ಅದು ಯಾಕೆ ಎಲ್ಲಾದರೂ ಆ ರೀತಿ ಮನೆಗಳಿರ್ತಾವ, ಒಂದು ಕೋಣೆಯಲ್ಲಿ ಒಬ್ಬನೇ ಉಳ್ಕೊಳ್ಳೋಷ್ಟು ಸಣ್ಣ ಮನೆಗಳಿರ್ತಾವ, ಈ ಥರ ಎಲ್ಲ ನಮ್ಮಲ್ಲೇ ಪ್ರಶ್ನೆಗಳು ಬಂದರೆ, ಗೊಂದಲ ಬಂದರೆ, ನೀವು ಅದಕ್ಕೆ ನಿಮ್ಮದೇ ರೀತಿಯಲ್ಲಿ ಇನ್ನೊಂದು ಕತೆ ಮಾಡ್ಕೊಳ್ಳಿ. ಇವಾಗ ಮಣಿಗಳಿರ್ತವೆ ಅಂತ ಇಟ್ಕೊಳ್ಳಿ, ಬೇರೆ ಬೇರೆ ರೀತಿಯ ಬಣ್ಣ ಬಣ್ಣದ ಮಣಿಗಳಿದೆ ಅಂತ ಇಟ್ಕೊಳ್ಳಿ. ಹತ್ತು ಮಣಿಗಳನ್ನು ಜೋಡಿಸ್ಕೊಂಡು ಉಂಗುರ ಮಾಡೋದು ಅಲ್ವಾ, ಅಥವಾ ಒಂದು ಮಣಿ ಹಾಗೆ ಇರೋದು, ಹತ್ತು ಮಣಿಗಳದ್ದು ಉಂಗುರ ಮಾಡೋದು, ಹತ್ತು ಮಣಿಗಳ ಉಂಗುರಗಳನ್ನು ಸೇರಿಸ್ಕೊಂಡು ಹತ್ತು ಮಾಡಿ ಒಂದು ಬಳೆ ಮಾಡೋದು,
ಆ ರೀತಿಯಾಗಿ ಉಂಗುರ ಬಳೆ ಸರ ಈ ರೀತಿ ನಿಮ್ಮದೇ ಕಲ್ಪನೆಯಲ್ಲಿ ಕತೆ ಕಟ್ಟಿ ಹೇಳಬಹುದು ಅಥವಾ ಒಂದು ಪೆಟ್ಟಿಗೆಯಲ್ಲಿ 9 ಕೋಣೆಗಳನ್ನು ಮಾಡಬಹುದು ಪುಟ್ ಪುಟಾಣಿ ಕೋಣೆಗಳು ಮೊದಲಿದ್ರಲ್ಲಿ ಎರಡನೇ ಪೆಟ್ಟಿಗೆಯಲ್ಲಿ ಸ್ವಲ್ಪ ಸ್ವಲ್ಪ ದೊಡ್ಡ ಕೋಣೆಗಳು ಆ ರೀತಿಯಾಗಿ ಮಾಡಬಹುದು ಅದು ನಿಮ್ಮ ಕಲ್ಪನೆಗೆ ಮತ್ತು ನಿಮ್ಮ ಸೃಜನಶೀಲತೆಗೆ ಬಿಟ್ಟಿದ್ದು ಅಂತೂ ಮಕ್ಕಳಿಗೆ ಈ ರೀತಿಯಾಗಿ ಕತೆ ಹೇಳಿದ್ರೆ ಅವರು ಸುಲಭದಲ್ಲಿ ನೆನಪಿಟ್ಟುಕೊಳ್ಳುತ್ತಾರೆ ಅನ್ನೋದು ಖಂಡಿತವಾಗಿಯೂ ಹೌದು ಈಗ ಕತೆ ಮೂಲಕ ಮಕ್ಕಳಿಗೆ ಸ್ಥಾನ ಬೆಲೆ ಕಲ್ಪನೆಯನ್ನು ಪರಿಚಯ ಮಾಡಿದಿವಿ ಅದೇ ರೀತಿಯಾಗಿ ಪುನಃ 23 ಎಂಬ ಸಂಖ್ಯೆಯನ್ನು ಹೇಗೆ ಇಡಬಹುದು ಸ್ಥಾನ ಬೆಲೆ ಸೂಚಿಯಲ್ಲಿ ಹೇಗೆ ಇಡಬಹುದು ನೋಡೋಣ ಈಗ 23 ಅನ್ನೋದರಲ್ಲಿ 2 ಹತ್ತುಗಳಿವೆ 3 ಬಿಡಿಗಳಿವೆ ಅಲ್ವಾ 3 ಬಿಡಿಗಳನ್ನು ಇಲ್ಲಿ ಇಡ್ತೀವಿ 2 ಹತ್ತುಗಳನ್ನು ಇಲ್ಲಿ ಇಡ್ತೀವಿ ಇದು ಈ ರೀತಿ ಮಕ್ಕಳತ್ರ ಬೇರೆ ಬೇರೆ ಸಂಖ್ಯೆಗಳನ್ನು ಅದಾದ ಮೇಲೆ ಇದನ್ನು ಪ್ರತಿನಿಧಿಸುವುದು ಹೇಗೆ ಪ್ರಾತಿನಿಧ್ಯಾತ್ಮಕವಾಗಿ ಚೌಕಳಿ ಪುಸ್ತಕದಲ್ಲಿ ಬರೆಯೋದು ಹೇಗೆ ನೋಡೋಣ ಈಗ ಕಥೆಯ ಮೂಲಕ ನಮಗೆ ಮನೆಗಳ ಪರಿಚಯ ಆಗಿದೆ ಆ ಕಥೆ ಅನ್ನೋದು ಪ್ರಾತಿನಿಧ್ಯಾತ್ಮಕ ಹಂತವನ್ನು ಪರಿಚಯಿಸುವ ಒಂದು ಹಂತ ಕೂಡ ಹೌದು ಮಕ್ಕಳತ್ರ ಮಾತಾಡ್ತಾ ಮಾತಾಡ್ತಾ ಈ ಮನೆಗಳನ್ನು ಕೋಣೆಗಳನ್ನು ಬೋರ್ಡ್ ಮೇಲೆ ಮಾಡಿ ಈಗ ಮೊದಲನೇ ಮನೆ ಬಿಡಿ ಸ್ಥಾನದ್ದು ಅದರಿಂದ ಇಲ್ಲಿ ಬಿಡಿ ಅಂತ ಬರ್ಕೊಳ್ಳೋಣ ಇದು 10ರ ಸ್ಥಾನ 10 ಅಂತ ಬರ್ಕೊಳ್ಳೋಣ ಎಷ್ಟು ಹತ್ತುಗಳಿವೆ 2 ಹತ್ತುಗಳಿವೆ 1 ಹತ್ತು 2 ಹತ್ತು ಎಷ್ಟು ಬಿಡಿಗಳಿವೆ 23 ರಲ್ಲಿ 3 ಬಿಡಿಗಳಿವೆ ಅಲ್ವಾ ಇಲ್ಲಿ 9 ಮನೆಗಳಲ್ಲಿ ಎಲ್ಲಿ ಬೇಕಾದರೂ ಬರಿಬಹುದು ಇದೇ ಒಂದು ರೀತಿಯಾಗಿ ಬರಿಬೇಕು ಅಂತ ಏನು ಇಲ್ಲ ಕೆಲವು ಮಕ್ಕಳು ಶಿಸ್ತಾಗಿ ಒಂದಾದ ಮೇಲೆ ಒಂದು ಬರಿತಾ ಹೋಗಬಹುದು ಅದು ಏನು ತಪ್ಪಿಲ್ಲ ಅಥವಾ 1 10 ಈ ಮನೆಯಲ್ಲಿ 1 10 ಈ ಮನೆಯಲ್ಲಿ ಆ ರೀತಿಯಾಗಿ ಬರೆದ್ರೂ ಸರಿ ಹಾಗೆ ಬರೆಯುವಾಗ 23 ಅನ್ನು ನಾವು 23 ಅಂತ ಹೀಗೆ ಬರಿತೀವಿ 10 ಅನ್ನು ಮೊದಲು ಬರಿತೀವಿ 3 ಅನ್ನು ಮತ್ತೆ ಬರಿತೀವಿ ಅಲ್ವಾ ಆದರೆ ಎಲ್ಲ ಲೆಕ್ಕಗಳನ್ನು ಮಾಡುವಾಗ ಹೆಚ್ಚಿನ ಲೆಕ್ಕಗಳನ್ನು ಮಾಡುವಾಗ ಬಿಡಿ ಸ್ಥಾನದಿಂದ ಪ್ರಾರಂಭ ಮಾಡ್ತೇವೆ ಅಲ್ವಾ ಇದರ ಬಗ್ಗೆ ಸ್ವಲ್ಪ ಚರ್ಚೆ ಆಗುತ್ತೆ ಕೆಲವೊಂದು ಸತಿ ಮೊದಲಿಗೆ ಬಿಡಿಯನ್ನೇ ಪ್ರತಿನಿಧಿಸಬೇಕು ಅಥವಾ ಮೊದಲಿಗೆ 10 ಅನ್ನಾದರೂ ಹಾಕ್ಬೋದಾ ಒಮ್ಮೆ ಇದರಲ್ಲಿ ಎಷ್ಟು ಹತ್ತುಗಳಿವೆ ಎಷ್ಟು ಬಿಡಿಗಳಿವೆ ಅನ್ನೋದು ಗೊತ್ತಾದರೆ ಇದನ್ನು ಬರೆಯುವಾಗ ಯಾವ ರೀತಿಯಲ್ಲಿ ಯಾವ ಆರ್ಡರ್ನಲ್ಲಿ ಬರೆದ್ರೂ ತಪ್ಪೇನಿಲ್ಲ ಇಲ್ಲಿ ಬರೀ ಸಂಖ್ಯೆಗಳನ್ನು ಪ್ರತಿನಿಧಿಸುವಾಗ ಸಂಕಲನ ವ್ಯವಕಲನ ಮಾಡುವಾಗ ಹೇಗೆ ಅಂತ ಆಮೇಲೆ ನೋಡೋಣ ಇಲ್ಲಿಗೆ ಯಾವ ರೀತಿಯಲ್ಲಿ ಬರೆದ್ರೂ ತಪ್ಪೇನಿಲ್ಲ ಒಟ್ಟು ಆ ಸಂಖ್ಯೆಯ ಪ್ರಮಾಣ ಎಷ್ಟಿದೆ ಅದು ಇಲ್ಲಿ ಪ್ರಾತಿನಿಧ್ಯಾತ್ಮಕವಾಗಿ ತೋರಿಸಬೇಕು ಅಷ್ಟೆ ಈಗ 23 ಹೀಗೆ ಬರೆದ್ವಲ್ಲ ಇದನ್ನು ಪಠ್ಯಪುಸ್ತಕಗಳಲ್ಲಿ ಕಾಣೋ ರೀತಿಯ ಕೋಷ್ಟಕಕ್ಕೆ ಹೇಗೆ ವರ್ಗಾಯಿಸೋದು ಪಠ್ಯಪುಸ್ತಕದಲ್ಲಿ ನಾವು ಹೀಗೆ ನೋಡ್ತೀವಲ್ವಾ ಇಲ್ಲಿ ಬಿಡಿ ಸ್ಥಾನ ಇಲ್ಲಿ 10ರ ಸ್ಥಾನ ಬಿಡಿ ಸ್ಥಾನದಲ್ಲಿ 3 ಇದೆ 10ರ ಸ್ಥಾನದಲ್ಲಿ 2 ಇದೆ ಇಲ್ಲಿಗ 20 ಅಂತ ಬರೆಯೋದಿಲ್ಲ 10ರ ಸ್ಥಾನದಲ್ಲಿ 2 ಇದೆ ಬಿಡಿ ಸ್ಥಾನದಲ್ಲಿ 3 ಇದೆ ಆದ್ದರಿಂದ ಈ ಸಂಖ್ಯೆ 23 ಈಗ ನಾವು ಇಲ್ಲಿ 23 ಇದು ಇಟ್ಟಿದ್ದು ಮೂರ್ತ ಪ್ರಾತಿನಿಧ್ಯಾತ್ಮಕ ಮತ್ತು ಅಮೂರ್ತ ಈ 3 ಹಂತಗಳಲ್ಲಿ ಕಲಿತರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಈಗ 1 ಮತ್ತು 2ನೇ ತರಗತಿಯವರಿಗೆ 1ರಿಂದ 99ರವರೆಗಿನ ಸಂಖ್ಯೆಗಳನ್ನು ಈ ರೀತಿಯಾಗಿ ತೋರಿಸ್ಬೋದು ಈ ಹಳದಿ ಕ್ಯೂಬ್ಗಳು ಇದು ಬಿಡಿ
ಈ ಹಳದಿ ಕ್ಯೂಬ್ಗಳು 10 ಅನ್ನು ಜೋಡಿಸಿದ್ರೆ ಒಂದು 10 ಆಗುತ್ತೆ ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ ಈ 10 ಗಳನ್ನು 10 10 ಗಳನ್ನು ಸೇರಿಸಿದ್ರೆ ಏನಾಗುತ್ತೆ 1 10 2 10 3 10 4 10 5 10 6 10 7 10 8 9 10 10 ಗಳು ಇದ್ದಾವೆ ಈ 10 10 ಗಳನ್ನು ಸೇರಿಸಿದ್ರೆ ಇದಕ್ಕೆ ಸಮ ಇದೆಯಾ ನೋಡೋಣ ಸರಿ ಇದೆ ಅಲ್ವಾ ಅಥವಾ ಇದನ್ನೇ ಮಕ್ಕಳತ್ರ ಇದರ ಮೇಲೆ ಈ ರೀತಿಯಾಗಿ ಇಟ್ಟು ಕೂಡ ತೋರಿಸಬಹುದು ಅವರಿಗೆ ಒಂದು ಚಟುವಟಿಕೆ ಕೊಡಬಹುದು ಖುಷಿಯಲ್ಲಿ ಮಾಡ್ತಾರೆ ಈ 10 10 ಗಳನ್ನು ಸೇರಿಸಿದ್ರೆ 1 100 ಆಯ್ತು ಈ ಒಂದು ಹಸಿರು ಪ್ಲೇಟ್ಗೆ 1 100 ಅಂತ ಹೇಳ್ತೇವೆ ಸರಿಯಾಗಿ ಗಮನಿಸಿದ್ರೆ ಈ ಇದರಲ್ಲಿರೋ ಒಂದು ಚೌಕ ಇದು ಒಂದು ಬಿಡಿಗೆ ಸಮ ಹೀಗಿದ್ರೆ ಒಂದು ಬಿಡಿಗೆ ಸಮ ಈ ರೀತಿಯ 100 ಚೌಕಗಳಿವೆ ಅಲ್ವಾ ಇದರಲ್ಲಿ 10 ಚೌಕಗಳಿವೆ ಚೌಕಗಣಗಳನ್ನು ಸೇರಿಸಿದಾಗ 10 ಆಗಿದೆ ಅದರಿಂದ ಇದು ಒಂದು 10 10 10 ಗಳನ್ನು ಸೇರಿಸಿದಾಗ ನಮಗೆ ಒಂದು 100 ಸಿಗುತ್ತೆ ಅದೇ ರೀತಿಯಾಗಿ 10 100 ಗಳನ್ನು ಸೇರಿಸಿದ್ರೆ ಏನಾಗುತ್ತೆ ನೋಡೋಣ ಇದರಲ್ಲಿ 10 100 ಇದೆಯಾ 1 2 3 4 5 6 7 8 9 10 100 ಗಳಿವೆ 10 100 ಗಳನ್ನು ಸೇರಿಸಿದ್ರೆ ಇದು ಯಾವುದಕ್ಕೆ ಸಮ ಇರಬಹುದು ಇಲ್ಲೊಂದು ಚೌಕ ಘನ ಇದೆ ನಮ್ಮತ್ರ ಹೀಗಿಡ್ತೀನಿ ನೋಡಿ ಇದಕ್ಕೆ ಸಮನಾಗಿದೆ ಅಲ್ವಾ ಅಂದ್ರೆ 10 100 ಗಳನ್ನು ಸೇರಿಸಿದ್ರೆ 1000 ಆಗುತ್ತೆ ಇದಕ್ಕೆ ನಾವು ದಶಮಾಂಶ ಪದ್ಧತಿ ಅನ್ನೋದು ಅಂದ್ರೆ ದಶ ಅಂದ್ರೆ 10 ಪ್ರತಿಯೊಂದು 10 10 ಗಳ ಗುಂಪುಗಳಾಗಿ ಮಾಡ್ತಾ ಮಾಡ್ತಾ ನಾವು ಬಿಡಿ 10 100 ಮತ್ತು 1000 ಇಲ್ಲಿ ನೋಡಿದ್ರೆ ಬಿಡಿ 10 100 ಮತ್ತು 1000 10 10 ಗಳನ್ನು ಹಂತ ಹಂತವಾಗಿ ಇಡುವಂತದ್ದು ಇದಕ್ಕೆ ದಶಮಾಂಶ ಪದ್ಧತಿ ಅಂತ ಹೇಳ್ತೇವೆ ಇವುಗಳನ್ನು ಬಳಸಿಕೊಂಡು ಬೇರೆ ಬೇರೆ ಸಂಖ್ಯೆಗಳನ್ನು ನಾವು ಇಡೋಣ ಈ ಸ್ಥಾನಬೆಲೆ ಸೂಚಿಯಲ್ಲಿ ಇಡೋಣ ಅದನ್ನು ನೋಟ್ಬುಕ್ ಅಲ್ಲಿ ಹೇಗೆ ಬರೆಯೋದು ನೋಡೋಣ ಅಮೂರ್ತದಲ್ಲಿ ಹೇಗೆ ಬರೆಯೋದು ಅಂತ ನೋಡೋಣ ಈಗ 3ನೇ ತರಗತಿಯವರಿಗೆ 3 ಅಂಕಿ ಸಂಖ್ಯೆಗಳನ್ನು ಕಲಿಯೋದಿದೆ ನೀವು ಒಂದು ಸಂಖ್ಯೆ ಹೇಳಿ 246 ಸರಿ 246 ರಲ್ಲಿ ಎಷ್ಟು 100 ಗಳಿವೆ 2 100 ಗಳಿವೆ 100 200 2 100 ಗಳಿವೆ 246 ಎಷ್ಟು 4 ಎಷ್ಟು 10 ಗಳಿವೆ 1 2 3 4 4 10 ಗಳಿವೆ ಅಲ್ವಾ ಈಗ 100 ಎಷ್ಟು ಬಿಡಿಗಳಿವೆ 6 ಬಿಡಿಗಳಿವೆ ಇದನ್ನ ನಾನು ಸ್ಥಾನ ಬೆಲೆ ಸೂಚಿ ಪ್ಲೇಸ್ ವ್ಯಾಲ್ಯೂ ಮ್ಯಾಟ್ ಅಲ್ಲಿ ಜೋಡಿಸಿದೆ ಈಗ ಮಕ್ಕಳಲ್ಲಿ ಏನಾದರೂ ಗೊಂದಲ ಇದ್ದರೆ ಈ ಸ್ಥಾನ ಬೆಲೆ ಸೂಚಿಯನ್ನು ತೋರಿಸಿ ಚಿತ್ರಗಳಿದ್ದಾವೆ ಇಲ್ಲಿ ಕೆಂಪು ಚೌಕಘನ ಹಸಿರು ಪ್ಲೇಟ್ ನೀಲಿ ರಾಡ್ ಮತ್ತು ಹಳದಿ ಕ್ಯೂಬಿನ ಚಿತ್ರ ಇದೆ ಅಲ್ಲ ಇದನ್ನು ತೋರಿಸಿ ನೋಡಿ ಇಲ್ಲಿ ಹಸಿರು ಪ್ಲೇಟ್ ಇದ್ದರೆ ಅಲ್ಲೇ ಹಸಿರು ಪ್ಲೇಟ್ 100 ಅನ್ನು ಇಡಿ ಇಲ್ಲಿ 10 ಇದೆಯಲ್ಲ ನೋಡಿ 10 ಅಂತ ಬರ್ತಿದೆ 10ರ ನೀಲಿ ರಾಡ್ಗಳನ್ನು ಅಲ್ಲೇ ಇಡಿ ಅಂತ ಹೇಳಿ ಈಗ ಇದನ್ನೇ ಇನ್ನೊಂದು ಟಿ ಎಲ್ ಎಂ ಬಳಸಿ ಇಡೋದು ನೋಡೋಣ ಅಲ್ವಾ ಇನ್ನೊಂದು ಟಿ ಎಲ್ ಎಂ ಅಂದರೆ ಆಟಿಕೆ ಹಣ ಇದೆ ಆಟಿಕೆ ಹಣ ಬಳಸಿ ಯಾವ ರೀತಿಯಾಗಿ ಇಡ್ಬೋದು 246 ಇದರಲ್ಲಿ ಆಟಿಕೆ ಹಣದಲ್ಲಿ ಯಾವ ಗೊಂದಲಗಳು ಉಂಟಾಗೋದಿಲ್ಲ ಮಕ್ಕಳಿಗೆ ಆಟಿಕೆ ಹಣ ನೋಡಿದರೆ ತುಂಬ ಖುಷಿ 200 ರೂಪಾಯಿ ಆಯಿತು 40 ರೂಪಾಯಿ ಆಯಿತು 1 2 3 4 5 6 ಈಗ ನಾವು ಹೇಳುವಾಗ ರೂಪಾಯಿಗಳು ಅಂತ ಹೇಳೋದಿಲ್ಲ ಯಾಕಂದರೆ ಇದನ್ನು ಹಣದ ಪಾಠಕ್ಕೆ ಹೇಳ್ತಾ ಇಲ್ಲ ಇದನ್ನು ಸಂಖ್ಯೆಗಳಾಗಿ ಮಾತ್ರ ಹೇಳ್ತಾ ಇದ್ದೀವಿ ಆದರೆ ಮಕ್ಕಳು ಅಭ್ಯಾಸ ಬಲದಿಂದ ಖುಷಿಯಿಂದ ಇದನ್ನು 200 ರೂಪಾಯಿ 10 ರೂಪಾಯಿ ಅಂದರೆ ಏನು ತಪ್ಪಿಲ್ಲ ಅದನ್ನು ನಿಲ್ಲಿಸಬೇಡಿ ಅವರನ್ನು ನಿಲ್ಲಿಸಬೇಡಿ ನಾವು ಪಾಠ ಮಾಡುವಾಗ ಇದರಲ್ಲಿ ಎಷ್ಟು ಇದೆಯಪ್ಪ 100 200 200 1 10 2 10 3 10 4 10 246 ಇದೆ ಈ ರೀತಿಯಾಗಿ ತೋರಿಸ್ಬೋದು ಇಲ್ಲಿ ಒಂದು ವಿಷಯ ಗಮನಿಸಬೇಕು
ಇದು ಬರೀ ಶಿಕ್ಷಕರು ಮಾಡುವಂಥದ್ದಲ್ಲ. ಶಿಕ್ಷಕರು ಬೋರ್ಡಲ್ಲಿ ಮಾಡಿ ಮಕ್ಕಳಿಗೆ ವಿವರಿಸೋದು ಮಾತ್ರ ಅಲ್ಲ, ಮಕ್ಕಳು ಕೂಡ ಇದನ್ನು ಅವರ ನೋಟ್ಬುಕ್ಕಲ್ಲಿ ಮಾಡಬೇಕು. ಕೆಲವೊಂದು ಸರ್ತಿ ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸ್ ಮಕ್ಕಳಲ್ಲಿ ಏನು ತೊಂದರೆ ಆಗುತ್ತೆ ಅಂದರೆ, ಈ ಚೌಕಗಳನ್ನು ಬರೆಯುವಾಗ ಅವರಿಗೆ ಮೂರು ಮೂರು ಗೆರೆ ಹಾಕ್ಕೊಂಡು ಅಂದರೆ ಒಂಬತ್ತು ಮನೆಗಳನ್ನು ಮಾಡೋದು ಕೂಡ ಕಷ್ಟ ಆಗ್ಬೋದು. ಶುರು ಶುರುವಿಗೆ ಇಲ್ಲಿ ಒಂಬತ್ತು ಮನೆಗಳ ಬದಲಿಗೆ ಆರು ಮಾಡೋದು, ಹನ್ನೆರಡು ಮಾಡೋದು, ಈ ರೀತಿ ಮಾಡ್ಬೋದು. ಅದನ್ನು ನಿಧಾನವಾಗಿ ಹಂತ ಹಂತವಾಗಿ ನೋಡಿ ಲೆಕ್ಕ ಮಾಡಿ, ಒಂದು ಎರಡು ಮೂರು, ಮೂರು ಮನೆ ಇರೋ ಹಾಗೆ ಒಂದು ಗೀಟ್ ಹಾಕಿ, ಇಲ್ಲಿ ಒಂದು ಎರಡು ಮೂರು ಚೌಕಕ್ಕೆ ಒಂದು ಹಿಂದಿ ರೀತಿ ಗೀಟ್ ಹಾಕಿ, ಅದನ್ನು ಜೋಡಿಸಿ, ಹೀಗೆ ಹಂತ ಹಂತವಾಗಿ ಹೇಳ್ತಾ ಹೇಳ್ತಾ ಮಾಡಿಸಿ ಆಮೇಲೆ ಅಭ್ಯಾಸ ಆಗುತ್ತೆ ಮಕ್ಕಳಿಗೂ ಕೂಡ ಅಲ್ವಾ. ಈಗ ಇಲ್ಲಿ ಇನ್ನೊಂದಂದರೆ, ಇಲ್ಲಿ ಒಂದು ಒಂದು ಚೌಕಾಕೃತಿಯಷ್ಟು ಈ ಜಾಗವನ್ನು ಬಿಟ್ಟು ಬಿಡೋಣ. ಈಗ ನಾವು ಅದನ್ನು ಬಳಸೋದಿಲ್ಲ, ಆದರೆ ಮುಂದಕ್ಕೆ ನಮಗದು ಬೇಕಾಗುತ್ತೆ. ಆದ್ದರಿಂದ ಇದನ್ನು ಖಾಲಿ ಮೊದಲಿಂದಲೇ ಖಾಲಿ ಬಿಟ್ಟು ಚಿತ್ರ ಮಾಡೋದನ್ನೇ ರೂಢಿ ಮಾಡ್ಕೊಳ್ಳೋಣ. ಇದರಲ್ಲಿ ಬಿಡಿ ಹತ್ತು ನೂರು ಅಂತ, ಬಿಡಿ ಹತ್ತು ನೂರು, ಇಂಗ್ಲೀಷಲ್ಲಾದರೆ ಯೂನಿಟ್ ಟೆನ್ ಹಂಡ್ರೆಡ್ ಅಂತ ಬರೀತಾರೆ. ಈಗ ನಾವು ಬರೀಬೇಕಾಗಿದ್ದ ಸಂಖ್ಯೆ ಯಾವುದು, ಇನ್ನೂರ ನಲವತ್ತ ಆರು ಅಲ್ವಾ. ಇನ್ನೂರ ನಲವತ್ತ ಆರರಲ್ಲಿ ಎಷ್ಟು ಬಿಡಿಗಳಿದ್ದಾವೆ, ಆರು ಬಿಡಿ ಇದೆ ಅಲ್ವಾ. ಒಂದು ಎರಡು ಮೂರು ನಾಲ್ಕು ಐದು ಆರು ಎಲ್ಲಾದರೂ ಬರಿಬೋದು, ಏನು ತೊಂದರೆ ಇಲ್ಲ. ಎಷ್ಟು ಹತ್ತುಗಳಿದ್ದಾವೆ, ನಾಲ್ಕು ಹತ್ತುಗಳಿದ್ದಾವೆ. ಇಲ್ಲಿ ಒಂದು ಗಮನಿಸಬೇಕು, ಈ ಹತ್ತರ ಮನೆಯಲ್ಲಿ ಹತ್ತು ಅಂತ ಬರಿಬೇಕು. ಈ ಒಂದು ಕೋಣೆಯಲ್ಲಿ ಹತ್ತು ಜನ ಇದ್ದಾರೆ ಅಂತ ಲೆಕ್ಕ, ಈ ಒಂದು ಕೋಣೆಯಲ್ಲಿ ಹತ್ತು ಬಿಡಿಗಳಿವೆ ಅಂತ ಲೆಕ್ಕ. ಒಂದು ಹತ್ತು, ಎರಡು ಹತ್ತು, ಮೂರು ಹತ್ತು, ನಾಲ್ಕು ಹತ್ತು. ಇನ್ನೂರ ನಲವತ್ತಾರರಲ್ಲಿ ಹತ್ತರ ಸ್ಥಾನದಲ್ಲಿ ನಾಲ್ಕು ಹತ್ತುಗಳಿವೆ. ಎಷ್ಟು ನೂರುಗಳಿವೆ, ಎರಡು ನೂರುಗಳಿವೆ. ಒಂದು ನೂರು, ಎರಡು ನೂರು. ಇಲ್ಲಿ ಕೆಲವೊಂದು ಸತಿ ಒಂದು ಅಂತ ಬರೀತಾರೆ, ಒಂದು ನೂರಕ್ಕೆ ಒಂದು ಅಂತ ಬರೀತಾರೆ. ಹೇಗೂ ನೂರರ ಸ್ಥಾನ ತಾನೇ, ಅದು ಹಾಗಲ್ಲ. ಪ್ರಾತಿನಿಧ್ಯಾತ್ಮಕ ಹಂತದಲ್ಲಿ ಒಂದು ಬಿಡಿಯ ಸ್ಥಾನದಲ್ಲಿ ಒಂದು ಬರಿಬೇಕು, ಹತ್ತರ ಸ್ಥಾನದಲ್ಲಿ ಹತ್ತು ಅಂತಲೇ ಒಂದು ಸೊನ್ನೆ ಅಂತಲೇ ಬರಿಬೇಕು, ನೂರರ ಸ್ಥಾನದಲ್ಲಿ ಒಂದು ಸೊನ್ನೆ ಸೊನ್ನೆ ಅಂತಲೇ ಬರಿಬೇಕು. ಆರು ಬಿಡಿ ಇದೆ, ಹತ್ತರ ಸ್ಥಾನದಲ್ಲಿ ಒಂದು ಹತ್ತು, ಎರಡು ಹತ್ತು, ಮೂರು ಹತ್ತು, ನಾಲ್ಕು ಹತ್ತಿದೆ. ನಾನಿಲ್ಲಿ ನಲವತ್ತು ಅಂತ ಬರೆಯೋದಿಲ್ಲ, ನಾಲ್ಕು ಹತ್ತು ಅಂತ ಬರಿತೀನಿ, ನಾಲ್ಕು ಅಂತ ಬರಿತೀನಿ. ಒಂದು ನೂರಿದೆ, ಎರಡು ನೂರಿದೆ, ಎರಡು ಅಂತ ಬರಿತೀನಿ. ಇದನ್ನೇ ತರಗತಿಯಲ್ಲಿ ನಾವು ಮೊದಲಿನಿಂದಲೂ ಬರೆಯೋ ರೀತಿ ಕೋಷ್ಟಕದಲ್ಲಿ ಬರೆಯೋದಾದರೆ, ಇದು ಬಿಡಿಯ ಸ್ಥಾನ, ಇದು ಹತ್ತರ ಸ್ಥಾನ, ಇದು ನೂರರ ಸ್ಥಾನ. ಬಿಡಿಯ ಸ್ಥಾನದಲ್ಲಿ ಎಷ್ಟಿದೆ, ಆರಿದೆ, ಹತ್ತರ ಸ್ಥಾನದಲ್ಲಿ ನಾಲ್ಕಿದೆ, ಇಲ್ಲಿ ನೂರಿದೆ ಅಲ್ವಾ. ಇದನ್ನು ನಾವು ಇನ್ನೂರ ನಲವತ್ತ ಆರು ಅಂತ ಬರಿತೇವೆ. ನಂಬರ್ ಕ್ವಾಂಟಿಟಿ ಅಸೋಸಿಯೇಷನ್ ಆಯಿತು ಅಲ್ವಾ, ಸಂಖ್ಯೆ ಮತ್ತು ಪ್ರಮಾಣದ ಸಂಬಂಧ ಆಯಿತು. ಈಗ ಪ್ರಮಾಣ ಮತ್ತು ಸಂಖ್ಯೆಯ ಸಂಬಂಧಕ್ಕೆ ಹೋಗೋಣ. ಅಂದರೆ ಕ್ವಾಂಟಿಟಿ, ಒಂದು ಪ್ರಮಾಣವನ್ನು ಕೊಟ್ಟು ಸಂಖ್ಯೆ ಯಾವುದು ಅಂತ ಹೇಳಿ, ಲೆಕ್ಕ ಮಾಡೋದು ಹೇಳಿ ಅಂತ, ಅದನ್ನು ನೋಡೋಣ. ಮಕ್ಕಳಿಗೆ ಈ ಆಟಿಕೆ ಹಣವನ್ನು ಕೊಡ್ತೀನಿ ನಾನು, ಇಷ್ಟು ಹಣವನ್ನು ಕೊಡ್ತೀನಿ, ಇದನ್ನು ನೀವು ಇಲ್ಲಿ ಜೋಡಿಸ್ಬೇಕು. ಜೋಡಿಸಿ ಇದರಲ್ಲಿ ಎಷ್ಟಿದೆ, ಇದರಲ್ಲಿ ತೋರಿಸುವಂಥ ಸಂಖ್ಯೆ ಯಾವುದು ಅಂತ ಹೇಳಬೇಕು ಅಂತ. ಈಗ ಏನು ಮಾಡ್ತಾರೆ ಮಕ್ಕಳು, ಹತ್ತು, ಹತ್ತು ರೂಪಾಯಿ ಇದೆ. ಹತ್ತನ್ನು ಅಭ್ಯಾಸ ಬಲದಿಂದ ಮೊದಲಿಗೆ ಇದನ್ನೇ ಇಡ್ತಾರಾ, ಇಟ್ಟರೂ ಇಡ್ಬೋದು. ಆವಾಗ ನಾವೇನು ಹೇಳಬೇಕು, ನೋಡು ಇದು ಯಾವುದು, ಇದು ಬಿಡಿಯಾ, ಇದು ಒಂದು ಅಲ್ಲ ಅಲ್ವಾ, ಇದು ಹತ್ತು. ಆದ್ದರಿಂದ ಇದನ್ನು ಹತ್ತರ ಸ್ಥಾನದಲ್ಲಿಡು. ಎಷ್ಟಿದೆ, ಒಂದು ಹತ್ತು, ಎರಡು ಹತ್ತು, ಮೂರು ಹತ್ತು, ನಾಲ್ಕು ಹತ್ತು, ಐದು ಹತ್ತು, ಎಲ್ಲ ಹತ್ತುಗಳನ್ನು ಇಟ್ಟರು. ಆಮೇಲೆ ಇದೇನು, ಇದು ಒಂದು ಸಾವಿರ, ನೂರರ ಸ್ಥಾನದಲ್ಲಿಟ್ಟರಾಗತ್ತಾ, ಇಲ್ಲ ಅಲ್ವಾ, ಇದನ್ನು ಇಲ್ಲಿಡಬೇಕು. ಈಗ ಎಷ್ಟು ಸಾವಿರಗಳಿದ್ದಾವೆ, ಒಂದು ಸಾವಿರ, ಎರಡು ಸಾವಿರ, ಮೂರು ಸಾವಿರ, ನಾಲ್ಕು ಸಾವಿರ. ನೂರರ ಸ್ಥಾನದಲ್ಲಿ ಏನಾದರೂ ಇದೆಯಾ, ಇಲ್ಲ. ಹತ್ತರ ಸ್ಥಾನದಲ್ಲಿ ಎಷ್ಟಿದೆ, ಒಂದು ಹತ್ತು, ಎರಡು ಹತ್ತು, ಮೂರು ಹತ್ತು, ನಾಲ್ಕು ಹತ್ತು, ಐದು ಹತ್ತಿದೆ. ಈ ರೀತಿಯಾಗಿ ಇಟ್ಕೊಳ್ಳೋಣ, ಈಗ ಮೂರು ನಾಲ್ಕು ಐದು, ಇದನ್ನು ಹೀಗಿಟ್ಕೊಳ್ಳೋಣ ನಾಲ್ಕು. ಇಲ್ಲಿ ಈಗ ನಾಲ್ಕು ಸಾವಿರ ಇದೆ,
ಯಾವುದೆ 100 ಇಲ್ಲ 5 10 ಗಳಿವೆ ಯಾವುದೆ ಬಿಡಿ ಇಲ್ಲ ಅಂದ್ರೆ 4000 50 ಇದೆ ಅಲ್ವಾ ಇದನ್ನ ಹೇಗೆ ಬರೆಯೋದು 4050 ಅನ್ನು ಹೇಗೆ ಬರಿಬಹುದು ಈಗ ಮಕ್ಕಳಿಗೆ ಮೊದಲಿಗೆ ಸ್ವಲ್ಪ ಗೊಂದಲ ಆಗಬಹುದು ಅದರಿಂದ ಇದನ್ನ ಇಟ್ಟುಕೊಂಡೆ ನೀವು ಬರಿಬಹುದು ಇಲ್ಲೇ ಇಟ್ಕೊಳ್ಳೋಣ ಮನೆಗಳಿಗೆ ಸ್ಥಾನದ ಹೆಸರುಗಳನ್ನು ಬರಿಯೋದು ಮರಿಬೇಡಿ ಬಿಡಿ 10 100 100 ಆದಮೇಲೆ 1000 ಈಗ 4ನೇ ಕ್ಲಾಸ್ನ ಮಕ್ಕಳಿಗೆ ಕೂಡ ಪಾಠ ಶುರುವಾಗೋ ಮೊದಲಿಗೆ ಆ ಕಥೆಯನ್ನು ಪುನರ್ ಮನನ ಮಾಡಿ ಪುನಃ ನೆನಪಿಸಿ ಇದು ಬಿಡಿಯಪ್ಪನ ಮನೆಯಲ್ಲಿ 9 ಮನೆ ಪ್ರತಿ ಮನೆಯಲ್ಲಿ ಒಬ್ಬೊಬ್ಬರು ಹತ್ತಪ್ಪನ ಮನೆಯಲ್ಲಿ 9 ಕೋಣೆ ಪ್ರತಿ ಕೋಣೆಯಲ್ಲಿ 10 10 ಜನ ಇರಬಹುದು 100 ರ ಮನೆಯಲ್ಲಿ 9 ಕೋಣೆ ಪ್ರತಿ ಕೋಣೆಯಲ್ಲಿ 100 100 ಮಂದಿ ಇರಬಹುದು 1000 ದ ಮನೆಯಲ್ಲಿ 9 ಕೋಣೆ ಆದರೆ ತುಂಬಾ ದೊಡ್ಡ ಕೋಣೆ ಒಂದು ಕೋಣೆಯಲ್ಲಿ 1000 ಜನ ಇರಬಹುದು ಅನ್ನೋ ಕಲ್ಪನೆಯನ್ನು ಜ್ಞಾಪಿಸಿ ಹಾಗೆ ಈಗ ಇದನ್ನ ಬರೆಯೋಣ 1000 ದ ಮನೆಯಲ್ಲಿ ಎಷ್ಟು ಇದೆಪ್ಪ 4000 100 ರ ಮನೆಯಲ್ಲಿ ಏನಿದೆ ಏನೂ ಇಲ್ಲ ಏನೂ ಇಲ್ಲ ಅಂದ್ರೆ ಇಲ್ಲೂ ಕೂಡ ನಾವು ಏನು ಬರೆಯೋದಿಲ್ಲ 10 ರ ಮನೆಯಲ್ಲಿ ಎಷ್ಟು ಇದೆ 1 10 10 ರ ಮನೆ ಅಂದ್ರೆ 10 ರ ಸ್ಥಾನ 5 10 ಇದೆ ಬಿಡಿ ಸ್ಥಾನದಲ್ಲಿ ಏನೂ ಇಲ್ಲ ಅಂದ್ರೆ ಇಲ್ಲಿ ಏನು ಬರೆಯೋದಿಲ್ಲ ನಾನು ಈಗ ಲೆಕ್ಕ ಹಾಕೋಣ ಎಲ್ಲ ಬಿಡಿ ಸ್ಥಾನದಲ್ಲಿ ಏನೂ ಇಲ್ಲ ಅದರಿಂದ ಅದು 0 5 10 ಗಳು 50 100 ರ ಮನೆ ಖಾಲಿ ಇದೆ ಅದರಿಂದ ಅಲ್ಲೂ ಕೂಡ 0 1000 ದ ಮನೆಯಲ್ಲಿ 1000 2000 3000 4000 ಇದೆ ಅದರಿಂದ ಇಲ್ಲಿ 4 ಈಗ ಈ ಸಂಖ್ಯೆಯನ್ನು ಸ್ಥಾನಬೆಲೆ ಕೋಷ್ಟಕದಲ್ಲಿ ಹೇಗೆ ಬರೆಯೋದು ಬಿಡಿ ಸ್ಥಾನದಲ್ಲಿ ಏನೂ ಇಲ್ಲ ಅಲ್ಲಿ 0 10 ರ ಸ್ಥಾನದಲ್ಲಿ 5 10 ಗಳಿವೆ 5 ಅಂತ ಬರೆದ್ವಿ 100 ರ ಸ್ಥಾನದಲ್ಲಿ ಏನೂ ಇಲ್ಲ ಅದರಿಂದ 0 ಬರೆದ್ವಿ 1000 ಸ್ಥಾನದಲ್ಲಿ 4000 ಇದೆ ಅದರಿಂದ 4 ಅಂತ ಬರ್ತೀವಿ ಅಂದ್ರೆ 4000 ಇದನ್ನ ಓದೋದು ಹೇಗೆ 4050 ಇಲ್ಲಿ ಒಂದು ಗಮನಿಸಬೇಕು ಮಕ್ಕಳಿಗೆ 10 ರ ಪರಿಚಯ ಆದಮೇಲೆ ಸಂಖ್ಯೆಗಳನ್ನು ಹೇಳ್ಕೊಟ್ ಮೇಲೆ 1 10 ಕ್ಕೆ 10 ಅನ್ನೋದು 2 10 ಕ್ಕೆ 20 ಅನ್ನೋದು ಅಂದ್ರೆ ಸಂಖ್ಯೆಗಳ ಜಿಗಿತ 10 20 30 40 ಅದನ್ನ ಕಲಸಿ ಕೊಟ್ಟಿರಬೇಕು ಅದರಿಂದ ಈಗ 5 10 ಅಂತ ಹೇಳಿದ ಕೂಡಲೇ ಅವರಿಗೆ 50 ಅಂತ ಗೊತ್ತಿರಬೇಕು ಹಾಗೆ 6 10 ಗಳು 60 100 ಗಳಲ್ಲಿ ಆ ಸಮಸ್ಯೆ ಅಷ್ಟೊಂದು ಆಗಿರೋದಿಲ್ಲ 600 700 ಆ ರೀತಿ 900 ಗಳು 900 ಅಂತ ಹೇಳ್ತೀವಿ ಅದನ್ನ ಅವರು ಚೆನ್ನಾಗಿ ಮೌಖಿಕ ಸಂಖ್ಯೆಗಳನ್ನು ಕಲಿತುಕೊಂಡಿರಬೇಕು ಮತ್ತು ಇದಕ್ಕೆ ಇಲ್ಲಿ ಅದನ್ನ ಲಿಂಕ್ ಮಾಡ್ಕೊಂಡಿರಬೇಕು ಜೋಡಿಸ್ಕೊಂಡಿರಬೇಕು ಆ ಕಲ್ಪನೆಯನ್ನು ಇಲ್ಲಿವರೆಗೆ ನೋಡಿದ ಕಲಿಕೋಪಕರಣಗಳಲ್ಲಿ ಬೇಸ್ 10 ರ ಬ್ಲಾಕ್ ಅಲ್ಲಿ ನೀವು ಗಮನಿಸಿ ಹಳದಿ ಕ್ಯೂಬ್ ಗಳಿದ್ದಾವೆ ಮತ್ತು ನೀಲಿ ರಾಡ್ ಗಳು ಹಸಿರು ಪ್ಲೇಟ್ ಇದು 100 ಕ್ಕೆ 1000 ಕ್ಕೆ ಒಂದು ಚೌಕ ಘನ ಒಂದೇ ಒಂದು ಚೌಕ ಘನ ಇದೆ ಕಿಟ್ ನಲ್ಲಿ 100 ಗಳು 20 100 ಗಳಿದ್ದಾವೆ 20 100 ರ ಪ್ಲೇಟ್ ಇದೆ ಆದ್ದರಿಂದ ಈ ಕಲಿಕೋಪಕರಣವನ್ನು 1999 ಈ ಸಂಖ್ಯೆಯವರೆಗಿನ ಲೆಕ್ಕಗಳನ್ನು ಮಾಡಲು ಮಾತ್ರ ಬಳಸಬಹುದು ಹಾಗೆಯೇ ಆಟಿಕೆ ಹಣ ಇದೆಯಲ್ಲ ಆಟಿಕೆ ಹಣಗಳು ನಮ್ಮ ಹತ್ರ ಇದ್ದಾವೆ ಆದರೆ ಸ್ಥಾನ ಬೆಲೆ ಸೂಚಿಯಲ್ಲಿ 1000 100 10 ಮತ್ತು 1 ಮಾತ್ರ ಇರೋದ್ರಿಂದ 4 ಅಂಕಿಯ ಸಂಖ್ಯೆಗಳನ್ನು ಅಂದರೆ 9999 ಇಲ್ಲಿವರೆಗಿನ ಸಂಖ್ಯೆಗಳ ಲೆಕ್ಕ ಮಾಡುವುದಕ್ಕೆ ಮಾತ್ರ ಸ್ಥಾನ ಬೆಲೆ ಸೂಚಿ ಮತ್ತು ಈ ಆಟಿಕೆ ಹಣಗಳನ್ನು ಬಳಸಬಹುದು ಈಗ 5ನೇ ಕ್ಲಾಸಿಗೆ 5 ಅಂಕಿಯ ಸಂಖ್ಯೆಗಳನ್ನು ನಾವು ಕಲಿಸಬೇಕು ಹೇಗೆ ಕಲಿಸಬಹುದು ಯಾವ TLM ಬಳಸಬಹುದು ನೋಡೋಣ ಈಗ 5 ಅಂಕಿಯ ಸಂಖ್ಯೆಗಳನ್ನು ತೋರಿಸೋದಕ್ಕೆ ನಾವು ಅಬಕಸ್ ಅನ್ನು ಬಳಸುತ್ತೇವೆ ಅಬಕಸ್ ಜೊತೆಗೆ
ಅಬಕಸ್ ಸುರುಳಿಗಳು ಕೂಡ ಇವೆ. ಇಲ್ಲಿ ಹಳದಿ ಬಣ್ಣ ಬಿಡಿ ಸ್ಥಾನವನ್ನು ತೋರಿಸುತ್ತೆ, ನೀಲಿ ಬಣ್ಣ ಹತ್ತು ಹತ್ತರ ಸ್ಥಾನಕ್ಕೆ, ನೂರನ್ನು ಹೇಳೋದಕ್ಕೆ ಹಸಿರು, ಕೆಂಪು ಒಂದು ಸಾವಿರಕ್ಕೆ, ಹಾಗೆ ಹತ್ತು ಸಾವಿರಕ್ಕೆ ಬಿಳಿ ಬಣ್ಣವನ್ನು ತೋರಿಸಲಾಗಿದೆ. ಇದನ್ನು ಬಳಸಿಕೊಂಡು ಇದನ್ನು ಈ ರೀತಿಯಾಗಿ ಹಾಕಿ ಲೆಕ್ಕ ಮಾಡ್ತೇವೆ. ಹೇಗೆ ಮಾಡ್ತೇವೆ ಅಂತ ನೋಡೋಣ. ಈಗ ಒಂದು ಸಂಖ್ಯೆ, ಐದು ಅಂಕಿ ಸಂಖ್ಯೆ ತಗೊಳ್ಳೋಣವಾ, 13,574, ಅದನ್ನು ಬರೆದುಕೊಳ್ಳೋಣ. ಇದನ್ನು ನಾವಿವಾಗ ತೋರಿಸ್ಬೇಕು. 13,000ದಲ್ಲಿ ಎಷ್ಟು 10,000ಗಳಿವೆ? ಒಂದು 10,000 ಇದೆ. ಎಷ್ಟು ಸಾವಿರಗಳಿವೆ 13ರಲ್ಲಿ? 3,000ಗಳಿವೆ. 1,000, 2,000, 3,000, 574, 13,574. ಎಷ್ಟು ನೂರುಗಳಿವೆ? 100, 200, 300, 400 ಹಾಗೂ 500 ಅಲ್ವಾ. 13,574 ಏಳು ಹತ್ತುಗಳನ್ನು ಹಾಕಬೇಕು. 74 ಎಷ್ಟು ಬಿಡಿಗಳಿವೆ? ನಾಲ್ಕು ಬಿಡಿಗಳಿವೆ ಅಲ್ವಾ, ನಾಲ್ಕು ಬಿಡಿಗಳಿವೆ. ಇದೀಗ 1,000 ಇದೆ, 3,000 ಇದೆ, ಅಂದರೆ 13,000 ಆಯಿತು. 13,574 ಇದನ್ನು ಕಾಂಕ್ರೀಟ್ ಮೆಥಡಲ್ಲಿ ಮೂರ್ತ ಹಂತದಲ್ಲಿ ತೋರಿಸಿದ್ದೇವೆ. ಇದನ್ನೇ ಚೌಕಳಿ ಪುಸ್ತಕದಲ್ಲಿ ಪ್ರಾತಿನಿಧ್ಯಾತ್ಮಕವಾಗಿ ಹೇಗೆ ತೋರಿಸ್ಬೋದು ನೋಡೋಣ. ಎಷ್ಟು 10,000 ಇದೆ? ಇದನ್ನು ನಾವು ಇಲ್ಲಿಂದಾದರೂ ಬರಿಬೋದು, ಇಲ್ಲಿಂದಾದರೂ ಪ್ರತಿನಿಧಿಸ್ಬೋದು. ಎಷ್ಟು 10,000 ಇದೆ? 1,000 ಇದೆ. ಎಷ್ಟು ಸಾವಿರಗಳಿವೆ? 3,000ಗಳಿವೆ. 1,000, 2,000, 3,000 ಇದೆ. ಎಷ್ಟು ನೂರಿದೆ? 500ಗಳು. ಎಷ್ಟು ಹತ್ತಿದೆ? 7 ಹತ್ತಿದೆ. ಎಷ್ಟು ಬಿಡಿಗಳಿದ್ದಾವೆ? 4 ಬಿಡಿಗಳಿದ್ದಾವೆ ಅಲ್ವಾ. ಈಗ 1,000 ಇದೆ, 3,000ಗಳು, 500ಗಳು, 7 10ಗಳು ಹಾಗೂ 4 ಬಿಡಿಗಳು. ಆದ್ದರಿಂದ ಈ ಸಂಖ್ಯೆ 13,574 ಅಂತ ಅಮೂರ್ತದಲ್ಲಿ ಈ ರೀತಿಯಾಗಿ ಬರಿತೇವೆ. ಈಗ ಇನ್ನೊಂದು ಸಂಖ್ಯೆಯನ್ನು ಇಲ್ಲಿ ಇಟ್ಟರೆ ನೀವು ಅದನ್ನು ಓದಿ ಎಷ್ಟಿದೆ ಅಂತ ಹೇಳ್ತೀರಾ? ಎಣಿಕೆ ಮಾಡದೆ ಒಂದಷ್ಟು ಬಿಲ್ಲೆಗಳನ್ನು ನಾನು ಹಾಕ್ತೀನಿ. ಎಷ್ಟಿದೆ ಅಂತ ನಾನು ನೋಡಿಲ್ಲ, ಗೊತ್ತಿಲ್ಲ, ನೋಡೋಣ. ಇದು 10,000 ಸ್ಥಾನ. 1, 2, 3, 4, 5 ಇದೆ ಅಲ್ವಾ, ಅಂದರೆ 50,000 ಇಲ್ಲಿದೆ. 5 10,000ಗಳು. ಎಷ್ಟು ಸಾವಿರ ಇದೆ? ಒಂದೇ 1,000 ಇಲ್ಲ, ಇಲ್ಲೇ 50,000 ಇದೆ. ಎಷ್ಟು ನೂರುಗಳಿವೆ? ನೂರುಗಳಿಲ್ಲ. 1 10, 2 10, 2 10ಗಳಿವೆ. ಎಷ್ಟು ಬಿಡಿಗಳಿದ್ದಾವೆ? 1, 2, 3, 4, 5, 6, 7, 8 ಬಿಡಿಗಳಿವೆ ಅಲ್ವಾ. ಅಂದರೆ ಇದನ್ನು ಹೇಗೆ ಓದ್ಬೋದು? 50,028 ಅಲ್ವಾ, ಸರಿನಾ? ಈಗ ಇದನ್ನು ಯಾವ ರೀತಿಯಾಗಿ ಪ್ರತಿನಿಧಿಸ್ಬೋದು ನೋಡೋಣವಾ. 1, 2, 3, 4, 5 ಅಲ್ವಾ. 1,000, 2,000, 4,000 ಹಾಗೂ 5 10,000ಗಳಿದ್ದಾವೆ. ಈಗ ಸಾವಿರದ ಸ್ಥಾನದಲ್ಲಿ ಎಷ್ಟಿದೆ? ಏನೂ ಇಲ್ಲ ಅಲ್ವಾ, ಏನೂ ಬರೆಯೋದು ಬೇಡ. 100ರ ಸ್ಥಾನದಲ್ಲೂ ಏನೂ ಇಲ್ಲ, ಏನೂ ಬರೆಯೋದಿಲ್ಲ. 10ರ ಸ್ಥಾನದಲ್ಲಿ 2 10ಗಳಿದ್ದಾವೆ ಅಲ್ವಾ, ಅದನ್ನು 1 10, 2 10 ಬರಿತೀನಿ. ಬಿಡಿ ಸ್ಥಾನದಲ್ಲಿ 8 ಇದೆ ಅಲ್ವಾ, 8 ಬಿಡಿ ಇದೆ. ಈಗ 10,000ದ ಸ್ಥಾನದಲ್ಲಿ
ಒಂದು 10,000, ಎರಡು 10,000, ಮೂರು 10,000, ನಾಲ್ಕು 10,000, ಐದು 10,000 ಇದೆ. ಸಾವಿರದ ಸ್ಥಾನದಲ್ಲಿ ಏನೂ ಇಲ್ಲ, ನೂರರ ಸ್ಥಾನದಲ್ಲಿ ಕೂಡ ಏನೂ ಇಲ್ಲ ಅಂದರೆ ಸೊನ್ನೆ, ಹತ್ತರ ಸ್ಥಾನದಲ್ಲಿ ಎರಡಿದೆ, ಬಿಡಿಯ ಸ್ಥಾನದಲ್ಲಿ ಎಂಟಿದೆ. ಆದ್ದರಿಂದ ಈ ಸಂಖ್ಯೆ 50,028 ಅಂತ ಇದನ್ನು ಓದುವಂಥದ್ದು. ಮತ್ತು ಅಮೂರ್ತದಲ್ಲಿ ಹೀಗೆ ಬರೆಯುವಂಥದ್ದು, ಕೋಷ್ಟಕದಲ್ಲಿ ಕೂಡ ಬರೆದು ಅಭ್ಯಾಸ ಮಾಡಿಸ್ಬೋದು. ಡೈಸ್ ಅನ್ನು ನೋಡೋಣ. ಇದು ಒಂದು ವಿಶೇಷ ರೀತಿಯ ದಾಳ. ಇಲ್ಲಿ ಕೂಡ ಹಳದಿ ಬಣ್ಣ, ನೀಲಿ ಬಣ್ಣ, ಹಸಿರು, ಕೆಂಪು ಮತ್ತು ಬಿಳಿ ಬಣ್ಣಗಳಿವೆ. ಇದನ್ನು ನೀವು ಸರಿಯಾಗಿ ಗಮನಿಸಿದರೆ ಎಲ್ಲ ದಾಳಗಳ ರೀತಿಯಲ್ಲಿ ಇಲ್ಲ, ಎಲ್ಲ ದಾಳಗಳಲ್ಲಿ ಒಂದರಿಂದ ಆರರವರೆಗೆ ಸಂಖ್ಯೆಗಳಿವೆ ಅಲ್ವಾ. ಆದರೆ ಇಲ್ಲಿ ನೀವು ನೋಡಿದರೆ ಏನೂ ಇಲ್ಲ ಅಂದರೆ ಸೊನ್ನೆ, ಒಂದು, ಎರಡು, ಮೂರು, ನಾಲ್ಕು ಮತ್ತು ಐದು. ಸೊನ್ನೆಯಿಂದ ಐದರವರೆಗಿನ ಸಂಖ್ಯೆಗಳು ಒಂದು ದಾಳದಲ್ಲಿದೆ. ಇನ್ನೊಂದು ದಾಳದಲ್ಲಿ ನಾಲ್ಕು ಮತ್ತು ಏನೂ ಇಲ್ಲ, ಸೊನ್ನೆ ಮತ್ತು ನಾಲ್ಕು ಮಾತ್ರ ಇದೆ. ಇದು ಯಾಕೆ ಅಂತ ಹೇಳಿದರೆ ಇದನ್ನು ಯಾವ ರೀತಿಯಾಗಿ ನೀವು ಉರುಳಿಸಿದರೂ ಕೂಡ ಇದು ಎರಡನ್ನು ಸೇರಿಸಿದಾಗ ಸಿಗುವ ಸಂಖ್ಯೆಗಳ ಮೊತ್ತ ಒಂಬತ್ತನ್ನು ಮೀರದಂತೆ ಇರುತ್ತದೆ. ಅಂದರೆ ಪ್ರತಿ ಸ್ಥಾನದಲ್ಲಿ ಸೊನ್ನೆಯಿಂದ ಒಂಬತ್ತರವರೆಗಿನ ಅಂಕೆಗಳನ್ನು ಮಾತ್ರ ನಾವು ಬರೀತೇವಲ್ವಾ. ನಾವು ಸ್ಥಾನ ಬೆಲೆ ಕೋಷ್ಟಕದಲ್ಲೂ ಹಾಗೆ ಪ್ರಾತಿನಿಧ್ಯಾತ್ಮಕ ಹಂತದಲ್ಲೂ ಒಂಬತ್ತು ಮನೆಗಳಿರೋದಲ್ವಾ, ಅದೇ ರೀತಿಯಲ್ಲಿ ಒಂದು ಸ್ಥಾನದಲ್ಲಿ ಸೊನ್ನೆಯಿಂದ ಒಂಬತ್ತರವರೆಗೆ ಮಾತ್ರ ಅಂಕೆಗಳನ್ನು ನಾವು ಬರೆಯೋದ್ರಿಂದ ಇದು ಕೂಡ ಸೊನ್ನೆಯಿಂದ ಒಂಬತ್ತರವರೆಗೆ ಮಾತ್ರ ತೋರಿಸುವಂತಹ ಒಂದು ವ್ಯವಸ್ಥೆ ಆಗಿದೆ ಈ ದಾಳದಲ್ಲಿ. ಇದು ಮೊದಲಿನ ಇತರ ಟಿ ಎಲ್ ಎಂಗಳ ತರಹ ಇದು ಕೂಡ ಬಿಡಿ ಸ್ಥಾನಕ್ಕೆ ಹಳದಿ ಬಣ್ಣ, ಹತ್ತರ ಸ್ಥಾನಕ್ಕೆ ನೀಲಿ ಬಣ್ಣ, ನೂರರ ಸ್ಥಾನಕ್ಕೆ ಹಸಿರು ಬಣ್ಣ, ಹಾಗೆ ಸಾವಿರದ ಸ್ಥಾನಕ್ಕೆ ಕೆಂಪು ಬಣ್ಣ, ಹತ್ತು ಸಾವಿರದ ಸ್ಥಾನಕ್ಕೆ ಬಿಳಿ ಬಣ್ಣ, ಈ ರೀತಿಯಾಗಿ ಮಾಡಲಾಗಿದೆ. ಈಗ ಉದಾಹರಣೆಗೆ ನಾವು ಮೂರನೇ ತರಗತಿಯ ಮಕ್ಕಳಿಗೆ ಅಥವಾ ನಾಲ್ಕನೇ ತರಗತಿಯ ಮಕ್ಕಳಿಗೆ ಒಂದು ಆಟದ ರೀತಿಯಲ್ಲಿ ಕೊಡೋಣ. ಈಗ ಒಂದು ಸಂಖ್ಯೆಯನ್ನು ಅವರು ನೋಡಿ ಓದಿ ಬರೀಬೇಕು, ದಾಳಗಳನ್ನು ಹಾಕ್ತಾರೆ. ಈಗ ಆ ಗುಂಪಿನಲ್ಲಿ ಒಬ್ಬ ಎಲ್ಲ ಹಳದಿಗಳನ್ನು ಒಟ್ಟಿಗೆ ಇಡ್ತಾನೆ, ಇನ್ನೊಬ್ಬಾಕೆ ಎಲ್ಲ ನೀಲಿಗಳನ್ನು ಇಡ್ತಾಳೆ, ಹಸಿರುಗಳನ್ನು ಇಡ್ತಾರೆ. ಈಗ ಎಷ್ಟು ಬಿಡಿಗಳಿವೆ? ನಾಲ್ಕು ಬಿಡಿಗಳಿವೆ. ಅಂದರೆ ಇಲ್ಲಿ ಸೊನ್ನೆ ಇದೆ, ಇಲ್ಲಿ ನಾಲ್ಕಿದೆ, ಇಲ್ಲಿ ಐದು ಹತ್ತುಗಳಿವೆ. ಇಲ್ಲಿ ಹಸಿರು ದಾಳದಲ್ಲಿ ಒಂದರಲ್ಲಿ ನಾಲ್ಕಿದೆ, ಇನ್ನೊಂದರಲ್ಲಿ ಎರಡಿದೆ, ಒಟ್ಟು ಆರಾಯ್ತಲ್ವಾ. ಆರು ನೂರುಗಳಿವೆ. ಎಷ್ಟು ಸಾವಿರಗಳಿವೆ? ನಾಲ್ಕು ಮತ್ತು ನಾಲ್ಕು, ಎಂಟು ಸಾವಿರಗಳಿವೆ. ಅದನ್ನು ಮಕ್ಕಳು ತಮ್ಮ ಪುಸ್ತಕದಲ್ಲಿ ಯಾವ ರೀತಿಯಾಗಿ ಬರ್ಕೊಳ್ಬೋದು? ಈಗ ಎಷ್ಟು ಬಿಡಿ? ಬಿಡಿ ಸ್ಥಾನ ಹತ್ತರ ಸ್ಥಾನ, ನೂರರ ಸ್ಥಾನ, ಸಾವಿರದ ಸ್ಥಾನ. ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? ನಾಲ್ಕಿದೆ. ಹತ್ತರ ಸ್ಥಾನದಲ್ಲಿ ಐದಿದೆ, ನೂರರ ಸ್ಥಾನದಲ್ಲಿ ಆರಿದೆ, ಸಾವಿರದ ಸ್ಥಾನದಲ್ಲಿ ಎಂಟಿದೆ. ಇದನ್ನು ಓದ್ತಾರೆ ಈಗ, ಎಂಟು ಸಾವಿರದ ಆರು ನೂರ ಐವತ್ತ ನಾಲ್ಕು ಅಂತ ಓದ್ತಾರೆ. ಇದನ್ನು ಬಳಸ್ಕೊಂಡು ಇತರ ಲೆಕ್ಕಗಳನ್ನು ಈಗ ಮುಂದೆ ಕಲಿಯುವಂತಹ ಸಂಕಲನ ವ್ಯವಕಲನಕ್ಕೂ ಕೂಡ ಒಂದು ಅಂಕೆಯನ್ನು ಈ ರೀತಿಯಾಗಿ ಪಡೆದುಕೊಳ್ಬೋದು, ಇನ್ನೊಂದು ಅಂಕೆಯನ್ನು ಇನ್ನೊಂದು ರೀತಿಯಾಗಿ ಅವರು ಪಡೆದುಕೊಳ್ಬೋದು. ಮುಖ್ಯವಾಗಿ ಇದು ಒಂದು ನಂಬರ್ ಜನರೇಟರ್, ಸಂಖ್ಯೆಗಳನ್ನು ಕೊಡುವಂತಹ ಒಂದು ವ್ಯವಸ್ಥೆ ಇದು. ಹೀಗೆ ಹತ್ತು ಸಾವಿರದವರೆಗೂ ಕೂಡ ಬಿಳಿಯನ್ನು ಸೇರಿಸ್ಕೊಂಡ್ರೆ 10,000 ಆಗುತ್ತೆ. ಎರಡನೇ ತರಗತಿಯ ಮಕ್ಕಳಿಗೆ ಬರೀ ಎರಡು ಬಣ್ಣಗಳನ್ನು ಬಳಸಿ, ಮೂರನೇ ತರಗತಿಯ ಮಕ್ಕಳಿಗೆ ಮೂರು ಅಂಕಿ ಸಂಖ್ಯೆಗಳಿರೋದ್ರಿಂದ ಇದು ಮೂರನ್ನು ಬಳಸಿ, ನಾಲ್ಕನೇ ತರಗತಿಯವರಿಗೆ ಬಿಳಿ ಬೇಡ, ಕೆಂಪು ಮಾತ್ರ ಸಾಕು, ಈ ರೀತಿಯಾಗಿ ಬಳಸ್ಕೊಂಡು ಆಟದ ಮೂಲಕ ಕಲಿಕೆಯನ್ನು ಮಾಡ್ಬೋದು. ಇನ್ನೊಂದು ಟಿ ಎಲ್ ಎಮ್ ಅನ್ನು ನೋಡೋಣ. 2543 ಈ ಸಂಖ್ಯೆಯನ್ನು ವಿಸ್ತರಿಸಿ ಬರೆಯಿರಿ ಅಂತ ಪಠ್ಯದಲ್ಲಿರುತ್ತಲ್ವ.
ಇದು ತುಂಬ ಮಕ್ಕಳಿಗೆ ತುಂಬ ಗೊಂದಲ ಉಂಟು ಮಾಡುವ ರೀತಿಯ ಪ್ರಶ್ನೆ. ಸೀದಾ ಅಮೂರ್ತ ಆಗುತ್ತೆ, ಅದನ್ನು ಮೂರ್ತದ ಮೂಲಕ ಹೇಗೆ ಕಲಿಬೋದು ನೋಡೋಣ. ನಮ್ಮಲ್ಲಿ ಸ್ಥಾನ ಬೆಲೆ ಪಟ್ಟಿಗಳಿದ್ದಾವೆ. ಈಗ ಕೆಂಪು ಬಣ್ಣದ್ದು 1000ಕ್ಕೆ, ಹಸಿರು ಬಣ್ಣದ್ದು 100ಕ್ಕೆ, ನೀಲಿ ಬಣ್ಣ 10ಕ್ಕೆ ಹಾಗೂ ಹಳದಿ ಬಿಡಿಗೆ ಅಲ್ವಾ. ಈಗ 2543ನ್ನು ನಾನು ಈ ರೀತಿಯಾಗಿ ಜೋಡಿಸ್ಕೊಳ್ತೇನೆ ಅಲ್ವಾ. ನನಗೆ ಗೊತ್ತು ಬಿಡಿ 10, 100, 1000 2000 ಇದೆ, 500 ಇದೆ, 4 10 ಇದೆ, 3 ಬಿಡಿಗಳಿವೆ. 2543 ಇತ್ತು. ಇದನ್ನು ನಾನು ಹೀಗಿಟ್ಟುಕೊಂಡ್ರೆ ಈ ಸಂಖ್ಯೆಯಲ್ಲಿ 2543 ಎಂಬ ಸಂಖ್ಯೆಯಲ್ಲಿ 2000 ಇದೆ ಹಾಗೂ 500ಗಳಿವೆ, 4 10 40 ಇದೆ ಮತ್ತು 3 ಬಿಡಿಗಳಿವೆ ಅನ್ನೋದು ಸ್ಪಷ್ಟ ಕಲ್ಪನೆ ಆಗುತ್ತೆ. ಅದನ್ನೇ ನೋಟ್ಬುಕ್ಕಲ್ಲಿ ಯಾವ ರೀತಿಯಾಗಿ ಬರೀಬೋದು ಅಂತ ಹೇಳಿದರೆ 2543 ಇದರಲ್ಲಿ 2000 ಇದೆ ಅಲ್ವಾ. ಹಾಗೆ 500ಗಳಿವೆ, 500 ಇದೆ ಹಾಗೂ 4 10 40 ಇದೆ ಮತ್ತು 3 ಬಿಡಿಗಳಿವೆ ಅಲ್ವಾ. ಈ ರೀತಿಯಾಗಿ ವಿಸ್ತರಿಸಿ ಬರೆಯೋದನ್ನು ಕಲಿಸ್ಬೋದು. ಅಂದರೆ 2543 2000 ಈಗ 500ನ್ನು 1000 ಸ್ಥಾನದಲ್ಲಿ ಏನೂ ಇರೋದಿಲ್ಲ 500 ಬರೆಯುವಾಗ, ಆದ್ದರಿಂದ ಇಲ್ಲಿ ಏನೂ ಇರೋದಿಲ್ಲ, 100ರ ಕೆಳಗೆ 500 ಬರಿತೇವೆ. 100ರ ಸ್ಥಾನದಲ್ಲಿ ಏನೂ ಇರೋದಿಲ್ಲ, 10ರ ಸ್ಥಾನದಲ್ಲಿ 4 ಬರೆದು 0 40 ಬರಿತೇವೆ. ಇಲ್ಲಿ 3, ಇಲ್ಲಿ ಯಾವ ರೀತಿಯಾಗಿ ಇದೆಯೋ ಅದೇ ರೀತಿಯಾಗಿ ಇಲ್ಲಿ ಬರೆದು ಎಲ್ಲವನ್ನು ಕೂಡಿದಾಗ ಏನಾಗುತ್ತೆ, 2543 ಆಗುತ್ತಲ್ವಾ. ಈ ರೀತಿಯಾಗಿ ಇದನ್ನೇ ಈ ರೀತಿಯಾಗಿ ಬರೆದಿದ್ದೇವೆ. ಈಗ ಇಲ್ಲೊಂದು ಸಮಸ್ಯೆ ಬರುತ್ತೆ. ಏನಂದರೆ ಇನ್ನೊಂದು ಸಂಖ್ಯೆಯನ್ನು ನಾನು ತೋರಿಸ್ತೀನಿ, 2350 ಬರೀರಿ ಅಂತ ನಾನು ಹೇಳ್ತೀನಿ. ಈಗ 2350 ಹೀಗೆ ಬರೆದಿರೋದು ಸರಿನಾ? 1000 ಸ್ಥಾನದಲ್ಲಿ 2 ಇದೆ, 100ರ ಸ್ಥಾನದಲ್ಲಿ 3 ಇದೆ, 10ರ ಸ್ಥಾನದಲ್ಲಿ 5 ಇದೆ, ಬಿಡಿಯ ಸ್ಥಾನವನ್ನು ನಾವು ಇಲ್ಲಿ ತೋರಿಸೇ ಇಲ್ಲ. ಆದ್ದರಿಂದ ಇಲ್ಲಿ ಬಿಡಿಯ ಸ್ಥಾನವನ್ನು ಕೂಡ ತೋರಿಸ್ಬೇಕು ಮತ್ತು ಅದರ ಮೌಲ್ಯ, ಅದರ ವ್ಯಾಲ್ಯೂ 0 ಅಂತ ಕೂಡ ನಾವು ತೋರಿಸ್ಬೇಕು. ಆಗ ಮಕ್ಕಳಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಬಿಡಿ ಸ್ಥಾನ ಬೇರೆ, 10ರ ಸ್ಥಾನ ಬೇರೆ, 100ರ ಸ್ಥಾನ ಬೇರೆ, 1000 ಸ್ಥಾನ ಬೇರೆ, ಅದನ್ನು ಬೇರೆ ಬೇರೆಯಾಗಿ ಪ್ರತಿನಿಧಿಸಬೇಕು ಅಂತ ಅವರಿಗೆ ಗೊತ್ತಾಗುತ್ತೆ. ಈಗ ಇದು 2350, ಇಲ್ಲಿ ಏನೂ ಇಲ್ಲದೆ ಇದ್ದಿದ್ದರಿಂದ ಅದು 50, ಇಲ್ಲಿ 1 ಅಥವಾ 2 ಇರ್ತಿದ್ರೆ 51, 52 ಆಗ್ತಿತ್ತು. ಈಗ ಇದನ್ನು ವಿಸ್ತರಿಸಿ ಬರೆಯೋದು ಹೇಗೆ? ಬಿಡಿ ಸ್ಥಾನ 10ರ ಸ್ಥಾನ, 100ರ ಸ್ಥಾನ, 1000 ಸ್ಥಾನ ಅಲ್ವಾ. ಈಗ 1000 ಸ್ಥಾನದಲ್ಲಿ 2 ಇದೆ, 100ರ ಸ್ಥಾನದಲ್ಲಿ 3 ಇದೆ, 10ರ ಸ್ಥಾನದಲ್ಲಿ 5 ಇದೆ, ಬಿಡಿಯ ಸ್ಥಾನದಲ್ಲಿ 0 ಇದೆ. ಇದು 2350. ಇದನ್ನು ವಿಸ್ತರಿಸಿ ಬರೆಯುವಾಗ 2000 ಅಲ್ವಾ ಕೂಡಿಸು 300 ಮತ್ತು 50, ಇಲ್ಲಿಗೆ ನಿಲ್ಲಿಸೋದಿಲ್ಲ, ಬಿಡಿ ಸ್ಥಾನವನ್ನು ಕೂಡ ನಾವು ಬರೆಯೋಣ. ಈಗ ಪಠ್ಯದಲ್ಲೆಲ್ಲ ಈ ರೀತಿಯಾಗಿ ಬರೀತಾರೆ, ಎಷ್ಟು ಸಾವಿರಗಳಿವೆ? ಈಗ 2000 ಅಂದರೆ ನಿಜವಾಗಲೂ 1002 ಅಲ್ವಾ, 1000 ಮತ್ತು 1000. ಆದ್ದರಿಂದ 2000ಗಳಿವೆ ಮತ್ತು ಎಷ್ಟು 100ಗಳಿವೆ? 300ಗಳಿವೆ. ಅಂದರೆ ಈಗ ಮಕ್ಕಳಿಗೆ ಅದು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಪುನಃ ಇದನ್ನು ತೋರಿಸಿ, 100, 200, 300 ಇದೆ ಅಲ್ಲ, ಆದ್ದರಿಂದ ಅದನ್ನು ನಾವು ಇಲ್ಲಿ 3×100 ಅಂತ ಬರಿತೀವಿ.
ನೂರರ ಮೂರು ಬಿಲ್ಲೆಗಳಿವೆ, ನೂರರ ಮೂರು ತಟ್ಟೆಗಳಿವೆ ಅಂತ ಹೇಳ್ತೀವಿ. ಮೂರು ನೂರುಗಳಿವೆ. ಮತ್ತು ಎಷ್ಟು ಹತ್ತುಗಳಿವೆ? ಐದು ಹತ್ತುಗಳಿವೆ. ಮಕ್ಕಳಿಗೆ ಅದು ಗೊಂದಲ ಆದರೆ ಖಂಡಿತವಾಗಿ ಪುನಃ ಟಿ ಎಲ್ ಎಮ್ ಅನ್ನು ತೋರಿಸಿ ವಿವರಿಸಿ. ಹಾಗೂ ಎಷ್ಟು ಬಿಡಿಗಳಿವೆ? ಯಾವುದೇ ಬಿಡಿಗಳಿಲ್ಲ. ಬಿಡಿ ಅಂದರೆ ಒಂದು, ಸೊನ್ನೆ ಬಿಡಿಗಳಿವೆ. ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ, ನಾಲ್ಕು ಐದನೇ ತರಗತಿಗೆ ವಿಸ್ತರಿಸಿ ಬರೆಯೋದು ಈ ರೀತಿಯಾಗಿ ನಿರೀಕ್ಷೆ ಮಾಡ್ತಾರೆ. ಹಿಂದಿನ ತರಗತಿಗಳಲ್ಲಿ ಅವರು ಗುಣಾಕಾರವನ್ನು ಸ್ವಲ್ಪ ಮಟ್ಟಿಗೆ ಅಭ್ಯಾಸ ಮಾಡಿರೋದ್ರಿಂದ ಇದನ್ನು ಅರ್ಥೈಸಿಕೊಳ್ಳಲಿಕ್ಕೆ ಶಕ್ತರು. ಆದ್ದರಿಂದ ಇದನ್ನು ಚೆನ್ನಾಗಿ ಅರಿತಿದ್ದರೆ ಅದರ ಮುಂದಿನ ಹಂತವಾಗಿ ಇದನ್ನು ವಿವರಿಸಬಹುದು. ಇದು ಅಂದರೆ ಪುನಃ ಬರೆದ್ಬಿಡಿ, 2350. ಈಗ ಇನ್ನೊಂದು ಸಂಖ್ಯೆಯನ್ನು ತೋರಿಸ್ಬಿಡೋಣ, 1032. ನೀವು ಸಹಾಯ ಮಾಡಬೇಕು ನನಗಿವಾಗ. ಸಾವಿರದ ಸ್ಥಾನದಲ್ಲಿ ಏನಿರಬೇಕು ಹೇಳ್ತೀರಾ? 1032. ಸಾವಿರದ ಸ್ಥಾನದಲ್ಲಿ ಒಂದಿರಬೇಕು. ಆಮೇಲೆ 1032 ಅಲ್ವಾ, ಇದು ಸರಿನಾ? 1032 ಅಲ್ಲ, ಇದು 300 ಅಲ್ವಾ. 100 ಸ್ಥಾನದಲ್ಲಿ ಏನೂ ಇಲ್ಲ. 32 ಅಂದರೆ ಈಗ ಇದು ಸರಿನಾ? ಇಲ್ಲ, ಇದು ಕೂಡ ತಪ್ಪು. ಯಾಕಂದರೆ 100 ಜಾಗದಲ್ಲಿ, 100 ಸ್ಥಾನದಲ್ಲಿ ಏನೂ ಇಲ್ಲ ಅಲ್ವಾ, ಅದನ್ನು ನಾವು ತೋರಿಸಿಲ್ಲ, ತೋರಿಸ್ಲೇಬೇಕು ಅಲ್ವಾ. 1032, 100 ಸ್ಥಾನದಲ್ಲಿ ಏನೂ ಇಲ್ಲ. 1032 ಈ ರೀತಿಯಾಗಿ ತೋರಿಸಿದರೆ ವಿಸ್ತರಿಸಿ ಹೇಳೋಣವಾ? 1000 + 0 ಮತ್ತು 3 10 30 ಮತ್ತು 2 ಬಿಡಿಗಳು. ಆಗ ಬರೆದ ರೀತಿಯಲ್ಲೇ ಇದನ್ನು ಕೂಡ ಮಕ್ಕಳ ಹತ್ರ ಬರೆಸಿ ಪುನಃ ಪುನಃ ಅಭ್ಯಾಸ ಮಾಡಿಸಿ. ಈಗ 1032 ಒಂದು ಮಗು ಈ ರೀತಿಯಾಗಿ ತೋರಿಸಿದೆ ಅಲ್ವಾ. ಈಗ 1000 ಸ್ಥಾನದಲ್ಲಿ 1 ಇದೆ, 1000 ಇದೆ ಅಲ್ವಾ. 100 ಸ್ಥಾನದಲ್ಲಿ ಏನಿದೆ? 1032 100 ಸ್ಥಾನದಲ್ಲಿ ಏನೂ ಇಲ್ಲ ಅಂದರೆ 0. 10 ಸ್ಥಾನದಲ್ಲಿ 3 ಇದೆ, 30 3 ತೋರಿಸಿದ್ದೇವೆ. ಬಿಡಿ ಸ್ಥಾನದಲ್ಲಿ 2 ಇದೆ, 2 ತೋರಿಸಿದ್ದೇವೆ. ಬಿಡಿ ಸ್ಥಾನ ತೋರಿಸಿದ್ದೇವೆ ಹಳದಿ, 10 ಸ್ಥಾನಕ್ಕೆ ನೀಲಿ ತೋರಿಸಿದ್ದೇವೆ. ಆದರೆ 100 ಸ್ಥಾನದ ಹಸಿರು ಬಣ್ಣದ ಪಟ್ಟಿಯನ್ನು ನಾವು ಇಲ್ಲಿ ಇಟ್ಟಿಲ್ಲ. ಈಗ ಅಲ್ಲಿ 0 ಇರುವುದಾದರೂ ಕೂಡ, ಸ್ಥಾನದ ಮೌಲ್ಯ 0 ಆದರೂ ಕೂಡ ಅಲ್ಲೊಂದು ಸ್ಥಾನ ಇದೆ ಅಲ್ವಾ. ಆ ಸ್ಥಾನದ ಬೆಲೆ 0, ಆದರೆ ಆ ಸ್ಥಾನ ಇದೆ, ಅದನ್ನು ನಾವು ಖಂಡಿತವಾಗಿ ತೋರಿಸಲೇಬೇಕು. ಆದ್ದರಿಂದ ನಾವು ಎಲ್ಲ ಸ್ಥಾನಗಳನ್ನು ತೋರಿಸುತ್ತಾ ಅದರ ಬೆಲೆಗಳನ್ನು ತೋರಿಸುವಂತಿರಬೇಕು. ಅಂದರೆ ಇಲ್ಲಿ ಈಗ 1000 ಕೆಂಪು 1000 ಹಾಗೂ ಹಸಿರುದ 100 ಹಸಿರಿನ ಮೌಲ್ಯ 0 ಆದರೂ ಕೂಡ ಹಸಿರು ಪಟ್ಟಿಯನ್ನು ಇಡಲೇಬೇಕು. ಹಾಗೂ ನೀಲಿ ಬಣ್ಣದ 10 3 ಇವೆ, ಅದನ್ನು ತೋರಿಸಿದ್ದೇವೆ. ಹಾಗೂ 2 ಬಿಡಿಗಳು ಹಳದಿ ಬಣ್ಣದಲ್ಲಿ ತೋರಿಸಿದ್ದೇವೆ. ಇದು ತುಂಬ ಮುಖ್ಯವಾದ ವಿಷಯ, ಇದನ್ನು ಮಕ್ಕಳಿಗೆ ಮನದಟ್ಟಾಗುವಂತೆ ವಿವರಿಸಬೇಕು. ಏನಾಗುತ್ತೆ ಅಂದರೆ ಇದನ್ನು ನಾವು ಸ್ಪಷ್ಟವಾಗಿ ಹೇಳಿಲ್ಲ ಅಂದರೆ 1032 ಅಂದರೆ ಕೆಲವು ಮಕ್ಕಳು ಏನು ಮಾಡ್ತಾರೆ, ಸೀದಾ 1032 ಅಂತ ಬರ್ಕೊಂಡು ಬಿಡ್ತಾರೆ. ಅವರಿಗೆ ಈ ತಪ್ಪು ಮಾಡಿದರೆ ಪುನಃ ಸ್ಥಾನ ಬೆಲೆಯನ್ನು ಬರೆದು ಹೇಳಬೇಕು. ನೋಡಿ, ಇದು ಬಿಡಿ ಸ್ಥಾನ, ಆಮೇಲೆ 10 ಸ್ಥಾನ, ಆಮೇಲೆ 100 ಸ್ಥಾನ. ಈಗ 1 ನೀನು 100 ಸ್ಥಾನದಲ್ಲಿ ಬರೆದಿದ್ದೀಯ, ಆದ್ದರಿಂದ ಇದು 132 ಆಯಿತು. ನೀನೇನು ಮಾಡಬೇಕಿತ್ತು? 1000 ಅಂತ ಬರೀಬೇಕಿದ್ರೆ 1000 ಸ್ಥಾನದಲ್ಲಿ ಬರೀಬೇಕಿತ್ತು ಅಲ್ವಾ ಅಂತ ಪುನಃ ಹೇಳಿ ಬಿಡಿ ಸ್ಥಾನ, 10 ಸ್ಥಾನ, 100 ಸ್ಥಾನ, 1000 ಮೊದಲು ಬರೆಸಿ. ಈಗ 1000 ಇದೆ ಅಲ್ವಾ, 1000 1000 ಕೆಳಗೆ 1 ಬರಿ. ಆಮೇಲೆ 32 ಇದೆ, 3 10 ಆದ್ದರಿಂದ 100 ಯಾವುದೂ ಇಲ್ಲ, ಆದ್ದರಿಂದ 0 ಬರಿ. 3 10 ಇಲ್ಲಿ ಬರಿ,
ಎರಡು ಬಿಡಿಗಳನ್ನು ಇಲ್ಲಿ ಬರಿ ಅಂತ ಹೇಳಿ ಆ ತಪ್ಪುಗಳನ್ನು ತಿದ್ದಬೇಕು. ಈಗ ಇದರ ಮುಂದಿನ ಹಂತವಾಗಿ ಸ್ಥಾನ ಬೆಲೆ ಮತ್ತು ಮುಖ ಬೆಲೆ ಇದರ ಬಗ್ಗೆ ತಿಳ್ಕೊಳ್ಳೋಣವಾ. ಇನ್ನೊಂದು ಸಂಖ್ಯೆ ಹೇಳಿ ನೋಡೋಣ, 5460 ಅಲ್ವಾ. ಇದು ಏನು, ಐದು ಐದು ಅಂಕಿ ಐದು, ಇದು ನಾಲ್ಕು, ಇದು ಆರು ಮತ್ತು ಇದು ಸೊನ್ನೆ. ಈ ಐದರ ಮುಖ ಬೆಲೆ ಐದು, ನಾಲ್ಕರ ಮುಖ ಬೆಲೆ ನಾಲ್ಕು, ಆರರ ಮುಖ ಬೆಲೆ ಆರು ಮತ್ತು ಸೊನ್ನೆಯ ಮುಖ ಬೆಲೆ ಸೊನ್ನೆ. ಆದರೆ ಆರರ ಸ್ಥಾನ ಬೆಲೆ ಅಂದರೆ ಈ ಸ್ಥಾನಕ್ಕೊಂದು ಬೆಲೆ ಕೊಟ್ಟು ಹೇಳಬೇಕು ನಾವು. ಆರರ ಸ್ಥಾನ ಬೆಲೆ ಏನಾಯಿತು, ನೀಲಿ ಬಣ್ಣ ಆದ್ದರಿಂದ ಹತ್ತು, ಆರು ಹತ್ತುಗಳಿವೆ ಆದ್ದರಿಂದ ಇದರ ಸ್ಥಾನ ಬೆಲೆ ಅರುವತ್ತು. ಹಾಗೆಯೇ ನಾಲ್ಕರ ಸ್ಥಾನ ಬೆಲೆ ಎಷ್ಟು, ನಾಲ್ಕು ನೂರುಗಳಿವೆ ಆದ್ದರಿಂದ ಅದು ನಾಲ್ಕು ನೂರು ನಾಲ್ನೂರು. ಅದೇ ರೀತಿಯಾಗಿ ಈಗ 5000, ಇಲ್ಲಿ ಐದರ ಸ್ಥಾನ ಬೆಲೆ 5000ಗಳಿರುವ ಕಾರಣ 5000 ಆಗುತ್ತೆ ಅಲ್ವಾ. ಇದನ್ನೇ ಇಟ್ಟುಕೊಂಡು ನಾನು ಇನ್ನೊಂದು ಉದಾಹರಣೆ ತಗೊಳ್ತೀನಿ ನೋಡೋಣ. ಈಗ ಈ ಸಂಖ್ಯೆಯಲ್ಲಿ ಆರರ ಮುಖ ಬೆಲೆ ಎಷ್ಟು, ಆರು. ಯಾವುದು ತೋರುತ್ತೋ ಯಾವುದು ಕಾಣುತ್ತೋ ಅದೇ ಮುಖ ಬೆಲೆ. ಐದರ ಮುಖ ಬೆಲೆ ಯಾವುದು, ಐದು. ಸೊನ್ನೆಯ ಮುಖ ಬೆಲೆ ಸೊನ್ನೆ ಹಾಗೂ ನಾಲ್ಕರ ಮುಖ ಬೆಲೆ ನಾಲ್ಕು. ಆದರೆ ಈ ನಾಲ್ಕು ಐದು ಆರು ಮತ್ತು ಸೊನ್ನೆಗಳು ಬೇರೆ ಬೇರೆ ಸ್ಥಾನದಲ್ಲಿ ಬದಲಾಗಿವೆ. ಈ ಸಂಖ್ಯೆಯನ್ನು ಈ ಸಂಖ್ಯೆಯನ್ನು ಗಮನಿಸಿದರೆ ಇವುಗಳ ಸ್ಥಾನಗಳು ಬೇರೆ ಬೇರೆ ಆಗಿವೆ ಅಲ್ವಾ. ಈಗ ಇದನ್ನು ವಿಸ್ತರಿಸಿ ಬರೆದ್ರೆ ನಮಗೇನು ಸಿಗುತ್ತೆ, 4000 ಸೊನ್ನೆ ನೂರುಗಳು, 5 10ಗಳು 50 ಮತ್ತು 6. ಈಗ ಆರರ ಸ್ಥಾನ ಬೆಲೆ 6 ಅಂದರೆ ಅದು ಬಿಡಿ ಸ್ಥಾನದಲ್ಲಿರುವ ಕಾರಣ ಅದು 6. ಐದರ ಸ್ಥಾನ ಬೆಲೆ ಏನಾಗುತ್ತೆ ಹೇಳಿ, 5 10ಗಳಲ್ವಾ, ನೀಲಿ ಬಣ್ಣದಲ್ಲಿ ಇರುತ್ತೆ, 5 10 ಅಲ್ವಾ, ನೀಲಿ ಬಣ್ಣದಲ್ಲಿ ಇರೋದ್ರಿಂದ ಅದು 10 ಹಾಗೂ ಅದು 50. ಈ ಸೊನ್ನೆಯ ಸ್ಥಾನ ಬೆಲೆ ಎಷ್ಟು, ಸೊನ್ನೆ ನೂರುಗಳು, ಆದರೆ ಅದರ ಬೆಲೆ ಸೊನ್ನೆಯೇ ಆಗುತ್ತೆ. ಅಂದರೆ ನಾವು ಹೇಳುವಾಗ ಇದರ ಸ್ಥಾನ ಬೆಲೆ ಸೊನ್ನೆ ನೂರುಗಳು, ಆದರೆ ಅದು ಸೊನ್ನೆಯೇ. ಸೊನ್ನೆಯಿಂದ ಯಾವುದೇ ಸಂಖ್ಯೆಗೆ ಗುಣಿಸಿದರೂ ಅದು ಸೊನ್ನೆಯೇ. ಆದ್ದರಿಂದ ಇದರ ಸ್ಥಾನ ಬೆಲೆ ಸೊನ್ನೆ ನೂರುಗಳು ಅಂದರೆ ಸೊನ್ನೆ ಅಂತ ಹೇಳ್ಕೊಡೋಣ. ನಾಲ್ಕರ ಸ್ಥಾನ ಬೆಲೆ 1004ಗಳು ಇರೋದ್ರಿಂದ, 4000ಗಳು ಇರೋದ್ರಿಂದ 4000 ಆಗುತ್ತೆ ಅಲ್ವಾ. ಇದನ್ನು ಮಕ್ಕಳಿಗೆ ಸ್ಪಷ್ಟಪಡಿಸಿ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಿ ಬರೆಸಿ ಇದನ್ನು ತಿಳಿಯ ಹೇಳಬೇಕು. ಈಗ 4 ಮತ್ತು 5ನೇ ತರಗತಿಯ ಸಂಖ್ಯಾ ಪದ್ಧತಿಯ ಪಾಠದಲ್ಲಿ ಕಲಿಯುವ ಇನ್ನೊಂದು ಮುಖ್ಯ ಅಂಶ ಹೋಲಿಕೆ. ಎರಡು ಸಂಖ್ಯೆಗಳನ್ನು ಕೊಟ್ಟು ಅವುಗಳನ್ನು ಹೋಲಿಸಬೇಕು. ಹೋಲಿಕೆಗೆ ಮುಖ್ಯವಾಗಿ ಸ್ಥಾನ ಬೆಲೆಯ ಕಲ್ಪನೆ ಚೆನ್ನಾಗಿ ಇರಬೇಕು. ಈಗ ಎರಡು ಸಂಖ್ಯೆಗಳನ್ನು ತಗೊಳ್ಳೋಣ, 239 ಸರಿ, ಇನ್ನೊಂದು ಸಂಖ್ಯೆ ಸರಿ 351. ಈಗ ಈ ಎರಡು ಸಂಖ್ಯೆಗಳನ್ನು ಹೋಲಿಕೆ ಮಾಡಬೇಕಿದ್ರೆ ನಾವೇನು ಮಾಡೋಣ, ಮೊದಲ ಬಾರಿ ಹೇಳುವಾಗ TLMನ್ನು ಬಳಸಿ ತೋರಿಸ್ಬೋದು. ಈಗ 239ಕ್ಕೆ ಯಾವುದಾದ್ರೂ ಒಂದು TLMನ್ನು ಬಳಸ್ಕೊಳ್ಳೋಣ. 239 ಇದನ್ನು ಪ್ಲೇಸ್ ವ್ಯಾಲ್ಯೂ ಮೇಲೆ ಇಟ್ಟಾದರೂ ತೋರಿಸ್ಬೋದು, ಇಲ್ಲ ಮಕ್ಕಳಿಗೆ ಅದರ ಪರಿಚಯ ಚೆನ್ನಾಗಿ ಆಗಿದೆ ಕಲ್ಪನೆ ಇದೆ ಅಂದರೆ ಹೀಗಾದರೂ ತೋರಿಸ್ಬೋದು ಅಲ್ವಾ. 239 ಇದೆ. ಹಾಗೆ
351 100 200 300 300 50 3 4 5 10 ಹಾಗೂ 1 ನಾವು ಒಂದಂಕೆ ಸಂಖ್ಯೆಯಲ್ಲಿ ಹೋಲಿಕೆ ಮಾಡಿದೆವೆ ಹೇಗೆ ಮಾಡಿದ್ವಿ ಪರಸ್ಪರ 1-to-1 ಕರೆಸ್ಪಾಂಡೆನ್ಸ್ ಪರಸ್ಪರ ಜೋಡಿಸಿಕೊಂಡು ಇಲ್ಲಿ ಆ ರೀತಿ ಮಾಡೋ ಬದಲು ಮಕ್ಕಳಿಗೆ ಎಣಿಕೆ ಗೊತ್ತಿದೆ ಯಾವುದು ದೊಡ್ಡದು ಯಾವ ಸಂಖ್ಯೆ ಚಿಕ್ಕದು ಅಂತ ಗೊತ್ತಿದೆ ಆ ಕಲ್ಪನೆನ ಆ ಪರಿಕಲ್ಪನೆಯನ್ನು ತಗೊಂಡು ಇಲ್ಲಿ ಹೇಳ್ಕೊಡೋಣ ಈಗ ಹೋಲಿಸುವಾಗ ಬಿಡಿಯಿಂದ ಮೊದಲು ಹೋಲಿಸಬೇಕೋ 10ರಿಂದ ಹೋಲಿಸಬೇಕೋ 100ರನ್ನು ಮೊದಲು ಹೋಲಿಸಬೇಕೋ ನಮಗೆ ಗೊತ್ತಿದೆ ಅಲ್ವಾ ದೊಡ್ಡದನ್ನ ಮೊದಲು ಹೋಲಿಸಬೇಕು ಅಂತ ನಾವು ಕಲ್ತ್ಕೊಂಡಿದ್ದೀವಿ ಆದರೆ ಮಕ್ಕಳಿಗೆ ಅದು ಗೊತ್ತಿರೋದಿಲ್ಲ ಅವರಿಗೆ ಅದನ್ನ ತಿಳಿಯಪಡಿಸಬೇಕು ಈಗ ದೊಡ್ಡ ಸಂಖ್ಯೆಯನ್ನು ಹೋಲಿಸಿದಾಗ ಈಗ 100 10ಕ್ಕಿಂತ ದೊಡ್ಡದಲ್ವಾ 100ಗಳನ್ನು ಮೊದಲು ಹೋಲಿಸಬೇಕು ಇದರಲ್ಲಿ ಯಾವುದು ಜಾಸ್ತಿ ಇದೆಯೋ ಆ ಸಂಖ್ಯೆಯೇ ಜಾಸ್ತಿ ಆ ಸಂಖ್ಯೆಯೇ ದೊಡ್ಡದು ಈಗ ಇಲ್ಲಿ 200ಗಳಿವೆ ಇಲ್ಲಿ 300ಗಳಿವೆ 2 ಮತ್ತು 3 ರಲ್ಲಿ ಯಾವುದು ದೊಡ್ಡದು 3 ದೊಡ್ಡದಲ್ವಾ ಆದ್ರಿಂದ ಇದು 351 ಈ ಸಂಖ್ಯೆಯೇ ದೊಡ್ಡದು ಅದನ್ನೇ ನಾವು ಪುಸ್ತಕದಲ್ಲಿ ಕೂಡ ಬಿಡಿ 10 100 ಈ ರೀತಿಯಾಗಿ ಬರೆದು ಮೊದಲ ಸಂಖ್ಯೆಯನ್ನು ಬರೆಯೋಣ 239 351 ಈಗ ಹೋಲಿಕೆ ಮಾಡುವಾಗ ದೊಡ್ಡ ಸ್ಥಾನದಿಂದ ಶುರು ಮಾಡೋಣ ಈಗ 2 ಮತ್ತು 3 ರಲ್ಲಿ 3 ದೊಡ್ಡದಲ್ವಾ ಆದ್ರಿಂದ ಈ ಸಂಖ್ಯೆಯೇ ದೊಡ್ಡದಾಗುತ್ತೆ 351 ದೊಡ್ಡದಾಗುತ್ತೆ ಈಗ ಇನ್ನೊಂದು ಸಂಖ್ಯೆ ತಗೊಳ್ಳೋಣ ಇದನ್ನೇ ತಗೊಂಡ್ರೆ 239 ಮತ್ತು 251 ಅನ್ನು ತಗೊಳ್ತೀನಿ ಆಯ್ತಾ ಈ ಸಂಖ್ಯೆಯನ್ನು ಈಗ ನೋಡೋಣ 239 ಇದು 100 ತೆಗಿತೀನಿ ಈಗ ಏನು ಮಾಡೋಣ ನಾವು ಹೇಳಿದೀವಿ ಮೊದಲನೇ ಅಂದ್ರೆ ಅತಿ ದೊಡ್ಡ ಸ್ಥಾನ ಯಾವುದಿದೆ ಅದನ್ನ ಹೋಲಿಕೆ ಮಾಡಬೇಕು ಅಂತ ಹೇಳಿದ್ವಲ್ವಾ ಈಗ ಅದನ್ನ ಮಾಡ್ತಾ ಇದೀವಿ ಇದು 2 ಇದರಲ್ಲೂ 2 ಇದೆ ಇದರಲ್ಲೂ 2 ಇದೆ ಇದು 2 ಸಮನಾಗಿದೆ ಆಗ ನಾವು ಮುಂದಿನ ಸ್ಥಾನಕ್ಕೆ ಹೋಗೋದು 100 ರಲ್ಲಿ 2 ಸಮಾನವಾಗಿದೆ ಸಮವಾಗಿದೆ ನಮಗೆ ಗೊತ್ತಾಗ್ತಾ ಇಲ್ಲ ಇದು ದೊಡ್ಡದ ಈ ಸಂಖ್ಯೆ ದೊಡ್ಡದ ಈ ಸಂಖ್ಯೆ ದೊಡ್ಡದ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಆದ್ರಿಂದ ಮುಂದಿನ ಸ್ಥಾನವನ್ನು ಹೋಲಿಕೆ ಮಾಡೋಣ ಈ 10 ಮತ್ತು ಈ 10 ಗಳನ್ನು ಹೋಲಿಕೆ ಮಾಡೋಣ ಇದರಲ್ಲಿ 5 ಇದೆ ಇದರಲ್ಲಿ 3 ಇದೆ 50 ದೊಡ್ಡದ 30 ದೊಡ್ಡದ 50 ದೊಡ್ಡದಲ್ವಾ ಆದ್ರಿಂದ ಈ ಸಂಖ್ಯೆನೇ ದೊಡ್ಡದು ಅಂತ ನಮಗೆ ತಿಳಿಯುತ್ತೆ ಇದನ್ನು ಕೂಡ ಅದೇ ರೀತಿಯಾಗಿ ಬರ್ಕೊಳ್ಳೋಣ ಮೊದಲನೇ ಸಂಖ್ಯೆ 239 251 ಈಗ ಇದು 2 ಒಂದೇ ಇರೋದ್ರಿಂದ ನಮಗೆ ಗೊತ್ತಾಗ್ತಾ ಇಲ್ಲ 3 ಮತ್ತು 5 ರಲ್ಲಿ 5 ದೊಡ್ಡದಾದ್ರಿಂದ ಈ ಸಂಖ್ಯೆಯೇ ದೊಡ್ಡದು ಈಗ ಸೊನ್ನೆಗಳು ಬಂದಾಗ ಸೊನ್ನೆ ಬಂದಾಗ ಏನು ಮಾಡಬೇಕು ಅಂತ ನೋಡೋಣವಾ ಒಂದು ಸಂಖ್ಯೆ 4007 ಅಂತ ತಗೊಳ್ಳೋಣ ಇನ್ನೊಂದು ಸಂಖ್ಯೆ 3821 ಅಂತ ತಗೊಳ್ಳೋಣ ಕೆಲವು ಮಕ್ಕಳಿಗೆ ಈ ಹಂತಕ್ಕೆ ತಲುಪಿದಾಗ ಗೊತ್ತಾಗ್ಬಿಡುತ್ತೆ ಇದನ್ನು ಮತ್ತು ಇದನ್ನು ಹೋಲಿಕೆ ಮಾಡಿದರೆ ಆಯಿತು ಅಂತ ಅಲ್ವಾ ಮೊದಲನೇ ಸಂಖ್ಯೆಯನ್ನು ಹೋಲಿಕೆ ಮಾಡಿದರೆ ಆಯಿತು ಅಂತ ತಿಳ್ಕೊಂಡ್ಬಿಡ್ತಾರೆ ಹಾಗೆ ತಿಳ್ಕೊಳ್ಳೋದು ಒಂದು ರೀತಿಯಲ್ಲಿ ಸರಿ ಇರ್ಬೋದು ಅದರದ್ದು ಎಲ್ಲಿ ತೊಂದರೆ ಕೊಡುತ್ತೆ ಅಂತ ಆಮೇಲೆ ತೋರಿಸ್ತೀನಿ ಈಗ ನಾವು ಸ್ಥಾನ ಬೆಲೆ ಕೋಷ್ಟಕ ಹಾಕಿ ಅದನ್ನು ಹೋಲಿಕೆ ಮಾಡೋಣ ಬಿಡಿ 10 100 1000 ಈಗ ಮೊದಲನೇ ಸಂಖ್ಯೆ 4007 ಎರಡನೇ ಸಂಖ್ಯೆ 3821 ಈಗ ಮಗುವಿಗೆ ಸೊನ್ನೆ ಅಂದರೆ ಏನೂ ಇಲ್ಲ ಅಂತ ಗೊತ್ತಿರೋದ್ರಿಂದ ಇಲ್ಲಿ 4007 ನೋಡಿದ ಕೂಡಲೇ ಇದು ಸಣ್ಣ ಸಂಖ್ಯೆ ಅಂತ
ಮನಸ್ಸಿಗೆ ಬರೋ ಸಾಧ್ಯತೆ ಇದೆ. ಅದನ್ನು ಹೋಗಲಾಡಿಸುವುದಕ್ಕೋಸ್ಕರ ಸ್ಥಾನ ಬೆಲೆ ಕೋಷ್ಟಕ ಮಾಡಿ ವಿವರಿಸೋದು ಅಗತ್ಯ. ಈಗ 4007 ಹೀಗೆ ಬರಿತೀವಿ, 3821 ಬರೆದು ಪುನಃ ಕೇಳೋಣ. ಈಗ ದೊಡ್ಡ ಸ್ಥಾನದಿಂದ ಹೋಲಿಕೆ ಮಾಡಬೇಕೋ ಅಲ್ಲ ಮಿಡಿಯಿಂದ ಮಾಡಬೇಕೋ? ಪುನಃ ಪುನಃ ನಾವು ಹೇಳ್ಕೊಡೋದ್ರಿಂದ ಮಕ್ಕಳಿಗೆ ಗೊತ್ತಾಗುತ್ತೆ. ದೊಡ್ಡ ಸ್ಥಾನದಿಂದ ಹೋಲಿಕೆ ಮಾಡಬೇಕು. ಈಗ 4 ದೊಡ್ಡದೋ ಅಪ್ಪ 3 ದೊಡ್ಡದೋ? 4 ದೊಡ್ಡದೋ 3 ದೊಡ್ಡದೋ? 4 ಅಲ್ವಾ? ಆದ್ದರಿಂದ 4007 ದೊಡ್ಡದು ಅಂತ ಹೇಳಬೇಕು. ಈಗ ಕೆಲವು ಮಕ್ಕಳು ಎಷ್ಟು ಹೇಳಿದ್ರು ದೊಡ್ಡ ಸ್ಥಾನದಿಂದ ಹೋಲಿಕೆಯನ್ನು ಶುರು ಮಾಡೋ ಬದಲು ಬಿಡಿ ಸ್ಥಾನದಿಂದಲೇ ಶುರು ಮಾಡುವ ಅಭ್ಯಾಸವನ್ನು ಬೆಳೆಸಿಕೊಂಡಿರಬಹುದು. ಆಗ ಅವರಿಗೆ ಹೇಗೆ ತಿಳಿಯಪಡಿಸ್ತೀರಿ? ಒಂದು, TLM ಗಳನ್ನು ಬಳಸಿ ಪುನಃ ತೋರಿಸಿ ಹೇಳ್ಬೋದು. ಹಾಗೂ TLM ಗಳನ್ನು ಬಳಸಿದ ಮೇಲೆ ಚೌಕಳಿ ಪುಸ್ತಕದಲ್ಲಿ 9 ಕೋಣೆಗಳನ್ನು ಹಾಕಿ ಪ್ರಾತಿನಿಧ್ಯಾತ್ಮಕವಾಗಿ ಎರಡೂ ಸಂಖ್ಯೆಗಳನ್ನು ತೋರಿಸಿ ಇದು 1000 ಇದೆ, ಇದು 3000 ಇದೆ ನೋಡು ಅಂತ ಪ್ರತಿಯೊಂದನ್ನು ಹೇಳಿ ವಿವರಿಸಿ ಅವರಿಗೆ ಚೆನ್ನಾಗಿ ಅರ್ಥ ಮಾಡಿಸಬಹುದು. ಈಗ ಇನ್ನೊಂದು ಪ್ರಶ್ನೆ ನಾನು ಕೇಳ್ತೇನೆ ನೋಡಿ, ನಿಮ್ಮ ವಿದ್ಯಾರ್ಥಿಗಳು ಇದಕ್ಕೆ ಯಾವ ರೀತಿಯಾಗಿ ಉತ್ತರ ಕೊಡ್ಬೋದು ಹೇಳಿ. 927 ಹಾಗೂ 1205 ಇದರಲ್ಲಿ ಯಾವ ಸಂಖ್ಯೆ ದೊಡ್ಡದು? ಆಗ ನಾವು ಹೇಳಿದ್ವಿ ಕೆಲವು ಮಕ್ಕಳು ಮೊದಲನೇ ಸ್ಥಾನ ಯಾವುದಿದೆ ಅದೆರಡನ್ನು ಹೋಲಿಸ್ಬೋದು. ಈಗ ಅವರು ಇಲ್ಲಿ ಮೊದಲನೇ ಸಂಖ್ಯೆ ಅಂಕೆ 927 9 ಅಲ್ವಾ, ಇದರಲ್ಲಿ 1 9 ದೊಡ್ಡದ 1 ದೊಡ್ಡದ ಅಂತ ನೋಡಿ 927 ದೊಡ್ಡದು ಅಂದರೆ ಏನು ಮಾಡೋದು? ಮಾಡ್ತಾರಲ್ವಾ? ಅಂದರೆ ಹೋಲಿಕೆಯಲ್ಲಿ ಅವರು ಸ್ಥಾನ ಬೆಲೆಯನ್ನು ಪರಿಗಣನೆ ಮಾಡಲಿಲ್ಲ. ಅದಕ್ಕೋಸ್ಕರ ಈ ರೀತಿ ತಪ್ಪುಗಳನ್ನು ಮಾಡಬಾರ್ದು ಅಂತ ಪ್ರತಿ ಸಲ ಕೂಡ ಈ ಸ್ಥಾನ ಬೆಲೆ ಕೋಷ್ಟಕವನ್ನು ಬರೆಸಿ ಅಭ್ಯಾಸ ಮಾಡಿಸಿ. ಈಗ ಆ ರೀತಿ ತಪ್ಪು ಮಾಡಿದ ಕೂಡಲೇ ಬಿಡಿ 10 100 1000 ಅಂತ ಬರೀರಿ. ಈಗ 927 ಹೇಗೆ ಬರೀತೀರಿ? 900 ಅಲ್ವಾ, 9000 ಅಲ್ಲ, 900 ಇದೆ, 2 10 ಇದೆ, 7 ಬಿಡಿ ಇದೆ, 1000 ಇಲ್ಲಿ, 900 ಇದೆ, 2 10 ಇದೆ, 7 ಬಿಡಿ ಇದೆ, 1000 200 ಹತ್ತರ ಸ್ಥಾನದಲ್ಲಿ ಏನೂ ಇಲ್ಲ, ಬಿಡಿ ಸ್ಥಾನದಲ್ಲಿ 5 ಇದೆ ಅಲ್ವಾ. ಈಗ ಹೋಲಿಕೆ ಮಾಡೋಣ. ಈಗ ಮೊದಲನೇ ಸ್ಥಾನ 1000 ಸ್ಥಾನಕ್ಕೆ ಹೋಲಿಕೆ ಮಾಡಬೇಕಲ್ವಾ. ಇಲ್ಲಿ ಏನೂ ಇಲ್ಲ ಅಂದರೆ 0 0 ದೊಡ್ಡದ 1 ದೊಡ್ಡದ? 1 ದೊಡ್ಡದಲ್ವಾ, ಆದ್ದರಿಂದ 1205 ದೊಡ್ಡ ಸಂಖ್ಯೆ ಆಗುತ್ತೆ. ಇದನ್ನು ಮನವರಿಕೆ ಮಾಡ್ಬೋದು. ತುಂಬ ಸತಿ ನಾವೇನು ಮಾಡ್ತೇವೆ ಅಂದರೆ 3ನೇ ಕ್ಲಾಸಿಗೆ 3 ಅಂಕಿ ಸಂಖ್ಯೆಗಳ ಹೋಲಿಕೆ ಇದೆ, 4ನೇ ಕ್ಲಾಸಿಗೆ 4 ಅಂಕಿ ಸಂಖ್ಯೆಗಳ ಹೋಲಿಕೆ ಇದೆ, ಅವರಿಗೆ ತರಗತಿಯಲ್ಲಿ ಪ್ರಶ್ನೆಗಳನ್ನು ಕೂಡ ಇದೇ ರೀತಿಯಾಗಿ ಕೊಡ್ತಾ ಇರ್ತೀವಿ. ಹೋಲಿಕೆಯ ಎಲ್ಲ ಪ್ರಶ್ನೆಗಳು ಕೂಡ ಬರೀ 4 ಅಂಕಿ ಸಂಖ್ಯೆಗಳನ್ನು ಕೊಟ್ಟರೆ ಈ ರೀತಿಯ ತಪ್ಪು ಪರಿಕಲ್ಪನೆಗಳು ನಮಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಮೌಲ್ಯಮಾಪನದ ವೇಳೆಗೆ ನಾವು ಈ ರೀತಿಯ ಪ್ರಶ್ನೆಗಳನ್ನು ಕೂಡ ಕೊಟ್ಟು ಅವರ ತಿಳುವಳಿಕೆಯನ್ನು ಅವರ ಅರ್ಥೈಸುವಿಕೆಯನ್ನು ಸರಿಯಾಗಿ ತಿಳಿದುಕೊಳ್ಬೇಕಾಗತ್ತೆ ಅಲ್ವಾ. ಈಗ 2 ಸಂಖ್ಯೆಗಳನ್ನು ಹೋಲಿಕೆ ಮಾಡುವಾಗ ಒಂದು ಚಿಹ್ನೆಯನ್ನು ಹಾಕೋ ಪದ್ಧತಿ ಇದೆ. ಉದಾಹರಣೆಗೆ 45 ಮತ್ತು 23 ಇದರಲ್ಲಿ ಯಾವ ಸಂಖ್ಯೆ ದೊಡ್ಡದು? ಪುನಃ ಅದೇ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ತೀವಿ. ಈಗ 2 2 ಅಂಕಿ ಸಂಖ್ಯೆಗಳು 10ಗಳಿದ್ದಾವೆ, 4 10 2 10 ಯಾವುದು ದೊಡ್ಡದು? 4 10 ದೊಡ್ಡದು. ಇದನ್ನು ಹೋಲಿಕೆ ಮಾಡಿ ಅಂದಾಗ ಯಾವ ಸಂಖ್ಯೆ ದೊಡ್ಡದೋ ಅದಕ್ಕೆ ಈ ರೀತಿಯಾಗಿ ಚಿಹ್ನೆಯನ್ನು ಹಾಕಬೇಕು. ನಾನು ಸ್ವಲ್ಪ
ಸ್ಪಷ್ಟವಾಗಿರಲಿ ಅಂತ ದೊಡ್ಡದಾಗಿ ಬರೆದಿದ್ದೀನಿ. ಇದನ್ನು ಮಕ್ಕಳಿಗೆ ಹೇಗೆ ಹೇಳ್ಕೊಡೋದು? ಈ ರೀತಿ ಸಂಕೇತಗಳನ್ನು ಬರೆಯುವಾಗ ಮಕ್ಕಳಿಗೆ ಕಷ್ಟ ಆಗುತ್ತೆ. ಅಂದರೆ ಯಾವುದು ದೊಡ್ಡದು, ಇದು ದೊಡ್ಡದ, ಇದು ದೊಡ್ಡದ, ಹೇಗೆ ಬರೀಬೇಕು? ಅದಕ್ಕೋಸ್ಕರ ಒಂದು ಕತೆ. ನಾವು ಬಹಳಷ್ಟು ವಿಷಯಗಳನ್ನು ಮಕ್ಕಳಿಗೆ ಕತೆ ಮೂಲಕ ಹೇಳಿ ಅರ್ಥಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಲ್ವಾ. ಈಗ ಏನು ಕತೆ ಅಂದರೆ, ಒಂದು ಮೊಸಳೆ ಇದೆ. ಒಂದು ಮೊಸಳೆ, ಅದಕ್ಕೆ ತುಂಬ ಹಸಿವಾಗಿದೆ, ತುಂಬ ಹಸಿದ ಮೊಸಳೆ. ನೀವು ಅದಕ್ಕೆ ಒಂದಷ್ಟು ಆಹಾರ ವಸ್ತುಗಳನ್ನು ಕೊಡ್ತೀರಿ. ಇಲ್ಲಿ ಒಂದಷ್ಟು ತುಂಬ ವಸ್ತುಗಳನ್ನು ಇಡ್ತೀರಿ, ಇಲ್ಲಿ ಸ್ವಲ್ಪ ಕಡಿಮೆ ವಸ್ತುಗಳನ್ನು ಇಡ್ತೀರಿ. ತುಂಬ ಹಸಿದ ಮೊಸಳೆ ದೊಡ್ಡದನ್ನು ತಿನ್ನುತ್ತಾ ಚಿಕ್ಕದನ್ನು ತಿನ್ನುತ್ತಾ? ದೊಡ್ಡದನ್ನು ತಿನ್ನುತ್ತಲ್ವಾ. ಆದ್ದರಿಂದ ಈಗ ಮೊಸಳೆ ಯಾವ ರೀತಿ ಇರುತ್ತೆ? ಮೊಸಳೆ ಬಾಯಿ ಹೀಗಿರುತ್ತೆ ಅಲ್ವಾ. ಈಗ ಮೊಸಳೆ ಯಾವುದು ದೊಡ್ಡದಿದೆ ಅದ್ರ ಕಡೆಗೆ ಹೋಗಿ ತಿಂದ್ಬಿಡುತ್ತೆ ಅಲ್ವಾ. ಈಗ ಈ ಕಡೆಗೆ ದೊಡ್ಡದಿದ್ದರೆ ಅದ್ರ ಕಡೆಗೆ ಹೋಗಿ ತಿಂದ್ಬಿಡುತ್ತೆ. ಈ ರೀತಿ ನಾಟಕೀಯವಾಗಿ ಸ್ವಲ್ಪ ಕತೆಗಳನ್ನು ಮಕ್ಕಳಿಗೆ ಹೇಳಿ ಅದನ್ನ ಚಿತ್ರ ಮಾಡಿ. ಈಗ 45 ಮತ್ತು 23ರಲ್ಲಿ ಯಾವುದು ದೊಡ್ಡದು? 45 ಅಲ್ವಾ. ಸೊ ಹಸಿದ ಮೊಸಳೆ ಏನು ಮಾಡುತ್ತೆ? ಇದು ಅದ್ರ ಬಾಯಿ, ಇದು ಕಣ್ಣು, ಆಯಿತಾ, ಇದು ಅದರ ಹಲ್ಲು. ಈ ಥರ ಒಂದು ಚಿತ್ರ ಮಾಡಿ. ಇದು ದೊಡ್ಡ ಸಂಖ್ಯೆಯನ್ನು ಹೋಗಿ ತಿಂದ್ಬಿಡುತ್ತೆ ಅಲ್ವಾ. ಅದೇ ರೀತಿ ಮಕ್ಕಳು ಒಂದು ಸ್ವಲ್ಪ ಈ ರೀತಿಯಾಗಿ ಚಿತ್ರ ಮಾಡೋದಕ್ಕೆ ಅವಕಾಶ ಕೊಡಿ. ನೋಟ್ಬುಕ್ಕಲ್ಲಿ ಬರೀ ಈ ಚಿಹ್ನೆ ಬದಲು ಒಂದು ಸ್ವಲ್ಪ ಹಲ್ಲುಗಳು, ಕಣ್ಣು, ಕಿವಿ ಎಲ್ಲ ಇದ್ದರೆ ಇರಲಿ ಒಂದು ಸ್ವಲ್ಪ. 4ನೇ ಕ್ಲಾಸಿಗೆ ಹೋಗುವಾಗ ಅವರು ಅದನ್ನೆಲ್ಲ ಬಿಟ್ಟು ಬರೀ ಈ ಸಂಕೇತಗಳನ್ನು ಬಳಸೋದನ್ನು ಕಲಿತಾರೆ. ಈಗ ಕೆಲವು ತಪ್ಪುಗಳನ್ನು, ಮಕ್ಕಳು ಮಾಡುವ ಕೆಲವೊಂದು ತಪ್ಪುಗಳನ್ನು ನೋಡಿದ್ವಿ. ಇನ್ನೊಂದೆರಡು ವಿಷಯಗಳನ್ನು ನಾನು ಪ್ರಸ್ತಾಪ ಮಾಡಬೇಕಾಗಿದೆ. ಪಠ್ಯಪುಸ್ತಕದಲ್ಲಿ ಮತ್ತು ಪರೀಕ್ಷೆಗಳಲ್ಲಿ ಸಂಖ್ಯೆ, ಅಂದರೆ ಸಂಖ್ಯೆ ಮತ್ತು ಮೌಖಿಕ ಸಂಖ್ಯಾನಾಮ ಮತ್ತು ಸಂಖ್ಯೆಯ ಸಂಬಂಧದ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಉದಾಹರಣೆಗೆ 3052 3052 ಇದನ್ನು ಸಂಖ್ಯೆಯ ರೂಪದಲ್ಲಿ ಬರೆಯಿರಿ ಅಂತ ಪ್ರಶ್ನೆ ಇರುತ್ತೆ. ಮಕ್ಕಳು, ಕೆಲವೊಂದು ಮಕ್ಕಳು 3052 ಅಂತ ಬರೀತಾರೆ. ನೀವೆಲ್ಲ ನೋಡಿದ್ದೀರಾ ತಾನೇ ಇದು? ಇದು ಯಾಕೆ ಬರೀತಾರೆ ಅಂದರೆ, ಅವರಿಗೆ ಸ್ಥಾನ ಬೆಲೆಯ ಕಲ್ಪನೆ ಸರಿಯಾಗಿ ಆಗಲಿಲ್ಲ. ಆಗ ನಾವು ಏನು ಮಾಡಬೇಕು? ಪುನಃ ಸ್ಥಾನ ಬೆಲೆ ಪಟ್ಟಿಯನ್ನು ಇಟ್ಟು ನೀನು ಏನು ಮಾಡಿದೀಯಾ, 3000ಕ್ಕೆ 3000 ಇಟ್ಟಿದೀಯಾ, 50ಕ್ಕೆ 50 ಇಟ್ಟಿದೀಯಾ, 2 ಈ ರೀತಿಯಾಗಿ ಇಟ್ಟಿದೀಯಾ ಅಲ್ವಾ. 3000 ಇದೆ ಅಲ್ವಾ, 5 10ಗಳಿವೆ, 2 ಬಿಡಿ ಇದೆ. ಆದರೆ ಏನೋ ಮರೆತ್ವಿ ಅಲ್ವಾ, ಏನು 100ರ ಸ್ಥಾನದಲ್ಲಿ ಏನನ್ನು ತೋರಿಸಿಲ್ಲ. 3052 ಇಲ್ಲಿ 100ರ ಬಗ್ಗೆ ಹೇಳಿಲ್ಲ ಅಂದರೆ 100ರ ಸ್ಥಾನದಲ್ಲಿ 0 ಇದೆ ಅಂತ ಅರ್ಥ. ಹಸಿರು ಪಟ್ಟಿಯನ್ನು ಇಡಲೇಬೇಕು. ಈಗ 3052 ಆಯಿತಲ್ವಾ, ಈ ರೀತಿಯಾಗಿ ಬರಿಬೇಕು. ಆದ್ದರಿಂದ ಇದಲ್ಲ ಸರಿಯಾದ ಉತ್ತರ, 3052 ಅಂತ ಹೇಳಬೇಕು. ಮುಂದಿನ ಸಾರಿ ಅವನು ಲೆಕ್ಕ ಮಾಡುವಾಗ ಇದಲ್ಲದಿದ್ದರೂ ಕೂಡ ಇದನ್ನು ಹಾಕಿ ತೋರಿಸಿ, ಬಿಡಿ, 10, 100, 1000 ಹಾಕಿ ತೋರಿಸಿ. ಎಷ್ಟು ಸಾವಿರ ಇದೆ? 3000 ಇದೆ. 50 ಅಂದರೆ ಏನು? 5 10ಗಳು. 2 ಅಂದರೆ ಏನು? 2 ಬಿಡಿಗಳು. 100ರ ಸ್ಥಾನದಲ್ಲಿ ಏನಿದೆ? 0 ಇದೆ. ಆದ್ದರಿಂದ ಈ ರೀತಿಯಾಗಿ ಬರಿಬೇಕು ಅಂತ ಹೇಳ್ಕೊಡ್ಬೇಕು. ಕೆಲವು ಮಕ್ಕಳು ಏನು ಮಾಡ್ತಾರೆ, 3052ಕ್ಕೆ 3052 ಅಂತ ಬರೆದ್ಬಿಡ್ತಾರೆ. ಆಗ ಏನು ಮಾಡಬೇಕು? ಪುನಃ ಈ ರೀತಿಯಾಗಿ ಬಿಡಿ 10 100ನ್ನು ಹಾಕಿ
ತೋರಿಸಿ ಅವರ ಬಳಿಯೇ ಅದನ್ನು ಓದಲು ಹೇಳಿ. ಇದು ಬಿಡಿ ಅಲ್ವಾ, ಇದು ಹತ್ತು, ಇದು ನೂರು. ಏನು ಬರೆದಿದ್ದೀಯಾ ನೋಡೀಗ, ಇದು ಯಾವ ಸ್ಥಾನ? ನೂರರ ಸ್ಥಾನದಲ್ಲಿ ಎಷ್ಟು ಬರೆದಿದ್ದೀಯಾ? ಮೂರು. ಹತ್ತರ ಸ್ಥಾನದಲ್ಲಿ ಎಷ್ಟು ಬರೆದಿದ್ದೀಯಾ? ಐದು. ಎರಡು ಬಿಡಿಯ ಸ್ಥಾನದಲ್ಲಿ ಎರಡಿದೆ, ಓದು ನೋಡೋಣ. 352. ಆದರೆ ಇಲ್ಲಿ ಏನು ಕೇಳಿದ್ದಾರೆ? 3000 ಕೇಳಿದಾರಲ್ವಾ. ಎಲ್ಲಿದೆ ಇಲ್ಲಿ ಸಾವಿರ ಸ್ಥಾನ? ನೀನು ಬರ್ಕೊಂಡಿಲ್ಲ ಅಲ್ವಾ. ಆದ್ದರಿಂದ ಪುನಃ ಈ ರೀತಿಯಾಗಿ ಬರೆದು ಇದು ಇದಕ್ಕೆ 352 ಅನ್ನೋದು ಅಂತ ವಿವರಿಸಬೇಕು. ಆಗ ಮಕ್ಕಳಿಗೆ ಅವ್ರು ಮಾಡಿದ ತಪ್ಪಿನ ಅರಿವಾಗುತ್ತೆ ಮತ್ತು ಈ ಎಲ್ಲ TLM ಗಳ ಬಳಕೆಯಿಂದ ಅದನ್ನು ಸರಿಪಡಿಸಿಕೊಳ್ಳುವ ಅವಕಾಶ ಸಿಗುತ್ತೆ. ಹಾಗೆ ಇನ್ನೊಂದು ಮುಖ್ಯ ತಪ್ಪು, ನಾವು ಕೂಡ ಕೆಲವೊಂದು ಸರ್ತಿ ಈ ವಿಷಯದಲ್ಲಿ ಎಡವುತ್ತೀವಿ, ಅದೇನೆಂದರೆ ರೆಪ್ರೆಸೆಂಟೇಷನ್ ಮಾಡುವಾಗ ಪ್ರಾತಿನಿಧ್ಯಾತ್ಮಕ ಹಂತದಲ್ಲಿ ಬಿಡಿ, ಹತ್ತು ಮತ್ತು ನೂರು. ಈಗ ಒಂದು ಮೂರಂಕಿ ಸಂಖ್ಯೆ ಹೇಳಿ ನೋಡೋಣ. 134 ಅಲ್ವಾ. ಈಗ 134ರಲ್ಲಿ ನಾಲ್ಕು ಬಿಡಿ ಇದೆ. ಒಂದು ಬಿಡಿ, ಎರಡು ಬಿಡಿ, ಮೂರು ಬಿಡಿ, ನಾಲ್ಕು ಬಿಡಿ. ಹತ್ತರ ಸ್ಥಾನದಲ್ಲಿ 3 10 ಇದೆ. 1 10, 2 10, 3 10 ಅಂತ ಬರೆಯೋದು ಅದು ತಪ್ಪು. ಇಲ್ಲಿ 1 10, 2 10, 3 10 ಅಂತ ಬರಿಬೇಕಂದ್ರೆ ನಾವು ಆ ಕತೆ ಮೂಲಕ ಹೇಳಿದೀವಲ್ಲ, ಈ ಕೋಣೆಗಳಲ್ಲಿ ಹತ್ತುಗಳಿದ್ದಾವೆ, ಬಿಡಿಯ 10 ಗುಂಪುಗಳಾಗಿ ಮಾಡಿ ಆ ಗುಂಪುಗಳನ್ನು ಇಲ್ಲಿ ಪ್ರತಿ ಕೋಣೆಯಲ್ಲಿ ಇಟ್ಟಿದ್ದೇವೆ ಅನ್ನೋದನ್ನು ಅವರಿಗೆ ಪುನಃ ಪುನಃ ನೆನಪಿಸುತ್ತಾ ಇದನ್ನು ಬರೀಬೇಕು. ಹಾಗೆ 100ರ ಸ್ಥಾನದಲ್ಲಿ ಕೂಡ 1 ಬರೆಯೋದಲ್ಲ, 100ನ್ನೇ ಬರೀಬೇಕು. ಇದು ಒಂದು ಗಮನಿಸಬೇಕಾದ ಅಂಶ. ಈಗ ಇನ್ನೊಂದು ರೀತಿಯ ಪ್ರಶ್ನೆ ಬರ್ಬೋದು. ಇದು ಬಿಡಿಯ ಸ್ಥಾನ 1 ಅಂತ ಬರ್ಕೊಳ್ಳೋಣ, 10ರ ಸ್ಥಾನದಲ್ಲಿ 10 ಅಂತ ಬರ್ಕೊಳ್ಳೋಣ, 100ರ ಸ್ಥಾನ 100 ಅಂತ ತಗೊಳ್ಳೋಣ. ಈಗ 134ಕ್ಕೆ ಯಾಕೆ ಈ ರೀತಿಯಾಗಿ ಬರಿಬಾರ್ದು? ಈಗ ಬಿಡಿ ಸ್ಥಾನದಲ್ಲಿ 4 ಇದೆ, 10ರ ಸ್ಥಾನದಲ್ಲಿ 3 ಇದೆ, 100ರ ಸ್ಥಾನದಲ್ಲಿ 100 ಇದೆ, ಯಾಕೆ ಈ ರೀತಿಯಾಗಿ ಬರ್ಕೋಬಾರ್ದು? ಇದು 100ರ ಮನೆ ಅಂತ ಗೊತ್ತಿದೆ, ಅಲ್ಲಿ 1 ಇದ್ದರೆ 100 ಅಂತ ಆಯಿತು ಅಂತ. ನಾವು ಏನು ಹೇಳೋದಂದರೆ ಇಲ್ಲಿ ನಾವು ಗುಣಾಕಾರವನ್ನು ಕಲಿಸ್ತಾ ಇಲ್ಲ, ಇದು ಗುಣಾಕಾರದ ಕಲ್ಪನೆ ಅಲ್ಲ. ನಾವು ಮೂರ್ತದಿಂದ ಪ್ರಾತಿನಿಧ್ಯಾತ್ಮಕಕ್ಕೆ ಹೋಗಿ ಅಮೂರ್ತಕ್ಕೆ ಹೋಗಬೇಕಾಗಿದೆ. ಇಲ್ಲೇ ನಾವು ಈ ರೀತಿಯಾಗಿ ಬರೆದ್ರೆ ಅದು ಸೀದಾ ಅಮೂರ್ತವೇ ಆಯಿತು ಅಲ್ವಾ. ಇಲ್ಲಿ ನಾವು ಏನು ಪ್ರತಿನಿಧಿಸುತ್ತೇವೋ, 134ನ್ನು ಏನು ಪ್ರತಿನಿಧಿಸುತ್ತೇವೋ ಅದನ್ನು ನಾವಿಲ್ಲಿ ಬರಿತಾ ಇದ್ದೇವೆ. ಎಷ್ಟು ಬಿಡಿಗಳಿದ್ದಾವೆ? 4 ಬಿಡಿಗಳಿದ್ದಾವೆ. 10ರ ಕಟ್ಟಲ್ಲಿ ಎಷ್ಟಿದೆ? ಇದರಲ್ಲಿ 1 10 ಇದೆ ಅನ್ನೋದನ್ನು ನಾವಿಲ್ಲಿ 1 10 ಅಂತ ಬರೆಯೋದು. 1 10, 2 10, 3 10 ಅಂತ ಬರೆಯೋದು. 1 × 10 ಅನ್ನೋ ಕಲ್ಪನೆಯನ್ನು ನಾವಿಲ್ಲಿ ಕೊಡಬಾರದು, ಕೊಡ್ತಾ ಇಲ್ಲ. ಯಾಕಂದರೆ ಇದು ಪ್ರಾತಿನಿಧ್ಯಾತ್ಮಕ ಹಂತ, ಅದಕ್ಕೋಸ್ಕರ. ಹಾಗೆ 100ರ 1 ಪ್ಲೇಟ್ ಇರೋದಾದರೂ ಕೂಡ, 1 × 100 ಆದರೂ ಕೂಡ ನಾವು ಇಲ್ಲಿ ಇದನ್ನೇ ಪ್ರತಿನಿಧಿಸುವ ಕಾರಣ ಇದರಲ್ಲಿ 100 ಈ ರೀತಿಯ 100 ಬಿಡಿಗಳು ಇವೆ ಅನ್ನೋ ಕಲ್ಪನೆಯನ್ನು ನಾವು ಇಲ್ಲಿ ಪ್ರತಿನಿಧಿಸುತ್ತಾ ಇದ್ದೇವೆ. ಅದಕ್ಕೋಸ್ಕರ ಇಲ್ಲಿ 100 ಬರಿಲೇಬೇಕು ಪ್ರಾತಿನಿಧ್ಯಾತ್ಮಕ ಹಂತದಲ್ಲಿ. ಮುಂದಿನ ಹಂತದಲ್ಲಿ 134 ಅಂತಲೇ ಬರಿತೀವಿ. ಇದು ಅಬ್ಸ್ಟ್ರ್ಯಾಕ್ಟ್, ಇದು ಅಮೂರ್ತ ರೂಪ. ಕೊನೆಗೆ ಮಕ್ಕಳು ಇದನ್ನೇ ತಿಳಿದುಕೊಳ್ಳಬೇಕಾಗಿರೋದು ಹೌದು, ಆದರೆ ಅಮೂರ್ತದ ಪೂರ್ಣ ಕಲ್ಪನೆ ಬರುವ ಮೊದಲು ಮೂರ್ತದಿಂದ ಪ್ರಾತಿನಿಧ್ಯಾತ್ಮಕ ಹಂತ ದಾಟಿ ಅಮೂರ್ತಕ್ಕೆ ಬರ್ತೇವೆ ಅನ್ನೋದು ನಮಗೆ ಸ್ಪಷ್ಟ ಚಿತ್ರಣ ಇರಬೇಕು. ಈಗ ದೊಡ್ಡ ಸಂಖ್ಯೆಗಳು ಅಂದರೆ 2 ಅಂಕೆ 3 ಅಂಕೆ 4 ಅಂಕಿ ಸಂಖ್ಯೆಗಳಲ್ಲಿ ಕೂಡ ಜಿಗಿತ ಎಣಿಕೆ ಮತ್ತು ವಿನ್ಯಾಸವನ್ನು ಮಕ್ಕಳಿಗೆ ಕಲಿಸಬೇಕು. ಈಗ ಜಿಗಿತ ಎಣಿಕೆ ಅಂದರೆ ಏನಾಗುತ್ತೆ, 10ರಲ್ಲಿ ಎಣಿಕೆ, 10, 20, 30, 40 ಇಂಥವುಗಳನ್ನು ಅಭ್ಯಾಸ ಮಾಡಿಸ್ಬೇಕು. ಹಾಗೆ ಒಂದು ಸಂಖ್ಯೆಗೆ 10 ಸೇರಿಸಿದರೆ ಏನಾಗುತ್ತೆ, 25ಕ್ಕೆ 10 ಸೇರಿಸಿದಾಗ
35, ಅದಕ್ಕೆ 10 ಸೇರಿಸಿದಾಗ 45, ಅಂದರೆ 5, 15, 25, 35 ಈ ರೀತಿಯಾಗಿ ಜಿಗಿತ ಎಣಿಕೆಯನ್ನು ಕೂಡ ಹೇಳಿಕೊಡಬೇಕು. ಇದು ಈ ಜಿಗಿತ, ಈ ಜಂಪ್, ಅದರ ಅಂತರ ಎಷ್ಟು ಅನ್ನೋದನ್ನು ಮಕ್ಕಳು ತಿಳ್ಕೊಳ್ಬೇಕಾಗುತ್ತೆ. ಒಂದು ಎರಡು ಮೂರು ಜಿಗಿತಗಳನ್ನು ಅವರು ಗಮನಿಸಿ ಮುಂದಿನ ಜಿಗಿತದ ಅಂತರವನ್ನು ಅವರು ಕಂಡುಕೊಳ್ತಾರೆ. ಅದು 10 ಇರ್ಬೋದು, 100 ಇರ್ಬೋದು, ಅಥವಾ 50, 20, ಬೇರೆ ಬೇರೆ ರೀತಿಯಾಗಿ ಮಕ್ಕಳಿಂದನೇ ಆ ರೀತಿಯ ಲೆಕ್ಕಗಳನ್ನು ಮಾಡಿಸಿ ತಿಳಿಸಿಕೊಡಿ. ಹಾಗೆ ವಿನ್ಯಾಸ ಕೂಡ ಜಿಗಿತ ಎಣಿಕೆಯ ಇನ್ನೊಂದು ರೂಪವೇ ವಿನ್ಯಾಸ. ಸಂಖ್ಯಾ ವಿನ್ಯಾಸದ ಬಗ್ಗೆ ಕೂಡ ಪಠ್ಯಪುಸ್ತಕಗಳಲ್ಲಿರುವ ಲೆಕ್ಕಗಳನ್ನು ಸವಿವರವಾಗಿ ಮಕ್ಕಳಿಗೆ ತಿಳಿಸಿ ಹೇಳಿಕೊಡ್ಬೋದು. ಇಲ್ಲಿ ಗಮನಿಸಬೇಕಾದ ಒಂದು ಅಂಶ, ಜಿಗಿತ ಎಣಿಕೆಯಲ್ಲಿ ಎರಡು ಅಂಕಿಗಳ ಮಧ್ಯದ, ಎರಡು ಸಂಖ್ಯೆಗಳ ಮಧ್ಯದ ಅಂತರ ಒಂದೇ ಇರುತ್ತದೆ. ಸಮನಾದ ಅಂತರ ಇರುವಂಥ ಜಿಗಿತಗಳೇ ಇರುತ್ತವೆ. ಅದೇ ವಿನ್ಯಾಸದಲ್ಲಿ ಎರಡು ಅಂಕಿಗಳ ಅಥವಾ ಎರಡು ಸಂಖ್ಯೆಗಳ ಮಧ್ಯೆ ಇರುವ ಅಂತರ ಬದಲಾಗಬಹುದು. ಇದನ್ನು ಗಮನಿಸಿ. ಈಗ ಇದೊಂದು ಉದಾಹರಣೆ ಗಮನಿಸೋಣ. 10, 20, 30, 40, ಈಗ ಮುಂದೆ ಏನು ಬರುತ್ತೆ ಅಂತ ಕೇಳ್ಬೋದು. ಅಂದರೆ ಈ ಜಿಗಿತದ ಈ ಎರಡು ಸಂಖ್ಯೆಗಳ ನಡುವಿನ ಅಂತರ 10 ಇದೆ ಅಲ್ವಾ, ಇದು ಕೂಡ 10 ಇದೆ ವ್ಯತ್ಯಾಸ. ಸಮನಾಗಿ ಅಂತರವನ್ನು ಕಾಯ್ದುಕೊಂಡು ಜಿಗಿತ ಇದೆ, ಆದ್ದರಿಂದ ಮುಂದಿನ ಸಂಖ್ಯೆ ಯಾವುದಿರಬೇಕು, 40 ಮತ್ತು 10 ಕೂಡಿಸಿದರೆ ಏನಾಗುತ್ತೆ, 50 ಆಗುತ್ತೆ. ಹಾಗೆ ಇದು ಕೂಡ 10, 60 ಆಗುತ್ತೆ. ಅಂದರೆ ಇದು ಸಮನಾದ ಅಂತರವನ್ನು ಹೊಂದಿದ ಒಂದು ಜಿಗಿತ ಎಣಿಕೆ ಆಗುತ್ತೆ ಅಲ್ವಾ. ಅದೇ ಈಗ ನೀವು ಗಮನಿಸಿ, ಇಲ್ಲಿ ಗಮನಿಸಿ, ಇದು ಜಿಗಿತ ಎಣಿಕೆ ಇರಬಹುದೇ ನೋಡೋಣ. ಈಗ ಇದರ ಅಂತರವನ್ನು ಲೆಕ್ಕ ಹಾಕಿ ನೋಡೋಣ. 1 ಮತ್ತು 2 ಮಧ್ಯೆ ಯಾವ ಅಂತರ ಇದೆ, ವ್ಯತ್ಯಾಸ ಏನು, 1 ಅಲ್ವಾ. 2 ಮತ್ತು 4 ಮಧ್ಯೆ 2 ವ್ಯತ್ಯಾಸ ಇದೆ ಅಲ್ವಾ, ಅಂತರ 2, 2 ಹೆಜ್ಜೆ ಜಿಗಿತ ಆಯಿತು. ಹಾಗೆ 4, 5, 6, 7 3 ಹೆಜ್ಜೆ ಜಿಗಿತ ಆಯಿತು ಅಂತ ಇಟ್ಕೊಳ್ಳೋಣ. ಇಲ್ಲಿ ಈಗ ಇದು ನೋಡೋದು ಬೇಡ, ನಾವು ಯಾವುದಿರ್ಬೋದು. ಈಗ 3 ಜಿಗಿತಗಳನ್ನು ನಾವು ನೋಡಿದೆವು, 1 ವ್ಯತ್ಯಾಸ ಅಂತರ 1 ಇದೆ, 2 ಇದೆ, 3 ಇದೆ, 4 ಇರ್ಬೋದಲ್ವಾ. 7ಕ್ಕೆ 4 ಸೇರಿಸಿದ್ರೆ ಎಷ್ಟಾಗುತ್ತೆ, 8, 9, 10, 11 ಆಗ್ಬೋದು. ಹೌದಾ, ಹೌದು 11 ಆಗಿದೆ. ಆದ್ದರಿಂದ ನಮ್ಮ ಎಣಿಕೆ ಸರಿ, ನಾವು ಅಂದ್ಕೊಂಡಿದ್ದು ಸರಿಯಾಗಿದೆ. ಆದ ಕಾರಣ ಮುಂದಿನ ಎರಡು ಸಂಖ್ಯೆಗಳು ಈ ಜಿಗಿತ ಎಷ್ಟು ಅಂತರದಲ್ಲಿರಬೇಕು, 5 ಇರಬೇಕಲ್ವಾ. ಅಂದರೆ 16 ಬರುತ್ತೆ. ಮುಂದಿನ ಸಂಖ್ಯೆ ಯಾವುದಿರ್ಬೋದು, ವ್ಯತ್ಯಾಸ ಜಿಗಿತ 6 ಇರಬೇಕು, ಅದು 22 ಆಗುತ್ತೆ ಅಲ್ವಾ. ಇದಕ್ಕೆ ನಾವು ಜಿಗಿತ ಎಣಿಕೆ ಅನ್ನೋದಿಲ್ಲ, ಅದಕ್ಕೆ ವಿನ್ಯಾಸ, ಸಂಖ್ಯಾ ವಿನ್ಯಾಸ ಅಂತ ಹೇಳ್ತೇವೆ. ಇದು ಮೊದಲಿಗೆ ಮಕ್ಕಳಿಗೆ ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು. ಇದು ಆಬ್ಸ್ಟ್ರ್ಯಾಕ್ಟ್ ಹಂತ, ಅಮೂರ್ತ ಹಂತದ ಪ್ರಶ್ನೆಗಳು. ಇದನ್ನು ಬುದ್ಧಿಗೆ ಕಸರತ್ತು ಕೊಡೋ ರೀತಿಯಲ್ಲಿ ಇದನ್ನು ಹೇಳ್ಕೊಡ್ಬೇಕಾಗತ್ತೆ. ಮಕ್ಕಳನ್ನು ಪ್ರೋತ್ಸಾಹಿಸಿ ನಿಮಗೆ ಖಂಡಿತ ಮಾಡೋಕ್ಕಾಗುತ್ತೆ. ನೋಡೋಣ ಇದರಲ್ಲಿ ಏನೋ ವಿಶೇಷ ಇದೆ, ನೋಡೋಣ ಬುದ್ಧಿಗೆ ಕಸರತ್ತು ಕೊಡುವಂಥದ್ದು ಏನೋ ಮ್ಯಾಜಿಕ್ ಇದೆ, ಮಾಡೋಣ ಅಂತ ಹೇಳಿ ಅವರನ್ನು ಪ್ರೇರೇಪಿಸಿ ಪ್ರೋತ್ಸಾಹಿಸಿ ಮಾಡಬೇಕಾದಂತಹ ಚಟುವಟಿಕೆಗಳು ಇವು. ಇಲ್ಲಿಯವರೆಗೆ ಸ್ಥಾನ, ಬೆಲೆ ಮತ್ತು ಸಂಖ್ಯೆಗಳ ಬಗ್ಗೆ ಹಲವಾರು ವಿವರಗಳನ್ನು ತಿಳಿದುಕೊಂಡಿದ್ದೇವೆ. ತರಗತಿಯಲ್ಲಿ ಬಣ್ಣ ಬಣ್ಣದ ಕಲಿಕೋಪಕರಣಗಳನ್ನು ಬಳಸಿ
ಸಂತಸದ ಕಲಿಕೆಯಲ್ಲಿ ಮಕ್ಕಳ ಜೊತೆ ಪಾಲ್ಗೊಳ್ಳಿ ಅಂತ ವಿನಂತಿ.